ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ ಕರಾಳ ದಿನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಏನಿದು ಕರಾಳ ದಿನ? ನಿನ್ನೆ ದಿನ ಇಡೀ ರಾಜ್ಯಾದ್ಯಂತ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ರೆ ತುಳುನಾಡು ರಕ್ಷಣಾ ವೇದಿಕೆ ಮಾತ್ರ ನಿನ್ನೆ ದಿನ ನವೆಂಬರ್ 1ನೇ ತಾರೀಕು ಕರಾಳ ದಿನವನ್ನಾಗಿ ಆಚರಿಸಿತು. ಇದರ ಕಾರಣಗಳೇನು, ಅವರ ಬೇಡಿಕೆ ಏನು, ಅನೇಕ ವರ್ಷಗಳಿಂದ ಈ ಹೋರಾಟ ನಡೀತಾ ಬಂದಿದೆ, ಇದಕ್ಕೆ ಸಿಕ್ಕಂತಹ ಫಲಗಳೇನು ಇದುವರೆಗೆ, ಅಥವಾ ತುಳುನಾಡಿನ ಮೇಲೆ ಉಡುಪಿ ಮಂಗಳೂರು ದಕ್ಷಿಣ ಕನ್ನಡ ವ್ಯಾಪ್ತಿಯಲ್ಲಿ ಆಗ್ತಾ ಇರತಕ್ಕಂತಹ ಬದಲಾವಣೆಗಳೇನು, ಪೆಟ್ಟುಗಳೇನು, ಯಾವ ಕಾರಣಕ್ಕಾಗಿ ಕರಾಳ ದಿನವನ್ನಾಗಿ ಆಚರಿಸಿದ್ರು, ಇವೆಲ್ಲದರ ಕುರಿತಾಗಿ ನಾವು ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. ಚರ್ಚೆಯಲ್ಲಿ ಇದೀಗ ನಮ್ಮೊಂದಿಗೆ ಇಬ್ಬರು ಸಮರ್ಥ ವ್ಯಕ್ತಿಗಳಿದ್ದಾರೆ, ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಮೊದಲಿಗೆ ಯೋಗೇಶ್ ಶೆಟ್ಟಿ, ಸ್ಥಾಪಕ ಅಧ್ಯಕ್ಷರು ತುಳುನಾಡು ರಕ್ಷಣಾ ವೇದಿಕೆ ಮತ್ತು ಮಾಜಿ ಕಾರ್ಪೊರೇಟರ್ ಸಹ ಆಗಿದ್ದಂತಹ ಯೋಗೇಶ್ ಶೆಟ್ಟಿ ಅವರು ನಮ್ಮೊಂದಿಗೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಅದೇ ರೀತಿಯಾಗಿ ಪ್ರಧಾನ ಕಾರ್ಯದರ್ಶಿ ಕೇಂದ್ರೀಯ ಮಂಡಳಿಯ ಪ್ರಶಾಂತ್ ಭಟ್ ಕಡಬಾರವರು ನಮ್ಮೊಂದಿಗಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನೇರವಾಗಿ ಚರ್ಚೆಗೆ ಬರ್ತೇನೆ. ಹೇಳಿ. ನಿನ್ನೆ ದಿನ ಇಡೀ ಕರ್ನಾಟಕ ಪೂರ್ತಿ ಕನ್ನಡ ರಾಜ್ಯೋತ್ಸವವನ್ನ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇತ್ತು, ತಾವು ಮಾತ್ರ ಕರಾಳ ದಿನವನ್ನಾಗಿ ಆಚರಿಸ್ತಾ ಇದ್ರಿ. ಅದೇನು ತುಳುನಾಡಿಗೆ ಅದು ಸಂಬಂಧ ಪಡೋದಿಲ್ವಾ ಕನ್ನಡ, ಅಥವಾ ನವೆಂಬರ್ 1ನೇ ತಾರೀಕನ್ನು ನಾವು ಆಚರಣೆ ಮಾಡಬಾರ್ದಾ? ಅದು ತುಳುನಾಡು ಮಾತ್ರ, ತುಳು ಭಾಷೆ ಮಾತ್ರ ನಾವು ಅದನ್ನು ಮಾತ್ರ ಫಾಲೋ ಮಾಡಬೇಕಾ ಅಂತ? ಸರಿಯಾದ ಉತ್ತರವನ್ನೇ ನೀವು ಕೇಳ್ತಿದ್ದೀರಾ. ಆದರೆ ಒಂದು ಸಂದರ್ಭದಲ್ಲಿ ನಾವು ಕೂಡ ಶಾಲೆಯಲ್ಲಿ ಹೋಗ್ತಿದ್ದ ಸಂದರ್ಭದಲ್ಲಿ ಆಗಿರ್ಬೋದು, ಒಂದು 7-8 ವರ್ಷದ ಮೊದಲು ಆಗಿರ್ಬೋದು, ನಾವು ಕೂಡ ಕರ್ನಾಟಕ ರಾಜ್ಯೋತ್ಸವ ಅಂತ ಅದಕ್ಕೆ ಭಾರಿ ಸಂತೋಷ. ನಾವು ಅದರ ಬ್ಯಾಜನ್ನು ಕಿಸೆ ಹತ್ರ ನಾವು ಹಚ್ಕೊಳ್ಳೋದು, ನಾವು ಫ್ಲ್ಯಾಗನ್ನು ಹಾಕ್ಕೊಳ್ಳೋದು, ನಾವು ಓಡಾಡೋದು ಆಚರಣೆ ಸಂದರ್ಭದಲ್ಲಿ ಎಲ್ಲ ಇದು ಮಾಡ್ತಿದ್ದೇವೆ. ಆದರೆ ನಮ್ಮ ಹಿರಿಯರ ಅದನ್ನು ನಾವು ಫಾಲೋ ಮಾಡ್ತಿದ್ದೇವೆ. ಕ್ರಮೇಣ ನಮಗೆ ಗೊತ್ತಾಗ್ತಾ ಬಂತು, ಯಾಕೆಂದರೆ ನಮಗೆ ಯಾವ ರೀತಿಯಲ್ಲಿ ನಮ್ಮನ್ನು ತುಳುನಾಡನ್ನು ನಾಶ ಮಾಡುವ ರೀತಿಯಲ್ಲಿ ಕರ್ನಾಟಕ ಸರ್ಕಾರ ನಮಗೆ ಇದು ಮಾಡ್ತಿದ್ದಾರೆ. ಯಾಕೆಂದರೆ ಪಂಚದ್ರಾವಿಡ ಭಾಷೆಯಲ್ಲಿ ತುಳು ಭಾಷೆಗೆ ಮಾತ್ರ ರಾಜ್ಯ ಸಿಕ್ಕಿಲ್ಲ, ಭಾಷಾವಾರು ಪ್ರಾಂತ್ಯವನ್ನು ಇದು ಡಿವೈಡ್ ಮಾಡೋ ಸಂದರ್ಭದಲ್ಲಿ 1956ರಲ್ಲೇ ನಿಜವಾಗಿ ಎಲ್ಲ ಅರ್ಹತೆಯನ್ನು ತುಳುನಾಡು ಹೊಂದಿತ್ತು. ಇವರೆಂತ ಮಾಡಿದ್ರಂದ್ರೆ ಇವನು ತುಳುನಾಡಂದ್ರೆ ಕೇವಲ ಈಗ ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡಲ್ಲ, ಶಿವಮೊಗ್ಗದಿಂದ ಒಂದು ಬಾರ್ಡರ್ ನಮ್ಮ ತುಳುನಾಡಾಗಿತ್ತು, ಈ ಸೈಡ್ ಇವನು ಕೊಡಗಿನ ಸದರ್ನ ಬಾರ್ಡರ್ ತನಕ ಸಹ ನಮ್ಮದೇ ಆಗಿತ್ತು. ಚಿಕ್ಕಮಗಳೂರು ಒಂದು ಪ್ರಾಂತ್ಯ ಕೂಡ ತುಳುನಾಡಾಗಿತ್ತು, ಅಖಂಡ ತುಳುನಾಡಾಗಿ ನಮ್ಮದು ಭಾರಿ ಒಂದು ಉತ್ತಮವಾದ ನಾಡಾಗಿತ್ತು. ಆದರೆ ನಾವು ಗೋಕಾಕ್ ಚಳವಳಿ ಸಂದರ್ಭದಲ್ಲಿ ನಮ್ಮ ಹಿರಿಯರು ಪನಿಯಾಳಾಗಿರುವ ಬೇರೆ ಬೇರೆ ನಮ್ಮ ಹಿರಿಯರು ಕೂಡ ಆ ಸಂದರ್ಭದಲ್ಲಿ ಹೋರಾಟ ಮಾಡಿದ ಸಂದರ್ಭದಲ್ಲಿ ಈಗ ಸದ್ಯಕ್ಕೆ ನೀವು ತುಳು ಅನ್ನೋ ಹೋರಾಟವನ್ನು ಬದಿಯಲ್ಲಿಡಿ, ನಾವು ಈಗ ಕರ್ನಾಟಕ ಏಕೀಕರಣ ಹತ್ರ ನಾವು ಹೋರಾಟ ಮಾಡುವಂತಾಗೆ ನಮ್ಮ ಹಿರಿಯರು ಅವರೊಟ್ಟಿಗೆ ಸೇರಿಕೊಂಡು ನಂಬಿದ್ರು. ಆದರೆ ಭಾಷಾವಾರು ಪ್ರಾಂತ್ಯ ರಚನೆ ಆದ ಸಂದರ್ಭದಲ್ಲಿ ಒಂದು ಭಾಗವನ್ನು ನಮ್ಮದು ಕರ್ನಾಟಕಕ್ಕೆ, ಇನ್ನೊಂದು ಭಾಗವನ್ನು ಕೇರಳಕ್ಕೆ ಮಾಡುವ ಮೂಲಕ ನಮ್ಮನ್ನು ತುಳುನಾಡನ್ನು ಬೇರ್ಪಡೆ ಮಾಡಿದರು. ಆ ನಂತರ ಓಕೆ, ಆದರೆ ಸಹ ಪರವಾಗಿಲ್ಲ, ನಮ್ಮ ಹಿರಿಯರು ಎಂತ ಮಾಡಿದಂದರೆ ಪರವಾಗಿಲ್ಲ, ಕನ್ನಡದಲ್ಲಿ ಕರ್ನಾಟಕದೊಟ್ಟಿಗೆ ನಾವು ಸೇರುವ, ಕರ್ನಾಟಕದಲ್ಲಿ ನಾವು ಸೇರಿಕೊಂಡ ಸಂದರ್ಭದಲ್ಲಿ ತುಳುಗೆ ಒಂದು ಭಾರಿ ಮಾನ್ಯತೆ ಇತ್ತು, ಅದನ್ನು ತುಳುವನ್ನು ಕೂಡ ಅಧಿಕೃತ ಭಾಷೆಯಾಗಿ ನಾವು ಇದು ಮಾಡ್ತೇವೆ, ತುಳುಗೆ ಬೇಕಾದ ಗೌರವವನ್ನು ಕೊಡ್ತೇವೆ. ಅದೇ ರೀತಿಯಲ್ಲಿ ದಕ್ಷಿಣ ಕನ್ನಡ ಆ ಸಂದರ್ಭದಲ್ಲಿ ಶಿಕ್ಷಣ ಕ್ಷೇತ್ರ ಆಗಿರ್ಬೋದು, ಬ್ಯಾಂಕಿಂಗ್ ಫೀಲ್ಡಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಭಾರಿ ಸ್ಟ್ರಾಂಗ್ ಇತ್ತು. ಆ ಸಂದರ್ಭದಲ್ಲಿ ನಮ್ಮದು ಕಂಪೇರ್ ಮಾಡಿದರೆ ಆ ಸಂದರ್ಭದಲ್ಲಿ ಮಂಗಳೂರು ಫುಲ್ ಡೆವಲಪ್ಡ್, ಇವನ್ ನೀವು ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು ಅಥವಾ ಧಾರವಾಡ ಆಗಿರ್ಬೋದು, ಶಿವಮೊಗ್ಗ ಆ ಟೈಮಲ್ಲಿ ಯಾವುದು ಡೆವಲಪ್ ಇಲ್ಲ, ಯಾಕಂದರೆ ಅಲ್ಲಿ ಏನು ಇಂಪ್ರೂವ್ಮೆಂಟ್ಸ್ ಇರಲಿಲ್ಲ, ಎಲ್ಲ ಬರಡು ಭೂಮಿ ರೀತಿಯಲ್ಲಿತ್ತು. ಆ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಫಲವತ್ತಾದ ಪ್ರದೇಶ ಆಗಿತ್ತು, ಯಾಕಂದರೆ ಇಲ್ಲಿ ಏರ್ಪೋರ್ಟ್ ಇತ್ತು, ಇಲ್ಲಿ ಎಲ್ಲ ವಿಷಯದ ಸವಲತ್ತು ಸಹ ಇಲ್ಲಿ ಡೆವಲಪ್ ಇತ್ತು, ಯಾಕಂದರೆ ಒಂದು ಸೈಡಲ್ಲಿ ಮೀನುಗಾರಿಕೆಯಲ್ಲಿ ಒಂದು ಒಳ್ಳೆ ಪ್ರದೇಶ ಆಗಿತ್ತು, ಇನ್ನೊಂದು ಸೈಡಲ್ಲಿ ನಮ್ಮದು ಕೃಷಿ ಪ್ರಧಾನವಾಗಿತ್ತು, ಅದೇ ರೀತಿಯಲ್ಲಿ ಭೂತಾರಾಧನೆ ಆಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಕಟ್ಟುಪಾಡುಗಳ ಮೂಲಕ ಒಂದು ನಮ್ಮದು ವಿಚಾರವಾದ ಸಂಪ್ರದಾಯ ಇತ್ತು. ಆದರೆ ಇದೆಲ್ಲ ಹೊಂದಿಕೊಂಡು ಕೂಡ ನಾವು ಕರ್ನಾಟಕವನ್ನು ಒಪ್ಪಿಕೊಂಡ್ರು ನಮ್ಮ ಹಿರಿಯರು. ಆದರೆ ಯಾವಾಗ ಈ ನಂಬಿಕೆಯನ್ನು ದ್ರೋಹವನ್ನು ಪ್ರತಿಯೊಂದು ಸರ್ಕಾರಗಳು ಮಾಡ್ತಾ ಬಂತು, ಅದು ಇತ್ತೀಚೆಗೆ ನಮಗೆ ಗೊತ್ತಾಯಿತು. ಯಾಕೆಂದರೆ ನಾವು BSF ಆಗಿರ್ಬೋದು, ಬೇರೆ ಬೇರೆ ಫ್ಯಾಕ್ಟ್ರಿಗಳನ್ನು ಫಲವತ್ತಾದ ಪ್ರದೇಶವನ್ನು, ಯಾಕೆಂದರೆ ಒಂದು ಯಾವುದೇ ಒಂದು ಕೈಗಾರಿಕೆ ಮಾಡಬೇಕಾದ್ರೆ ಬರಡು ಭೂಮಿ ಅಂದರೆ ಎಲ್ಲಿ ಕೃಷಿ ಆಗೋದಿಲ್ಲ, ಯಾವುದೇ ಡೆವಲಪ್ ಇಲ್ಲ, ಅಂಥ ಪ್ಲೇಸಲ್ಲಿ ಬೇಕಿದ್ರೆ ಮಾಡಲಿ, ಏನು ತೊಂದರೆ ಇಲ್ಲ. ಇವರೆಂತ ಮಾಡ್ತಾರೆ, ನಮಗೆ ಪೋರ್ಟ್ ಉಂಟು,
ನಮಗೆ ರೈಲ್ವೆ ಸ್ಟೇಷನ್ ಉಂಟು, ನಮ್ಮಲ್ಲಿ ಒಂದು ಸಮುದ್ರ ತೀರ ಅಂತ ಹೇಳ್ಕೊಂಡು ಜಾಗ ಬಿಟ್ಟು ಕೊಟ್ಟರು ನಮ್ಮವರೇ ಅಲ್ಲ. ಯಾಕೆಂದ್ರೆ ನೋಡಿ, ಸರ್ಕಾರ ಅವರ ಕೈಯಲ್ಲಿ ಉಂಟು. ಯಾಕೆಂದ್ರೆ ಇಲ್ಲಿ ನಿರ್ಧಾರ ನಮ್ಮ ಕೈಯಲ್ಲಿಲ್ಲ. ನಾವೀಗ ಎಂಥ ಪರಿಸ್ಥಿತಿ ಆಗಿದೆ, ನಮ್ಮ ಹಿರಿಯರು ಮಾಡಿದ ತಪ್ಪನ್ನು ನಾವು ಇಲ್ಲಿ ಅನುಭವಿಸಿದ್ದೇವೆ. ಯಾಕೆಂದ್ರೆ ನಮ್ಮ ಪರಿಸ್ಥಿತಿ ಅಂತಾಗಿದೆ ಅಂದರೆ ನಾವು ಅವ್ರನ್ನ ಒಪ್ಪಿಕೊಂಡಾಗಿದೆ. ಯಾಕೆ ನಮ್ಮ ನಿರ್ಣಯ ಮಾಡೋದು ಬೆಂಗಳೂರಲ್ಲಿ, ನಮಗೆ ಇಲ್ಲಿ ಅಲ್ಲಿ ಹೋಗೋ ಪರಿಸ್ಥಿತಿ ಇಲ್ಲ. ನಮ್ಮ ಇರುವುದೇ ಕೇವಲ 12-13 ಜನ ನಮ್ಮ ಎಂ ಎಲ್ ಎಸ್. ನಮ್ಮ ಮಾತಿಗೆ ಯಾಕೆಂದರೆ ಅವರು ಕೂಡ ವಿನ್ನಾಗೋ ತನಕ ತುಳುನಾಡ ಬಗ್ಗೆ ಹೇಳ್ತಾರೆ. ವಿನ್ನಾದ ನಂತರ ಅವರು ಎಷ್ಟಾದರೂ ಕೂಡ, ಯಾಕೆಂದರೆ ಅವರ ರಾಜಕೀಯ ಪಾರ್ಟಿ ಯಾವುದೋ ಪಾರ್ಟಿಗೆ ಗುರುತಿಸಿಕೊಂಡಿರ್ತಾರೆ. ಅವರ ಹೈಕಮಾಂಡ್ ಇರ್ತದೆ ಬೆಂಗಳೂರಿನಲ್ಲಿ, ಯಾರೋ ಒಬ್ಬ ರಾಜ್ಯಾಧ್ಯಕ್ಷ ಆಗಿರ್ತಾರೆ, ಅವರ ಅಂಡರ್ ಮಾತಾಡ್ತಾರೆ. ಇವರು ಏನಾದರೂ ಮಾತಾಡಿದ್ರೆ ಹೇಳ್ತಾರೆ, ನೀವು ಮಾತಾಡಿ ನಿನ್ನನ್ನು ಪಾರ್ಟಿಯಿಂದ ಉಚ್ಚಾಟನೆ ಮಾಡ್ತೇವೆ. ಈ ಹೆದರಿಕೆಯಲ್ಲೇ ಅವರು ಅಡ್ಜಸ್ಟ್ಮೆಂಟ್ ಪಾಲಿಸಿಯಲ್ಲಿ ಹೋದ್ರು. ಯಾಕೆಂದರೆ ಸರ್, ಅದ್ರ ಬಗ್ಗೆ ಮಾತಾಡೋಣ. ಆದ್ರೆ ನವೆಂಬರ್ 1ನೇ ತಾರೀಕು ಯಾಕೆ ಬೇಕಿತ್ತು ಈ ಕರಾಳ ದಿನದ ಅವಶ್ಯಕತೆ ಅಂತ? ಯಾಕೆಂದ್ರೆ ನಮ್ಮ ನೋವು ಯಾವಾಗಲೂ ಕೂಡ ನಮ್ಮ ನೋವು ಗೊತ್ತಾಗಬೇಕು ಸರ್ಕಾರಕ್ಕೆ. ಸರ್ಕಾರಕ್ಕೆ ಗೊತ್ತಾಗುವಂಥ ರೀತಿಯಲ್ಲಿ ಮಾಡಿದರೆ ಮಾತ್ರ ನಮ್ಮ ನೋವು ಗೊತ್ತಾಗ್ತದೆ. ಯಾಕೆಂದರೆ ಇಲ್ಲದಿದ್ದರೆ ಅವರು ನಿನ್ನೆ ದಕ್ಷಿಣ ಕನ್ನಡ ಉಡುಪಿಯ ಜಿಲ್ಲೆಯಲ್ಲಿ ಇಂಥ ಒಂದು ಕರಾಳ ದಿನಾಚರಣೆ ಆಚರಣೆ ಮಾಡಿದ್ರು ಅಂತ ಹೇಳಿದ ಕೂಡಲೇ ಈ ಬಗ್ಗೆ ಎಲ್ಲ ಟಿವಿ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಹೋಗ್ತದೆ. ಇಮಿಡಿಯೇಟ್ ಇವತ್ತು ಬೆಳಿಗ್ಗೆ ಕೂಡ ನನಗೆ ಇಂಟೆಲಿಜೆನ್ಸಿ ಅವರು ನನಗೆ ಫೋನ್ ಮಾಡಿ ಕೇಳ್ತಿದ್ರು. ನಿನ್ನೆ ಕೂಡ ಕೇಳಿದ್ದಾರೆ. ಎವ್ರಿ ಡೇ ಇಂಟೆಲಿಜೆನ್ಸಿಯ ಮುಖಾಂತರ ನಮಗೆ ನಮ್ಮ ಇಲ್ಲಿಯ ನೋವುಗಳ ಬಗ್ಗೆ ರಿಪೋರ್ಟ್ ಹೋಗ್ತದೆ. ಅದಕ್ಕಾಗಿ ನಾವು ನವೆಂಬರ್ 1 ತಾರೀಕನ್ನೇ ನಾವು ಕನ್ನಡ ರಾಜ್ಯೋತ್ಸವ ದಿನ ನಾವು ಕನ್ನಡ ರಾಜ್ಯೋತ್ಸವವನ್ನು ವಿರೋಧ ಮಾಡೋದಿಲ್ಲ. ಆದರೆ ಇವತ್ತು ಕರಾಳ ದಿನಾಚರಣೆ ಯಾಕೆ ಮಾಡ್ತೇವೆ ಅಂದರೆ ಅವ್ರಿಗೆ ಗೊತ್ತಾಗಬೇಕು ನಮ್ಮ ನೋವು. ಯಾಕೆಂದರೆ ನಮ್ಮನ್ನು ನೀವು ಯಾಕೆ ಮಲೆತಾ ಇದ್ದವರನ್ನು ಯಾಕೆ ಮಾಡ್ತೀರಿ? ನಾವು ನೇತ್ರಾವತಿ ತಿರುವು ಯೋಜನೆ ಬಗ್ಗೆ ನಾವು ಎಷ್ಟು ಸಲ ನಾವು ಒಂದು ಕಾಲಂತ ಹಿಡಿಲಿಲ್ಲ. ನಾವು ಎಲ್ಲ ರೀತಿಯ ನಾವು ಹೋರಾಟಗಳು ಮಾಡಿದ್ದೇವೆ. ಎಲ್ಲ ರೀತಿಯಾದ ನಾವು ಧರಣಿ ಸತ್ಯಾಗ್ರಹ ಮಾಡಿ ಎಲ್ಲ ರೀತಿಯ ಮಾಡಿ ನಾವು ಕೇವಲ ಹೇಳಿದರು ಕನಿಷ್ಠ ಪಕ್ಷ ನೀವು ನಮಗೆ ಸಿ ಎಂ ಹತ್ರ ನೀವು ಅಟ್ಲೀಸ್ಟ್ ಒಂದು ನೀವು ಮೀಟಿಂಗ್ ಕರಿ ಅಂತ ಹೇಳಿದಾಗ ಇಷ್ಟು ತನಕ ನಮ್ಮನ್ನು ದಿನ ದೂಡ್ತಾ ಇದ್ದಾರೆ. ಅದೇ ರೀತಿ ಮಾತಾಡೋಣ. ಇದರ ನಡುವೆ ಪ್ರಶಾಂತ್ ಅವರಲ್ಲಿ ಇವರು ಹೇಳಿದ ಹಾಗೆ ಇಲ್ಲಿ ಕಾರ್ಖಾನೆಗಳನ್ನ ಫಲವತ್ತಾದ ಭೂಮಿಯಲ್ಲಿ ಬಂದು ಕಾರ್ಖಾನೆಗಳನ್ನ ಎಂ ಆರ್ ಪಿ ಎಲ್ ಅಥವಾ ಅನೇಕ ಕಾರ್ಖಾನೆಗಳನ್ನ ಮಾಡಿದ್ರು. ಇಲ್ಲಿ ಜಾಗ ಬಿಟ್ಟು ಕೊಟ್ಟವ್ರು ಯಾರು? ನಾವೇ ಅಲ್ವಾ? ತುಳುನಾಡಿನ ಜಾಗವನ್ನೇ ನಾವು ಬಿಟ್ಟು ಕೊಟ್ಟದಲ್ವಾ? ಈಗ ನೋಡಿ, ತುಳುನಾಡಿನ ಜಾಗ ಬಿಟ್ಟು ಕೊಟ್ಟಿದ್ದು ಕರೆಕ್ಟ್. ಆದರೆ ಏನಾಗಿದೆ ಇಲ್ಲಿ ಅಂದರೆ, ಈಗ ಈ ನಮ್ಮ ಔದ್ಯಮಿಕ ಕ್ಷೇತ್ರ ಏನಿದೆ, ಉದ್ಯಮಿಗಳು, ಬೃಹತ್ ಉದ್ಯಮಿಗಳು ಏನು ಮಾಡ್ತಿದ್ದಾರೆ ಅಂದರೆ, ಅವರು ಈಗ ಅದಕ್ಕೆ ಕೆಲವು ನಾರ್ಮ್ಸ್ ಇದೆ. ಈಗ ಒಂದು ಲ್ಯಾಂಡ್ ಎಕ್ವಿಸಿಷನ್ ನಾರ್ಮ್ಸ್ ಇದೆ, ಆದರೆ ಅದಕ್ಕೆ ಒಂದು ಪ್ರೊಸೀಜರ್ ಇದೆ ಲ್ಯಾಂಡ್ ಎಕ್ವಿಸಿಷನ್ಗೆ. ಫಲವತ್ತಾದ ಭೂಮಿ ಪರ್ಚೇಸ್ ಮಾಡುವ ಹಂಗಿಲ್ಲ, ಆ ಥರ ಎಲ್ಲ. ಆದರೆ ನಮ್ಮ ಇವತ್ತು ಈ ಬಂಡವಾಳಶಾಹಿಗಳದ ಕೈಯಲ್ಲಿ ನಮ್ಮ ಸರ್ಕಾರ ಹೇಗೆ ಇದು ಬಂಡವಾಳಶಾಹಿಗಳನ್ನು ಹಿಡ್ಕೊಂಡಿದ್ದಾರೆ ಅಂದರೆ, ಅವರು ಸರ್ಕಾರದ ಮಾತನ್ನು ಕೇಳೋ ಪರಿಸ್ಥಿತಿಯಲ್ಲಿ ಇಲ್ಲ. ಸೊ ಅವರೇ ಮಾಡಿದ್ದು ರೂಲ್ಸ್ ಥರ ಆಗಿದೆ. ಈಗ ಎಷ್ಟೋ ಕಂಪ್ನಿಗಳಲ್ಲಿ ಅವರು ಕರೆಕ್ಟಾಗಿ ಕೆ ಡಿ ಬಿ ಎದು ಇದಾಗಲಿ, ಅವರದಲ್ಲಿ ಪರಿಸರದ್ದು ಇದು ಏನು ಅಪ್ರೂವಲ್ ತಗೊಂಡು ಪರ್ಮಿಷನ್ ತಗೊಂಡು ಮಾಡಲಿಲ್ಲ. ಅದು ಎಷ್ಟೋ ಕಡೆ ಕಂಪ್ನಿಗಳಲ್ಲಿ ಎಷ್ಟೋ ಅವರು ವಯೋಲೇಷನ್ ಮಾಡಿದ್ದಾರೆ, ಅದರ ಬಗ್ಗೆ ಎಷ್ಟೋ ಕೋರ್ಟ್ ಕೇಸ್ಗಳಿದೆ. ಸೊ ಈಗ ಏನಾಗಿದೆ ಅಂದರೆ, ಇಲ್ಲಿ ಈಗ ಒಂದು ಹೋರಾಟ ಒಂದು ಕಡೆಯಲ್ಲಿ ಸ್ಟಾರ್ಟ್ ಆಗ್ತದೆ, ಕ್ರಮೇಣ ಏನಾಗ್ತದೆ ಅಂದರೆ ಅದರಲ್ಲಿ ಮತ್ತೆ ಅಡ್ಜಸ್ಟ್ಮೆಂಟ್ಗಳಾಗಿ ಅದನ್ನು ಕ್ಷೀಣಿಸ್ಲಿಕ್ಕೆ ನೋಡ್ತಾರೆ. ಒಂದು ಈಗ ಯಾರು ಬಿಟ್ಟು ಕಾರ್ಖಾನೆಗಳೆಲ್ಲ ನಿರ್ಮಾಣ ಆಗುವವರೆಗೆ ಇಲ್ಲಿಯವರೆಗೆ ಕೂಡ ತುಳುನಾಡು ರಕ್ಷಣಾ ವೇದಿಕೆ ಎಲ್ಲಿತ್ತು? ಇಲ್ಲ, ಯಾಕೆ ಹೋರಾಟವನ್ನು ಮಾಡಲಿಲ್ಲ, ಯಾಕೆ ತಡಿಲಿಲ್ಲ? ಅಲ್ಲ ನೋಡಿ, ಒಂದು ವಿಷಯ ಹೇಳ್ತೇನೆ. ಈಗ ಅವರು ಫಸ್ಟ್ ಏನು ಭರವಸೆ ಕೊಡ್ತಾರೆ, ನಾವು ಈಗ ಈ ತರ ನಾನು ಆ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ತುಳುನಾಡು ರಕ್ಷಣಾ ವೇದಿಕೆ ಪ್ರತಿ ಸಂದರ್ಭದಲ್ಲಿ ಸಹ ನಾವು ಹೋರಾಟವನ್ನು ಮಾಡಿದ್ದೇವೆ. ಯಾಕೆ ನಮ್ಮದು ಸಂಘಟನೆ 8 ವರ್ಷ ಆದದ್ದು. ಯಾಕೆಂದರೆ ನಾವು 8 ವರ್ಷದ ನಾವು ಭಾರಿ ಲೇಟಾಗಿ ನಮ್ಮ ಸಂಘಟನೆ ಸ್ಥಾಪನೆ ಆಯಿತು. ನಮ್ಮ ಹಿರಿಯರು ಮಿನಿ ಒಂದು 25-30 ವರ್ಷದ ಮೊದಲು ಮಿನಿ ತುಳುನಾಡು ರಕ್ಷಣಾ ವೇದಿಕೆ ಅಂತ ಅದೊಂದು ಸಂಘಟನೆ ಕಟ್ಟಿದ್ರೆ ಇವತ್ತು ಅಂಥ ಧೈರ್ಯವನ್ನು ಮಾಡುವ ಪರಿಸ್ಥಿತಿ ಇರಲಿಲ್ಲ. ಇವತ್ತು ಯಾಕೆಂದರೆ ನಾವು ಅಟ್ಲೀಸ್ಟ್ ತುಳುನಾಡು ರಕ್ಷಣಾ ವೇದಿಕೆ ನಾವು 8 ವರ್ಷದಿಂದ ಸ್ಥಾಪನೆ ಆದ ನಂತರ ಕನಿಷ್ಠ ಪಕ್ಷ 200-300 ನಾವು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ನಾವು ಅದರಲ್ಲಿ ಜಯಶಾಲಿಯಾಗಿದ್ದೇವೆ. ಕನಿಷ್ಠ ಪಕ್ಷ ನಾವು ನೇತ್ರಾವತಿ ವಿಷಯದಲ್ಲಿ ರಥಯಾತ್ರೆ ಮೂಲಕ ಗಲ್ಲಿ ಗಲ್ಲಿಯಲ್ಲಿ ಹೋಗಿ ಕಾರ್ನರ್ ಸ್ಪೀಚ್ಗಳನ್ನು ಮಾಡಿಕೊಂಡು ಜನರಿಗೆ ಇಂಥ ಆಗ್ತಾ ಉಂಟು ಅಂತ ಮೆಸೇಜನ್ನು ಕೊಡುವಂತ ನಾವು ಕೆಲಸ ಮಾಡಿದ್ದೇವೆ. ಮತ್ತೊಂದು ನಾವು ಯಾಕೆ ಹೇಳುವುದಂದರೆ, ಹೋರಾಟಗಾರರು ಮತ್ತು ಬಂಡವಾಳ ಶಾಲೆಯಾಗಲಿಬಾರ್ದು ಒಂದು ಯೋಜನೆಗಳನ್ನ ತರುವವರು ಎರಡು ರೀತಿಯಲ್ಲಿರ್ತಾರೆ. ಯಾಕೆಂದರೆ ಹೋರಾಟಗಾರರು ನಾವು ಅಂತಲ್ಲ, ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ಹಿರಿಯರು ಯಾರೇ ಆಗಿರ್ಬೋದು, ನಮ್ಮ ಹಿರಿಯರು ಇಲ್ಲೇ ಲೋಕಲ್ ತುಂಬ ಜನರು ಎಂ ಆರ್ ಪಿ ಎಲ್ ಆದ ಸಂದರ್ಭದಲ್ಲಿ ಸಹ ಹೋರಾಟ ಮಾಡಿದವರಿದ್ದಾರೆ ಬೇರೆ ಬೇರೆ ಸಂದರ್ಭ. ಹೋರಾಟಗಾರರು ಯಾಕೆಂದರೆ ನೋಡಿ, ಹೋರಾಟಗಾರರು ಪಾಪ ಅವರು ಅವರ ಜೀವನ ಒಂದು ಸೈಡಲ್ಲಿ ನೋಡಬೇಕು, ಇನ್ನೊಂದು ಸೈಡಲ್ಲಿ ಅವರ ಪಾಪ ಎಲ್ಲ ನೋಡಬೇಕು ಒಂದು ಸೈಡಲ್ಲಿ. ಆದರೆ ಕಾರ್ಖಾನೆಯನ್ನು ಯಾರು ಸ್ಥಾಪನೆ ಮಾಡ್ತಾನೆ ಅವನು 1000 ಕೋಟಿ ರೂಪಾಯಿಯನ್ನು ಇಟ್ಕೊಂಡು ಬರ್ತಾನೆ. ಅವು ಹೇಳ್ತಾನೆ ಇಷ್ಟು ಹಣವನ್ನು ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗೆ, ಇಷ್ಟು ಸಂಬಂಧಪಟ್ಟ ತಾವು ಕಾರ್ಪೊರೇಟ್ ಆಗಿದ್ದಂಥವರು. ಹೌದು, ಬಹುಶಃ ಈ ರಾಜಕೀಯ ಪ್ರೆಷರ್ ಅನ್ನು ಯಾವ ರೀತಿ ಹಾಕ್ಬೇಕಂತ ನಾನು ನಿಮ್ಮಲ್ಲಿ ಡಿಸ್ಕಸ್ ಮಾಡಿ ಚರ್ಚೆ ಮಾಡ್ತೇನೆ. ಈತ ನಡುವೆ ಇನ್ನೊಬ್ಬರು ಕಾಲರ್ ನಮ್ಮೊಂದಿಗಿದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ತಮ್ಮ ಹೆಸರು? ನಮಸ್ತೆ, ಸೋಲ್ಮೇಲೆ ಕುಡ್ಲಾರ್ದು ಬಾತ್ ಸರ್. ನಮಸ್ಕಾರ ಸೋಲ್ಮೇಲಣ್ಣ. ಸೋಲ್ಮೇಲೆ ಹೇಳಿ ಸರ್. ನಮಸ್ಕಾರ. ನಮಸ್ತೆ ಹೇಳಿ. ನಮಸ್ತೆ,
ತುಳು ಭಾಷೆನ ತೋರ್ಪುನ ಪ್ರತಿಯೊಂದು ಕ್ಷೇತ್ರದಲ್ಲಿ ಅಲ್ಲ ನಿಜವಾಗಿಯೂ ನೀವ್ ಹೇಳಿದ ವಿಷಯ ಗಮನಿಸಬೇಕು. ನಮ್ಗೆ ತುಳು ಭಾಷೆಗೆ ಒಂದು ಲಿಪಿ ಇದೆ, ಇತ್ತೀಚೆಗಷ್ಟೇ ಗೊತ್ತಾಗಿದೆ. ಆದ್ರೂ ಕೂಡ ಇದನ್ನ ಇವತ್ತು ಪಠ್ಯಕ್ರಮದಲ್ಲಿ ಅಥವಾ ಕಡೆಪಕ್ಷ ಇಲ್ಲಿ ತುಳು ಅಥವಾ ಮಂಗಳೂರು ದಕ್ಷಿಣ ಕನ್ನಡ ವ್ಯಾಪ್ತಿಯಲ್ಲಾದ್ರೂ ಪಠ್ಯಕ್ರಮದಲ್ಲಿ ಇದನ್ನ ತರಬಹುದಾಗಿತ್ತೇನೋ ಅಂತ. ಅಲ್ಲ ಅಲ್ಲ ಅಲ್ಲ, ಅದು ನಿಮ್ಗೆ ಕನ್ನಡವನ್ನು ಸೆಕೆಂಡರಿ ಭಾಷೆಗೆ ತರಬೇಕು, ತುಳು ಅದು ಉಲ್ಟಾಗಿದೆ ಈಗ, ಅದನ್ನೇ ಇದು ಮಾಡ್ತಿದಾರಲ್ಲ ಈಗ. ಯಾಕೆಂದ್ರೆ ಅವರಿಗೆ ರಾಜಾಶ್ರಯ ಉಂಟು, ಅವರಿಗೆ ಮರ್ಯಾದೆ ತುಳುಗೆ ಬರ್ಬೇಕು, ಬಾಕಿ ಕನ್ನಡ ಎಲ್ಲ ಸೆಕೆಂಡ್ ಮತ್ತೆ. ಇದು ಉಲ್ಟಾಗಿದೆ, ಇದು ಉಲ್ಟಾಗಿದೆ ಈಗ ಕಾಲ. ಪ್ರತಿಯೊಂದು ಕ್ಷೇತ್ರದಲ್ಲಿ ಈಗ ಕನ್ನಡ ಇದು ಮಾಡ್ತಿದ್ದಾರೆ, ಅಲ್ಲಿ ಕಾಸರ ಹೋದ್ರೆ ಕೇಳ ಇದು ಅಲ್ಲ. ಒಂದರ್ಥದಲ್ಲಿ ನೀವೇ ಹೇಳುವ ಹಾಗೆ ನಾವು ಗಮನಿಸ್ತಾ ಬಂದ್ರೆ ಇಲ್ಲಿ ಪೆಟ್ಟು ಬೀಳ್ತಾ ಇರೋದು ಅಂತೂ ಖಂಡಿತ ಹೌದು. ದಕ್ಷಿಣ ಕನ್ನಡ ಅಥವಾ ತುಳುವರ ಈ ಒಂದು ನಾಡೇನಿದೆ ಇದ್ರ ಮೇಲೆ ಪೆಟ್ಟು ಬೀಳ್ತಾ ಇರುವಂತದ್ದು ಖಂಡಿತ ಹೌದು. ಸರ್, ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ಅದೇ ವಿಚಾರಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತೇವೆ. ಪ್ರವೀಣ್ ರವರೇ ಹೇಳಿ. ಸರ್, ಎಂತ ಅಂದ್ರೆ ಇಲ್ಲಿ ನಮ್ಮಲ್ಲಿ ಹೆಂಗಾಗಿದೆ ಅಂದ್ರೆ ನಮ್ಗೆ ಹಣೆಪಟ್ಟಿ ಕಟ್ಟಿ ಬಿಟ್ಟಿದ್ದಾರೆ, ನೀವು ಸೌಮ್ಯ ಸ್ವಭಾವದವರು ಮತ್ತೆ ಬುದ್ಧಿವಂತರು ಅಂತ ಹೇಳಿ. ಸೊ ಆ ಒಂದು ಇದನ್ನ ನಮ್ಮ ವೀಕ್ನೆಸ್ ಅನ್ನ ಇಟ್ಕೊಂಡು ನಮ್ಗೆ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ. ಅಲ್ಲ, ಇದೇ ಮಾತನ್ನು ಗಮನಿಸಿದಾಗ ನಿಮ್ಗೆಲ್ಲ ತುಳುನಾಡು ಒಂದು ಕಡೆ ಫೇಲ್ಯೂರ್ ಆಗ್ತಾ ಇದೆ ಅಂತ ನಿಮ್ಗೆ ಅನ್ಸೋದಿಲ್ವಾ? ನೇತ್ರಾವತಿ ತಿರುವಿನ ವಿಚಾರದಲ್ಲಿ ನೀವು ಹೇಳಿದ ಮಾತು ಕರೆಕ್ಟ್ ಸರ್. ಯಾಕಂದ್ರೆ ಒಂದ್ ಹೇಳ್ತೇನೆ, ಯಾಕಂದ್ರೆ ಇಲ್ಲಿ ಪರಿಸ್ಥಿತಿ ಯಾಕೆಂದ್ರೆ ನಮ್ದು ತುಳುನಾಡು ನಾವು ಹೇಳುವಂತ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಈ ಪ್ರದೇಶದಲ್ಲಿ ಇಲ್ಲಿ ಯಾವಾಗ ಒಂದು ರಾಜಾಶ್ರಯ ಇರುವುದಿಲ್ಲ ಅಲ್ಲಿ ಕ್ಷೀಣಿಸ್ತಾ ಬರ್ತದೆ. ನಾವು ಕಾಮಂದ್ರು ಹೇಳಿದ್ರು ಲಾಸ್ಟ್ ಟೈಮ್ ಯುನೆಸ್ಕೋದಲ್ಲಿ ಸಹ ಒಂದು ಪಟ್ಟಿಯಲ್ಲಿ ಒಂದು ಇನ್ನೂ 50 ವರ್ಷದಲ್ಲಿ ಹಲವಾರು ಭಾಷೆಗಳು ನಶಿಸಿ ಹೋಗುವ ಒಂದು ಭಾಷೆಗಳಲ್ಲಿ ನಮ್ಮ ತುಳು ಕೂಡ ಒಂದು ಅಂತ ಹೇಳಿದ್ದಾರೆ. ಯಾಕಂದ್ರೆ ಇಲ್ಲಿ ಯಾವಾಗ ರಾಜಾಶ್ರಯ ಇರುವುದಿಲ್ಲ ಆಗ ಆ ಭಾಷೆಗೆ ಕಷ್ಟ ಆಗ್ತದೆ. ಯಾಕೆಂದ್ರೆ ಈಗ ನೋಡಿ ಕನ್ನಡ ಕರ್ನಾಟಕ ರಾಜ್ಯ ಆದ್ರಿಂದಾಗಿ ಅಲ್ಲಿ ಅವ್ರು ಕನ್ನಡವನ್ನು ಇಂಪಾರ್ಟೆಂಟ್ ತಗೊಂಡಿದ್ರಾಗಿ ಸಾವಿರಾರು ಕೋಟಿಗಳ ಅನುದಾನಗಳನ್ನು ಬೇರೆ ಬೇರೆ ನೋಡಿ ಸಂಸ್ಕೃತಿ ಇಲಾಖೆ ಆಗಿರ್ಬೋದು, ಕನ್ನಡ ಪ್ರಾಧಿಕಾರ ಆಗಿರ್ಬೋದು, ಕನ್ನಡ ಪರಿಷತ್ ಆಗಿರ್ಬೋದು, ಬೇರೆ ಬೇರೆ ವಿಷಯದಲ್ಲಿ ಕೋಟಿ ಕಟ್ಟಲೆ ಅನುದಾನಗಳು ಮಾಡ್ತಾರೆ. ಒಂದು ಕಾರ್ಯಕ್ರಮ ಆಗ್ಬೇಕಾದ್ರೆ ಒಂದು ವಿಶ್ವ ಕನ್ನಡ ಸಮ್ಮೇಳನ, ಮತ್ತೊಂದು ಸಮ್ಮೇಳನ, ಕೋಟಿ ಕಟ್ಟಲೆ. ಇದೇ ಕಾರಣಕ್ಕಾಗಿ ತುಳುವಿನ ಪ್ರತ್ಯೇಕ ರಾಜ್ಯ ಆಗ್ಬೇಕು ಅಂತ ತಾವು ಕೇಳ್ತಾ ಇರುವಂತದ್ದು. ಅಲ್ಲ ಅಲ್ಲ, ನಾವು ಸರ್ ನಾನು ತಮ್ಮಲ್ಲಿ ಬರ್ತೇನೆ. ಇನ್ನೋರು ನಮ್ಮಲ್ಲಿ ಕರೆಯಲು ಸಂಪರ್ಕದಲ್ಲಿದ್ದಾರೆ. ಹಲೋ ಹಲೋ, ನಮಸ್ತೆ ಸರ್, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್, ನಾನು ರಾಜೇಶ್ ಪುತ್ತಾರ್. ಹಾ ಹೇಳಿ. ನೋಡಿ ಸರ್, ನಾವು ನವೆಂಬರ್ 1 ಆಚರಣೆ ಮಾಡಬಾರ್ದು ಅಲ್ಲ, ಆದ್ರೆ ನಮಗೆ April 5 ನಮ್ಮ ತುಳು ರಾಜ್ಯೋತ್ಸವ ಆಚರಿಸಲಿಕ್ಕೆ ನಮಗೆ ಇದು ಬೇಕು, ಸ್ವಾತಂತ್ರ್ಯ ಬೇಕು. ನಾವು ಕನ್ನಡ ವಿರೋಧಿಗಳಲ್ಲ, ಆದ್ರೆ ನಮಗೆ ಕನ್ನಡದಿಂದ ಕನ್ನಡಿಗರಿಂದ ನಮಗೆ ಇದಾಗ್ತಾ ಇದೆ ಅಷ್ಟೇ. ನಮ್ಮದು ನಮ್ಮದು ಯಾವ್ದು ನೀರಿನ ವಿಷಯ ಬಂದಾಗ ಅದ ಒಂದು ಫ್ಯಾಕ್ಟ್ರಿ ನೋಡಿ, ನಮಗೆ ಪ್ರತಿಯೊಂದಕ್ಕೂ ತೊಂದರೆ ಕೊಡುವಂತದನ್ನು ಮಾತ್ರ ನಮಗೆ ಕೊಡ್ತಾ ಇದ್ದಾರೆ. ಅಲ್ಲ, ಯಾವುದೋ ಒಂದು ವಿಧದಲ್ಲಿ ಒಟ್ಟಾರೆ ಆಗಿ ಈ ಜನತೆಯ ಕೂಗುಗಳನ್ನ ಕೇಳುವವರು ಅಲ್ಲಿ ಯಾರು ಇಲ್ಲ ಅಂತ ತಮ್ಗೆ ಅನ್ಸೋದಿಲ್ಲ ಸರ್ಕಾರದಲ್ಲಿ. ಎಕ್ಸಾಂಪಲ್ ಅವರೊಂದು ಮಾತು ಹೇಳಿ, ನಾನು ಹೇಳುದು ಮತ್ತೊಂದು ಎಕ್ಸಾಂಪಲ್, ರಾಜಕಾರಣಿಗಳು ಯಾರು ನಮ್ಮ ಕೂಗನ್ನು ತಮ್ಮ ಮಾತಿಗೆ ಯೋಗೀಶ್ ಶೆಟ್ಟಿ ಅವರು ಪ್ರತಿಕ್ರಿಯಿಸ್ತಾ ಇದ್ದಾರೆ. ಮತ್ತೊಂದು ವಿಷಯ ಅಂದ್ರೆ ಇಲ್ಲಿ ನೋಡಿದ್ರೆ ಯೋಚನೆ ಮಾಡಿ, ನಾವು ಇಲ್ಲಿ ಯಾವುದೇ ಒಂದು ಈಗ ನೋಡಿ ನಮ್ಮ ಒಂದು ದೌರ್ಭಾಗ್ಯ ಅಂತ ಹೇಳ್ಬೇಕು, ನಾವು ಇಲ್ಲಿ ಎಷ್ಟು ದೊಡ್ಡ ಹೋರಾಟ ಮಾಡಿದ್ರೆ ಆಗಿರ್ಬೋದು ಎಂತ ಇದ್ರೆ ಸಹ ಬ್ಯಾಂಗ್ಳೂರಲ್ಲಿ ಯಾವುದೇ ಚಾನಲ್ ಅಲ್ಲಿ ನಮ್ಮ ಪ್ರಸಾರ ಆಗುದಿಲ್ಲ. ಅಲ್ಲಿ ಬ್ಯಾಂಗ್ಳೂರಲ್ಲಿ ಯಾವುದೇ ಚಾನಲ್ ಅಲ್ಲಿ ನಮ್ದು ಇಲ್ಲಿ ಯಾವ ಹೋರಾಟ ಕೂಡ ಬರೋದಿಲ್ಲ. ಅಲ್ಲಿ ಒಬ್ಬ ಚಿಕ್ಕ ಅಲ್ಲಿ ಬ್ಯಾಂಗ್ಳೂರಲ್ಲಿ ಒಬ್ಬ ಚಿಕ್ಕ ಕಾರ್ಪೊರೇಟ್ಗೆ ಒಂದು ಅಲ್ಲೇ ನಡೆದಿದ್ರೆ ಸಹ ಕೂಡ ಅದು ಚಿಕ್ಕ ಅಲ್ಲಿ ಕಾರ್ಪೊರೇಟ್ಗೆ ಒಂದು ಆಕ್ಸಿಡೆಂಟ್ ಆದ್ರೆ ಕೂಡ ಅದು ಇಡೀ ಸಂಜೆ ತನಕ ಬರ್ತದೆ. ಅಲ್ಲಿ ಎಂತ ಘಟನೆ ಆದ್ರೆ ಸಹ ಬ್ಯಾಂಗ್ಳೂರಲ್ಲಿ ಹೈಲೈಟ್ ಆಗ್ತದೆ. ನಮ್ದು ಇಲ್ಲಿ ಎಷ್ಟು ದೊಡ್ಡ ಸಮಸ್ಯೆ ಆಗಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕೂಡ ಎಲ್ಲ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿದ್ರು ಕೂಡ ಬ್ಯಾಂಗ್ಳೂರಲ್ಲಿ ಯಾವ ಚಾನಲ್ ಸಹ ಡಿಸ್ಕಷನ್ ಲೈವ್ ಡಿಸ್ಕಷನ್ ಆಗ್ಲಿಲ್ಲ. ಯಾವಾಗ ಡಿಸ್ಕಷನ್ ಆಗಿದ್ರಂದ್ರೆ ನಾವು ಕನ್ನಡ ಪಿಕ್ಚರ್ಗಳನ್ನ ನಾವು ಬಹಿಷ್ಕಾರ ಮಾಡ್ತೇವೆ ಅಂತ ನಾವು ಪ್ರೆಸ್ ಮೀಟ್ ಮಾಡಿದ್ದೆವು ತುಳುನಾಡು ರಾಷ್ಟ್ರ ವತಿಯಿಂದ. ಅದೇ ಮರುದಿನ ಸಾರಾ ಗೋವಿಂದ್ರು ಜಯಮಾಲ ಎಲ್ಲರ ಸಹ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಡಿಸ್ಕಷನ್ ಮಾಡಿದ್ರು. ಯಾಕಂದ್ರೆ ಅವರಿಗೆ ಒಡೆತ ಬೀಳುವ ಸಂದರ್ಭದಲ್ಲಿ ಅವರಿಗೆ ಇಮಿಡಿಯೇಟ್ ಲೈವ್ ಡಿಸ್ಕಷನ್ ಇಟ್ಟರು. ನಮ್ಮ ಹತ್ರ ಕಾಂಪ್ರಮೈಸ್ ಬರಲಿ. ರಮೇಶ್ ಅವರೇ, ತಾವು ಕರೆ ಮಾಡಿದಕ್ಕಾಗಿ ತಮಗೆ ಧನ್ಯವಾದಗಳು. ಅಲ್ಲ, ನಿಜವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಅವರಿಗೆ ಪೆಟ್ಟು ಬಿದ್ರೆ ಮಾತ್ರ ಎಚ್ಚೆತ್ತುಕೊಳ್ತಾರಾ ಅಂತ. ಇಲ್ಲಿ ಬಾಗಿದಷ್ಟು ಕೂಡ ಬೆನ್ನ ಮೇಲೆ ಗುದ್ದು ಬೀಳುವುದೇ ಹೆಚ್ಚು ಅಂತ. ಯಾಕಂತ ಹೇಳಿದ್ರೆ ನಾನು ಪ್ರವೀಣ್ ಅವ್ರ ಹತ್ರ ಕೇಳ್ತೇನೆ, ಅನೇಕ ವಿಚಾರಗಳು ಚರ್ಚೆ ಮಾಡ್ಲಿಕ್ಕಿದೆ. ಇನ್ನೊಂದು, ನಾವು ಬಹಳ ಸಿಂಪಲ್ ಆಗಿ ಒಂದು ಉದಾಹರಣೆಯನ್ನು ನೀಡುದಾದ್ರೆ, ಈ ಹಿಂದೆ ನಾವು ಸ್ಪಂದನ ಚಾನಲ್ ಅಲ್ಲಿ ಸತತವಾಗಿ ಆ ಒಂದು ವಿಚಾರವನ್ನ ಬಿತ್ತನೆ ಮಾಡ್ತಾ ಇತ್ತು. ಏನು ಅಂತ ಹೇಳಿದ್ರೆ, ಇವತ್ತು ಈಗ ಮರಳುಗಾರಿಕೆ
ಈ ದಕ್ಷಿಣ ಕನ್ನಡದಲ್ಲಿ ಈ ಉಡುಪಿಯ ಪ್ರಾಂತ್ಯವನ್ನು ಇಟ್ಕೊಳ್ಳೋಣ, ಏನು ಮರಳುಗಾರಿಕೆ ನಿಂತಿದೆ ನಮ್ಮಲ್ಲಿ ಬಿಜಾಪುರದಲ್ಲಿ ಅಥವಾ ಬೆಂಗಳೂರಿನಲ್ಲಿ, ಅಲ್ಲಿ ಇರ್ತಕ್ಕಂಥ ಮರಳುಗಾರಿಕೆ ಸಂಪ್ರದಾಯ ಅಲ್ಲ ನಮ್ಮದು. ಇಲ್ಲಿ ಸಮುದ್ರ ಇದೆ, ಇಲ್ಲಿ ಹರಿಯುವ ಮಣ್ಣು ಹರಿಯುವುದನ್ನ ನಾವು ಒಂದೊಮ್ಮೆ ಮಣ್ಣನ್ನು ತೆಗೆದೇ ಇದ್ರೆ ಅದು ಬ್ಲಾಕ್ ಆಗ್ತದೆ. ನೀರು ಇವತ್ತು ಬಹುಶಃ ನೇತ್ರಾವತಿ ನದಿಯನ್ನು ನಾವು ಉದಾಹರಣೆಯಾಗಿ ತೆಗೆದುಕೊಳ್ಬಹುದನ್ನೋ. ಎಲ್ಲ ವಿಚಾರಗಳ ಕುರಿತಾಗಿ ನಾವು ಚರ್ಚೆಯನ್ನು ಮಾಡ್ತೇವೆ ಪುಟ್ಟದೊಂದು ವಿರಾಮದ ನಂತರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಎಸ್ ವೀಕ್ಷಕರೇ, ಚರ್ಚೆಗೆ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತು ಏನು ಒಂದು ಕೂಗು ಕೇಳಿ ಬರ್ತಾ ಇದೆ, ನಮ್ಮ ಕೂಗನ್ನು ನಮ್ಮ ನೋವನ್ನು ಕೇಳುವವರು ಯಾರೂ ಇಲ್ಲ, ನಮಗೆ ಹೆಚ್ಚಿನ ಮಾನ್ಯತೆ ಆದ್ಯತೆ ಸಿಗ್ತಾ ಇಲ್ಲ, ಹಾಗಾಗಿ ನಮ್ಮದು ಪ್ರತ್ಯೇಕ ರಾಜ್ಯ ಬೇಕು ಅಂತ ಹೇಳಿ ತುಳುನಾಡು ರಕ್ಷಣಾ ವೇದಿಕೆ ಇವತ್ತೇನು ಹೋರಾಟವನ್ನು ಹಮ್ಮಿಕೊಂಡಿದೆ, ಇದರ ಕುರಿತಾಗಿ ಚರ್ಚೆಯನ್ನು ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ಸರ್ ತಮ್ಮಲ್ಲಿ ಬರ್ತೇನೆ. ನಾನು ಅದೇ ಹೇಳ್ತಾ ಇದ್ದೆ, ಈಗ ಈ ಮರಳು ನೀತಿಯನ್ನು ತೆಗೆದುಕೊಂಡ್ರೆ ಇವತ್ತು ಬಹುಶಃ ಉದಾಹರಣೆಯಾಗಿ ನೇತ್ರಾವತಿ ನದಿಯನ್ನು ತೆಗೆದುಕೊಳ್ಬೋದೇನೋ. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಮರಳು ತೆಗಿತಾ ಇಲ್ಲ, ಅಲ್ಲಿ ನೀರು ಅನ್ನೋದು ಬತ್ತಿ ಹೋಗ್ತಾ ಇದೆ. ಅಂತ ಸಂದರ್ಭದಲ್ಲಿ ಕೂಡ ಅದನ್ನ ತಿರುವಿಗೆ ಮತ್ತೊಂದು ಪ್ರಯತ್ನ ಆಗ್ತಾ ಇದೆ. ಬಹುಶಃ ಇಲ್ಲಿ ನಮ್ಮ ಹೋರಾಟವನ್ನ ಅದು ತುಳುನಾಡು ದಕ್ಷಿಣ ಕನ್ನಡದ ಹೋರಾಟವನ್ನ ಕೇಳುವವರು ಯಾರೂ ಇಲ್ವಾ, ಯಾಕೆ ಕೇಳ್ತಾ ಇಲ್ಲ, ನಿಮ್ಮ ಉತ್ತರ ಬೇಕಾಗಿದೆ. ನೋಡಿ, ಇಲ್ಲಿ ಯಾಕೆ ಕೇಳ್ತಾ ಇಲ್ಲ ಅಂದ್ರೆ, ಅವರಿಗೆ ಇಲ್ಲಿರೋ ಫಸ್ಟ್ ಆಫ್ ಆಲ್ ನಮ್ಮ ಇಲ್ಲಿರುವ ಜನಪ್ರತಿನಿಧಿಗಳು ಅದನ್ನ ಆ ಕೂಗನ್ನ ರಾಜ್ಯ ಸರ್ಕಾರಕ್ಕೆ ತಿಳಿಸುವಲ್ಲಿ ವಿಫಲರಾಗಿದೆ ಖಂಡಿತ. ಮತ್ತೆ ಇನ್ನೊಂದೇನಂದ್ರೆ, ಈಗ ಎತ್ತಿನ ಯೋಜನೆ ಬಗ್ಗೆ ಆಗಲೇ ಎಕ್ಸ್ಪರ್ಟ್ನವರು ಒಪಿನಿಯನ್ ಕೊಟ್ಟಿದ್ದಾರೆ, ಇದು ಒಂದು ವ್ಯರ್ಥ ಯೋಜನೆ ಅಂತ ಹೇಳಿ. ಆದರೂ ಕೆಲವು ಸ್ವಹಿತಾಸಕ್ತಿಗಳು ಇದ್ದಾರೆ ಅದರಲ್ಲಿ ಕೆಲಸ ಮಾಡ್ತಾ. ಅವ್ರಿಗೇನಂದ್ರೆ ಅದರಲ್ಲಿ ಪ್ರಾಜೆಕ್ಟ್ ಆಗೋದು ಬೇಕಿಲ್ಲ, ಬಟ್ ಅದರಲ್ಲಿ ಇರೋ ದುಡ್ಡಿನ ಬಗ್ಗೆ ಮಾತ್ರ ಅವರು ಇಂಟ್ರೆಸ್ಟೆಡ್ ಆಗಿದ್ದಾರೆ ಅಂತ ನಾನು ಓಪನ್ ಆಗಿ ಹೇಳ್ತೇನೆ ಇದನ್ನು. ಇಲ್ಲಾಂದ್ರೆ ಎಲ್ಲರಿಗೂ ಗೊತ್ತು, ಇಲ್ಲಿಂದ ಅಷ್ಟು ದೊಡ್ಡ ದೊಡ್ಡ ಪೈಪ್ಗಳನ್ನು ಹಾಕಿ ತಿರುಗಿಸಿ ಅದು ಕೊನೆಗೆ ಚಿಕ್ಕಬಳ್ಳಾಪುರ ಆಗ್ಲಿ ಗ್ರಾಮಾಂತರ ಪ್ರದೇಶಕ್ಕೂ ನೀರು ಸಿಗುದಿಲ್ಲ, ಕೊನೆಗೆ ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ನೀರು ಅಂತ ಆಗಿದ್ರೆ, ಆಗಿದ್ರೆ 1200 ಕೋಟಿ ರೂಪಾಯಿ ಈಗ ಖರ್ಚು ಮಾಡಿರೋ ಪ್ರಾಜೆಕ್ಟು ವ್ಯರ್ಥ ಪ್ರಾಜೆಕ್ಟು. ಅದು ನಮ್ಮ ಟ್ಯಾಕ್ಸ್, ಅದು ನಮ್ಮ ಮಂಗಳೂರಿನ, ನಾವು ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಕರ್ನಾಟಕದಲ್ಲಿ, ಸೆಕೆಂಡ್ ಹೈಯೆಸ್ಟ್. ನಮ್ಮ ಟ್ಯಾಕ್ಸ್ ಪೇ ದುಡ್ಡನ್ನು ಅವರು ಆ ಪ್ರಾಜೆಕ್ಟ್ಗಳಿಗೆ ಬಳಸಿ ನಮಗೆ ಏನು ಇಲ್ಲದಾಗೆ ಮಾಡಿದ್ದಾರೆ. ಅಟ್ಲೀಸ್ಟ್ ಈಗ ನಮಗೆ ಇಷ್ಟು ವರ್ಷ ನೀರಿನ ಸಮಸ್ಯೆ ಇರಲಿಲ್ಲ. ನೀವು ಲಾಸ್ಟ್ ಇಯರ್ ನೋಡಿರ್ಬೋದು, ಮಂಗಳೂರಿನಲ್ಲೇ ಕುಡಿಯುವ ನೀರಿಗೆ ಸಮಸ್ಯೆ ಇತ್ತು. ಯಾಕೆಂದರೆ ಪಶ್ಚಿಮಘಟ್ಟ ಎತ್ತಿನಹೊಳೆ ಯೋಜನೆಯಲ್ಲಿ ಅದು ಇರೋದು ಮೇನ್ ನಮ್ಮ ಪಶ್ಚಿಮಘಟ್ಟದ ಇದರಲ್ಲಿ, ಅದನ್ನು ಮರ ಕಡಿಯುವ ಇದರಲ್ಲಿ ಪಶ್ಚಿಮಘಟ್ಟ ನಾಶ ಆಗ್ತಾ ಇದೆ ಒಂದು ಕಡೆ. ಸೊ ಹಾಗಾಗಿ ಇಂಡೈರೆಕ್ಟ್ ಆಗಿ ನಮಗೆ ಇಲ್ಲಿ ಮಳೆ ಕಡಿಮೆ ಆಗ್ತಾ ಇದೆ. ಸೊ ಇದರ ಎಲ್ಲ ಇಫೆಕ್ಟ್ ಏನಾಗಿದೆ ಅಂದರೆ ನಮ್ಮ ಮೇಲೆ, ಇದು ನಮ್ಮ ಮೇಲೆ ಇನ್ನೊಂದು ದೊಡ್ಡ ಹೊಡೆತ ಮಾಡಿ ನಮ್ಮನ್ನ ಇಲ್ಲಿಂದ ಒಟ್ಟು ಓಡಿಸೋ ನಾವು ಇಲ್ಲಿ. ಅದರ ಮಧ್ಯದಲ್ಲಿ ನಾನೊಂದು ಬರ್ತೇನೆ ನೋಡಿ, ನೇತ್ರಾವತಿ ಹೋರಾಟವನ್ನು ಅವರು ಇಷ್ಟು ಕೇರ್ಲೆಸ್ ಮಾಡ್ತಾರೆ, ಅದೇ ಕಾವೇರಿ ವಿಷಯದಲ್ಲಿ ಅವರು ತಮಿಳುನಾಡಿನವರು ನೀರು ಕೇಳುವ ಸಂದರ್ಭದಲ್ಲಿ ನಮ್ಮ ಸರ್ಕಾರವು ಅದನ್ನು ನಿಲ್ಲಿಸ್ಲಿಕ್ಕೆ ಎಷ್ಟು ರೀತಿಯಲ್ಲಿ ಪ್ರಯತ್ನ ಪಡ್ತಾರೆ. ತಪ್ಪು ಹೇಳಿದ್ರೆ ಅವರಂದ್ರೆ ನಾವು ರಸ್ತೆಗೆ ಇಳಿದು ಬೆಂಕಿ ಹಾಕ್ಲಿಲ್ಲ, ಕಲ್ಲು ಹೊಡಿಲಿಲ್ಲ, ಬಹುಶಃ ಇಲ್ಲಿ ವಿಫಲ ಆಯಿತು. ಇವತ್ತು ತುಳುನಾಡು ರಕ್ಷಣಾ ವೇದಿಕೆ ಉಗ್ರವಾದಂತ ಪ್ರತಿಭಟನೆಯನ್ನು ಯಾಕೆ ಕೈಗೊಳ್ಳಿ? ನಮ್ಮ ಪ್ರಕಾರ ಉಗ್ರ ಹೋರಾಟ ಅಂದ್ರೆ, ಅವರ ಪ್ರಕಾರ ಉಗ್ರ ಹೋರಾಟ ಅಂದ್ರೆ ಸಾರ್ವಜನಿಕರ ಆಸ್ತಿಪಾಸ್ತಿಯನ್ನು ನಾಶ ಮಾಡೋದು, ಯಾರಿಗೆ ಒಡೆಯೋದು, ಯಾರಿಗೆ ಬಸ್ಸಿಗೆ ಕಲ್ಲು ಹಾಕೋದು, ಯಾವ ಬೆಂಕಿ ಇಡೋದು, ಅವರ ಪ್ರಕಾರ ಉಗ್ರ ಹೋರಾಟ. ನಾವು ತುಳುನಾಡಿನ ಜನರು, ನಾವು ದೈವವನ್ನು ಆರಾಧನೆ ಮಾಡುವವರು, ನಾವು ಇದೇ ಗೌರವ ಕೊಡುವವರಂತವರು, ಇನ್ನೊಬ್ಬ ಒಂದು ಮರ ಅಥವಾ ಕಲ್ಲುಗಳನ್ನು ಕೂಡ ನಾವು ನಂಬುವಂತವ ನಾವು ತುಳುನಾಡಿನವರು. ಅಂತ ವ್ಯಕ್ತಿಗಳು ನಾವು ಯಾವಾಗಲೂ ಕೂಡ ಇನ್ನೊಬ್ಬರಿಗೆ ಹಾನಿ ಮಾಡಿಕೊಂಡು, ಇನ್ನೊಬ್ಬರಿಗೆ ಅನ್ಯಾಯ ಮಾಡಿಕೊಂಡು ನಾವು ಮಾಡೋದಿಲ್ಲ. ಯಾಕೆಂದರೆ ನಾವು ನಮ್ಮ ಹೋರಾಟಗಳನ್ನು ನಮಗೆ ನಾವು ವಿಶ್ವಾಸ ಇದ್ದೇವೆ, ನಾವು ಹೋರಾಟ ಮಾಡ್ತೇವೆ. ಆದರೆ ನಮ್ಮ ಈ ಹೋರಾಟವನ್ನು ಅವರು ಕೇರ್ಲೆಸ್ ಮಾಡ್ತಾ ಬಂದರು, ಯಾಕೆಂದರೆ ಅವರು ಇಂಡಿಯಲ್ಲಿ ಪ್ರಚೋದನೆ ಮಾಡ್ತಾರೆ, ನಾವು ಕೂಡ ಅವರ ರೀತಿಯಲ್ಲಿ ಆಗಬೇಕು ಅಂತ. ನಾವು ಯಾಕೆಂದರೆ ನಾವು ಕೂಡ ಅದೇ ಜಾತಿಯಲ್ಲಿ ಅದೇ ರೀತಿಯಲ್ಲಿ ಹೋರಾಟ ಮಾಡಬೇಕು ಅಂತ ಅವರು ಪ್ರಚೋದನೆ ಮಾಡ್ತಿದ್ದಾರೆ. ನಮಗೆ ಮತ್ತೊಂದು ಬೇಸರ ಅಂದರೆ, ಈ ಕಾವೇರಿ ವಿಷಯದಲ್ಲಿ ಹರಿವ ನೀರಿನ ಬಗ್ಗೆ ಅವರು ಅಷ್ಟು ಅಣೆಕಟ್ಟು ಕಟ್ಟಿ ಅವರು ಆ ನೀರಿನ ಬಗ್ಗೆ ಅವರು ಹೋರಾಟ ಮಾಡ್ತಾರೆ. ಇನ್ನೊಂದು ಕೊಡುವುದು ಅದೇ, ನಮ್ಮದು ಇಲ್ಲೇ ನೀರನ್ನು ಹಿಂದೆ
ವಾಪಸ್ ತಿರುಗಿಸ್ತಾರೆ. ಹಾಗಾದ್ರೆ ಯೋಚನೆ ಮಾಡಿ ಎಷ್ಟು ಅಲ್ಲಿ ಅವರು ಡಿಫ್ರೆನ್ಸ್ ಇಲ್ಲಿ ಗಮನಿಸಬೇಕಾದ ನೋಡಿ, ನಿಜವಾಗಿಯೂ ಉಗ್ರ ಪ್ರತಿಭಟನೆ ಅನ್ನುವುದು ಸರಿಯಲ್ಲ. ಈಗ ಶಾಂತವಾದ ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಮಾಡಿದ್ರೆ ಅದಕ್ಕೆ ಜಯ ಸಿಗಬಹುದೇನೋ ಸಿಗ್ತದೇನೋ, ಆದ್ರೆ ತಮ್ಮಲ್ಲಿ ತಾವು ಕಾರ್ಪೊರೇಟರ್ ಆಗಿದ್ದಂತವರು ಒಂದು ಕಾಲದಲ್ಲಿ, ರಾಜಕೀಯ ಅಂದ್ರೆ ಏನು ಅನ್ನೋ ಸಹ ನಿಮ್ಗೆ ಗೊತ್ತಿದೆ. ರಾಜಕೀಯವಾಗಿ ಪ್ರೆಷರ್ ಆಗದೆ ಖಾಲಿ ಹೋರಾಟವನ್ನ ನೀವು ಮಾಡ್ತಾ ಕೂತ್ಕೊಂಡ್ರೆ ಎಷ್ಟರ ಮಟ್ಟಿಗೆ ಪ್ರತಿಫಲ ಸಿಗ್ತದೆ? ನೀವು ಹೇಳಿದಾಗೆ ನಾವು ಕಾರ್ಪೊರೇಟರ್ ಆಗಿದ್ದವರು, ನಾವು ವಿದ್ಯಾರ್ಥಿ ದೆಸೆಯಲ್ಲಿ ನಾವು ಲೀಡರ್ಸ್ ಆಗಿದ್ದವರು ಎಲ್ಲ ಸರಿ. ಯಾಕೆಂದ್ರೆ ಸಾಧಾರಣ 17-20 ವರ್ಷ ನಾವು ರಾಜಕೀಯದಲ್ಲಿ, ಸಾಧಾರಣ ಸೆಕೆಂಡ್ ಪಿ ಯು ಸಿಯಿಂದ ನಾನು ನೋಡಿದವರು. ಯಾಕೆಂದ್ರೆ ವಿದ್ಯಾರ್ಥಿ ನಾಯಕರಾಗಿರ್ಬೋದು, ಆನಂದ ಕಾರ್ಪೊರೇಟ್ ಕಂಟೆಸ್ಟ್ ಮಾಡಿದ್ರು, ಆನಂದ ಪುನಃ ನಾನು ಕಾರ್ಪೊರೇಟರ್ ಆಗಿರ್ಬೋದು, ಮತ್ತು ನಾನು MLA ಮಂಗಳೂರಲ್ಲಿ ಕಂಟೆಸ್ಟ್ ಮಾಡಿದೆ, ಎಲ್ಲ ನೋಡಿಕೊಂಡೆ ನಮಗೆ ಈ ತುಳುನಾಡು ರಕ್ಷಣಾ ವೇದಿಕೆ ಇದರಲ್ಲಿ ನಾವು ಫುಲ್ ಟೈಮ್ ಮಾಡಿದ್ದೇವೆ. ಯಾಕೆಂದರೆ ನಮಗೆಲ್ಲ ಗೊತ್ತಾಗಿದೆ, ಯಾಕೆಂದರೆ ರಾಜಕೀಯದಲ್ಲಿದ್ದಾಗ ನಾವು ಯಾವುದೇ ಹೋರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಾವು ಮೊದಲು ರಾಜಕೀಯದಲ್ಲಿದ್ದಾಗ ಹಲವಾರು ಹೋರಾಟ ಮಾಡಿದಾಗ ನಾವು ಯಾವುದು ಹೋರಾಟವನ್ನು ಮಾಡಿದಾಗ ಇಮಿಡಿಯೇಟ್ ನಮಗೆ ಫೋನ್ ಬರುತ್ತೆ, ನಮ್ಮದು ಮಂತ್ರಿಗಳದ ನಮ್ಮದು ಎಕ್ಸ್ ಮಿನಿಸ್ಟರ್ XMLR ಫೋನ್ ಮಾಡ್ತಾರೆ, ನೀವು ಆ ಹೋರಾಟವನ್ನು ನೀವು ಮಾಡಬೇಡಿ ಅಂತ. ಅದರಿಂದಾಗಿ ನಮ್ಮನ್ನು ಕೈಕಟ್ಟೆ ಹಾಕಿದಂಥ ಪರಿಸ್ಥಿತಿ ಬಂತು. ಇವತ್ತು ನಾವು ತುಳುನಾಡು ರಕ್ಷಣಾ ವೇದಿಕೆ ವತಿಯಿಂದಾಗಿ ನಾವು ಇಮಿಡಿಯೇಟ್ ಯಾವುದೇ ಹೋರಾಟಗಳನ್ನು ಮಾಡ್ತೇವೆ, ನಾವು SS ಆಗ್ತೇವೆ. ಯಾಕೆ ಇವತ್ತು MLA ಅವರು ಮಿನಿಸ್ಟರ್ ಆಗಿ ಬೇರೆ ಬೇರೆ ಅವರು ಕೂಡ ನಮ್ಮ ಮಾತಿಗೆ ಬೆಲೆ ಕೊಡ್ತಾ ಇದ್ದಾರೆ. ನಮ್ಮ ವೇದಿಕೆಯಲ್ಲಿ ಎಲ್ಲ ಪಾರ್ಟಿಯ ಮಿನಿಸ್ಟರ್ MLAs ನಮ್ಮ ಇವತ್ತು ವೇದಿಕೆಯಲ್ಲಿ ಕೂತ್ಕೊಳ್ತಾರೆ. ಯಾಕೆಂದರೆ ಅವರಿಗೆ ಕೂಡ ಅವರ ನಾವಿದ್ದ ಕೂಡಲೇ ಅವರ ಬಾಯಲ್ಲಿ ಸಹ ಲಾಸ್ಟಿಗೆ ಭಾಷಣ ಮುಗಿಯುವ ಸಂದರ್ಭದಲ್ಲಿ ಜೈ ತುಳುನಾಡು ಅಂತ ಹೇಳ್ತಾರೆ. ಕರ್ನಾಟಕ ಹೇಳ್ತಾರೆ ತುಳುನಾಡಿನ ರಾಜಕಾರಣಿಗಳನ್ನು ಕೇಳುವವರಿಲ್ಲ ಅಂತ. ಯಾಕೆ ಈಗ ಪರಿಸ್ಥಿತಿ ಅಂದರೆ ರಾಜಕಾರಣಿಗಳು, ಯಾಕೆಂದರೆ ಅವರಿಗೆ ನಾವು ಪ್ರಬಲವಾಗಿ ವಿರೋಧ ಮಾಡುವಂಥ ಶಕ್ತಿಯ ನಮ್ಮಲ್ಲಿ ಇಲ್ಲ. ಯಾಕೆಂದ್ರೆ ನಾವು ಕೂಡ ತುಳುನಾಡು ರಕ್ಷಣಾ ವೇದಿಕೆ ನಾವು ಅಷ್ಟು ಬಲಿಷ್ಠವಾಗಿ ನಾವು ಬೆಳೀಲಿಲ್ಲ. ನಾವು ಒಂದು ಲೆವೆಲಲ್ಲಿ ನಮ್ಮ ಹೋರಾಟ ಮಾಡ್ತೇವೆ, ಆದರೆ ನಾವು ತುಳುನಾಡಿನ ಯಾಕೆಂದರೆ ನಮಗೆ ಬೇಸರ. ಯಾಕೆಂದರೆ ಇದೆ ಕೇರಳ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಬಿಹಾರ್ ಆಗಿರ್ಬೋದು, ಅಲ್ಲಿ ಪ್ರಾದೇಶಿಕ ನೆಲೆಯಲ್ಲಿ ಒಂದು ನೆಲೆಗಟ್ಟುಂಟು. ಪ್ರಾದೇಶಿಕ ನೆಲೆ ಯಾಕೆಂದರೆ ಅವ್ರು ಫಸ್ಟ್ ಯೋಚನೆ ಮಾಡ್ತಾರೆ, ನಮ್ಮ ರಾಜಕೀಯ ಪಾರ್ಟಿಗಿಂತ ಮುಖ್ಯ ನನ್ನ ಏರಿಯಾದ ನೆಲ, ನಮ್ಮ ಜಲ, ನಮ್ಮ ಉದ್ಯೋಗ, ನಮ್ಮ ಊರಿನ ಜನರಿಗೆ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡ್ತಾರೆ. ಅಲ್ಲಿ ಜಯಲಲಿತಾ ಆಗಿರ್ಬೋದು, ಕರುಣಾನಿಧಿ ಆಗಿರ್ಬೋದು, ಒಂದು ವೇಳೆ ಸ್ಟಾಲಿನ್ ಆಗಿರ್ಬೋದು, ಕಾವೇರಿಯ ನೀರಿನ ಹೋರಾಟ ಬಂದಾಗ ಎಲ್ಲ ಪಾರ್ಟಿಯವರು ಒಟ್ಟಿಗೆ ಕೂತ್ಕೊಳ್ತಾರೆ. ಸ್ವಾಮಿ ಮಹಾರಾಷ್ಟ್ರದಲ್ಲಿ ಅಲ್ಲಿಯ ಲೋಕಲ್ಗೆ ಉದ್ಯೋಗ ಕೊಡಬೇಕಾದ್ರೆ ಶಿವಸೇನೆಯವರಿಗಿರ್ಬೋದು, ಶರದ್ ಪವಾರ್ ಆಗಿರ್ಬೋದು, ಎಲ್ಲರೂ ಸಹ ಅವರ ಊರಿಗೋಸ್ಕರ ಹೋರಾಟ ಮಾಡ್ತಾರೆ. ಆದರೆ ಇಲ್ಲಿ ಹಾಗೇನಿಲ್ಲ, ಇಲ್ಲಿ ಫಸ್ಟ್ ಪಾರ್ಟಿಗೋಸ್ಕರ ಮಾತ್ರ, ನನ್ನ ಪಾರ್ಟಿ BJP, ನನ್ನ ಪಾರ್ಟಿ ಕಾಂಗ್ರೆಸ್, ನನ್ನ ಪಾರ್ಟಿ JDS, ಅದರ ಬಗ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಅಲ್ಲದೆ ಪ್ರಾದೇಶಿಕ ನೆಲೆ, ನಮ್ಮ ಊರಿನ ಅನ್ಯಾಯ ಆದರೆ, ನಮ್ಮ ಊರು ನಾಶ ಆದರೆ ನಮ್ಮ ಹುಡುಗರಿಗೆ ಉದ್ಯೋಗ ಇಲ್ಲ, ನಮ್ಮ ನದಿ ನಾಶ ಆದರೆ ನಮ್ಮ ಭವನ. ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಇನ್ನೋರು ನಮಗೆ ಸಂಪರ್ಕದಲ್ಲಿದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ, ಹೇಳಿ ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಉಡುಪಿಯಿಂದ ಕರೆ ಮಾಡ್ತಾ ಇದ್ದೇನೆ. ನಮಸ್ಕಾರ. ನಮಸ್ತೆ, ಹೇಳಿ ಸರ್. ಉಡುಪಿಯಿಂದ ಕರೆ ಮಾಡ್ತಾ ಇದ್ದೇನೆ. ಹೇಳಿ 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 ಸರ್. ಅಲ್ಲ, ಈಗ ಹೇಳಿದ್ರಲ್ಲ ಅವರು ಕನ್ನಡ ಇದು ನಾವು ಇದು ಮಾಡ್ತಾ ಇದ್ದೇವೆ ಅಂತ ಹೇಳಿ ನೋಡಿ, ಕನ್ನಡ ಸ್ಕೂಲ್ ಎಷ್ಟು ಮುಚ್ಚುತ್ತಾ ಇದೆ. ಒಂದು ನಮ್ದು ತುಳುವಾರ ಅಂತ ಹೇಳ್ತಾರೆ ಅವರು, ಸರಿ ನಾವು ಒಪ್ತೇನೆ. ಈಗ ತುಳುವಾರದ್ದು ಅಲ್ಲಿ ಹೋಗುವಾಗ ನೋಡಿ, ಒಂದು ದುಡ್ಡು ಅವನಿಗೆ ಒಂದು ಅಧಿಕಾರನೇ ಬೇರೆ, ಬಡವರಿ ಒಂದು ಅಧಿಕಾರನೇ ಬೇರೆ. ಎಲ್ಲಿ ಯಾವ ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ದೀರಾ? ದಯವಿಟ್ಟು ಇನ್ನೊಮ್ಮೆ ಸ್ಪಷ್ಟಪಡಿಸಿ ಸರ್. ಅಲ್ಲ, ನಾನೀಗ ಅಲ್ಲಿ ಈಗ ಅವ್ರ ತುಳುವಿನ ಸಮಸ್ಯೆ ಎಲ್ಲ ಹೇಳ್ತಾ ಇದ್ರಲ್ಲ, ಅದರ ವಿಷಯ ನಾನು ಹೇಳುದು. ಅಲ್ಲಿ ನೋಡಿ, ನಾವೀಗ ಯಾವ್ದೇ ಒಂದು ಇದು ಮಾಡಿದ್ರು ಅಲ್ಲಿ ದುಡ್ಡಿನವರಿಗೆ ಒಂದು ಅಧಿಕಾರನೇ ಬೇರೆ, ಬಡವರಿಗೊಂದು ಅಧಿಕಾರನೇ ಬೇರೆ. ಹೌದಲ್ಲ? ಅಲ್ಲಿ ನೋಡಿ, ಅದೇ ಒಂದು ಪ್ರೋಗ್ರಾಮ್ ಮಾಡ್ಲಿ, ಯಾವ್ದೇ ಮಾಡ್ಲಿ, ಪ್ರತಿಯೊಂದರಲ್ಲಿ ಹಾಗೆ ಒಟ್ಟಾರೆ ಈ ಹೋರಾಟದ ಮೇಲೆ ಕೂಡ ದುಡ್ಡಿನ ಪ್ರಭಾವ ಬೀರ್ತಾ ಇದೆ ಅನ್ನುವಂಥದ್ದು ತಮ್ಮ ಮಾತು. ಎಸ್ ಎಸ್ ಎಸ್, ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಅಲ್ಲ ಅಲ್ಲ, ಅವ್ರು ಹೇಳ್ದಾಗೆ ಅವ್ರು ಹೇಳಿದ ಮಾತನ್ನು ನಾನು ಒಪ್ಪದೇನೆ. ಯಾಕೆಂದ್ರೆ ಈಗ ಪರಿಸ್ಥಿತಿ, ಯಾಕೆಂದ್ರೆ ದುಡ್ಡಿದು ನಾನು ಆಗಸ ಹೇಳಿದೆ. ಯಾಕೆಂದ್ರೆ ದುಡ್ಡು ಎಲ್ಲ ಕಡೆಯಲ್ಲಿ ನಡೀತದೆ. ಯಾಕೆಂದ್ರೆ ಈಗ ಇವತ್ತು ಒಬ್ಬ ಪಂಚಾಯತ್ ಇಲೆಕ್ಷನ್ ನಿಲ್ಲಬೇಕಾದ್ರೆ, ಒಬ್ಬ ಕಾರ್ಪೊರೇಟರಿಗೆ ಒಂದು ಇಲೆಕ್ಷನ್ಗೆ ನಿಲ್ಲಬೇಕಾದ್ರೆ ಲಕ್ಷಗಟ್ಟಲೆ ಖರ್ಚು ಮಾಡ್ತಾನೆ. ಯಾಕೆಂದ್ರೆ ನಮ್ಮ ಜನರು ಅಂತವರು. ಯಾಕೆಂದ್ರೆ ಜನರು ಕೂಡ ನಮ್ಮ ಲೀಡರ್ಸನ್ನು ತಪ್ಪುದಾರಿಗೆ ಇಳ್ತಾರೆ. ಒಬ್ಬ ಕಾರ್ಪೊರೇಟರ್ ಒಬ್ಬ ನಿಲ್ಲುವಾಗ ಸಂದರ್ಭದಲ್ಲಿ, MLA ಆಗುವ ಸಂದರ್ಭದಲ್ಲಿ ಒಬ್ಬ ನಿಷ್ಠಾವಂತ ಒಬ್ಬ ಒಳ್ಳೆ ಸಮಾಜ ಸೇವಕರಾಗಿ ಒಬ್ಬ MLA ನಿಲ್ತಾನೆ. ಆದರೆ ಇವರು ಜನರು ಎಂತ ಮಾಡ್ತಾರೆ ಅಂದರೆ, ಅವನ ಹಣತೆ ಕೊಳ್ಕೊಂಡು ಅವನ ಒಟ್ಟಿಗೆ ಕೆಲಸ ಮಾಡಿಕೊಂಡು ಒಪೊಸಿಷನ್ ಪಾರ್ಟಿಗೆ ವೋಟ್ ಹಾಕ್ತಾನೆ. ಆಗ ಅವನಷ್ಟು MLA ಆಗಿ ಮಿನಿಸ್ಟರ್ ಆದಾಗ ಅವಸ ನೆನೆಸ್ತಾನೆ. ಯಾಕೆಂದ್ರೆ ಇನ್ನೂ ನಾನು ಇನ್ನೂ 5 ವರ್ಷದ ನಂತರ ಇಲೆಕ್ಷನ್ ಕಂಟೆಸ್ಟ್ ಮಾಡಬೇಕಾದ್ರೆ ನನ್ನ ಹತ್ರ ಬೇಕಾದಷ್ಟು ಹಣ ಇದ್ದರೆ ಮಾತ್ರ ಕಂಟೆಸ್ಟ್ ಮಾಡಲಿಕ್ಕೆ ಸಾಧ್ಯ. ಯಾಕೆಂದರೆ ಅವರು ಎದುರಲ್ಲಿ ಯಾರು ಅವರು ಬೆಳೆಸಿರ್ತಾರೆ, ಅವರು ಎದುರು ಪಾರ್ಟಿಯಲ್ಲಿರ್ತಾರೆ.
ಇವತ್ತು ನಮ್ಮ ಸಂಘಟನೆಯಲ್ಲಿ ಯಾರು ನಾವು ಬೆಳೆಸಿದ್ದೇವೆ, ನಾವು ಪ್ರೆಸ್ ಅಲ್ಲಿ ಕೂತ್ಕೊಳಿಸ್ತೇವೆ, ಮೀಡಿಯಾದಲ್ಲಿ ಮಾಡ್ತೇವೆ, ಇದು ನಾನು ಸಂಘಟನೆ ಅಂತ ಹೇಳಿ ಎಲ್ಲ ಪಾರ್ಟಿಯಲ್ಲಿ ಬರೆಸಿದೆ, ಅವ್ರು ಹೇಳಿದಕ್ಕೆ ಹೇಳುದು ಅನಂತ ಅವರಿಗೆ ಬೆಲೆ ಅಂತ ಹೇಳಿದೆ, ನಾವೆಲ್ಲ ಮಾಡ್ತೇವೆ. ನೆಕ್ಸ್ಟ್ ಸಂದರ್ಭ ಸ್ವಲ್ಪ ಸಮಯದ ನೋಡುವಾಗ ನಮ್ಮ ಎದುರು ಪಾರ್ಟಿಯೊಟ್ಟಿಗೆ ಇರ್ತಾರೆ, ನಮ್ಮ ಎದುರು ಸಂಘಟನೆಯವರು ಇರ್ತಾರೆ. ಯಾಕಂದ್ರೆ ಅಲ್ಲಿ ಯಾಕಂದ್ರೆ ಕೇಳಿದ ಎಂತ ಮರ್ರೆ ನಿಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತ ಅವರಾಗೆಲ್ಲ ಹೇಳುದಿಲ್ಲ. ತುಳುನಾಡಲ್ಲಿ ಅಂತ ಹೇಳುದು, ತುಳುನಾಡು ಖಾಲಿ 2-3 ಜಿಲ್ಲೆಯಲ್ಲಿ ಉಂಟು, ಆದ್ರೆ ನಮ್ಗೆ ಕರ್ನಾಟಕ ಅಂದ್ರೆ ಇಡೀ ಸಾಧಾರಣ 30 ಜಿಲ್ಲೆಗಳಲ್ಲಿ ಉಂಟು. ಬ್ಯಾಂಗ್ಳೂರ್ ನಮ್ಮ ಕನೆಕ್ಷನ್ ಉಂಟು, ನಮ್ಗೆ ತುಂಬಾ ಇನ್ಫ್ಲುಯೆನ್ಸ್ ಆಗ್ತದೆ, ಅಲ್ಲಿ ಬೇಕಾದಷ್ಟು ಹಣ ಸಿಗ್ತದೆ ಅಂತ. ಯಾಕಂದ್ರೆ ಜನರು, ಯಾಕಂದ್ರೆ ಈಗ ಪರಿಸ್ಥಿತಿ ಆ ರೀತಿ ಆಗಿದೆ, ನಮ್ದು ನಮ್ಮ ವೀಕ್ನೆಸ್ ಅನ್ನ ಇಟ್ಕೊಂಡು ನಮ್ಮ ದೌರ್ಬಲ್ಯ ತಂದು ನಿಲ್ಸ್ತಾರೆ. ಅವರ ಮನಸ್ಸಲ್ಲಿ ಇರ್ಬೇಕಿತ್ತು, ಒಂದ್ ಮಿನಿಟ್, ಅವರ ಮನಸ್ಸಲ್ಲಿ ಇರ್ಬೇಕಿತ್ತು. ಎಂತ ಇದ್ರೆ ಸಹ ನಾವು ತಾಯಿನೆಲ್ಲ, ನಮ್ಗೆ 2 ಋಣ ಉಂಟು. ಒಂದು ನಮ್ಮ ನನ್ನ ಅಮ್ಮನ್ನು ಹುಟ್ಟಿಸಿದ ತಾಯಿಯ ಒಂದು ಋಣ. ಕರ್ನಾಟಕ ಕೂಡ ತಾಯಿನೆಲ್ಲವೇ ಅಲ್ಲ ಅವರಿಗೆ ನೋಡಿ. ನಾವು ಕರ್ನಾಟಕವನ್ನು ತಾಯಿನೆಲ್ಲ ಹೇಳ್ಬೇಕಾ ಅಥವಾ ಕೇರಳವನ್ನು ತಾಯಿನೆಲ್ಲ ಹೇಳ್ಬೇಕಾ ನಿಮ್ಮತ್ತ ಕೇಳ್ತಾ ಇದ್ದೇವೆ. ಯಾಕೆ ನಮ್ಮನ್ನ ತುಳುನಾಡನ್ನು 2 ಭಾಗ ಮಾಡಿದ್ದಾರೆ, ಒಂದ್ ಸೈಡಲ್ಲಿ ಮಲಯಾಳಂ ನಾಡಿಗೆ ಕೊಟ್ಟಿದ್ದಾರೆ, ಇನ್ನೊಂದ್ ಸೈಡಲ್ಲಿ ತುಳುನಾಡಿಗೆ ಕೊಟ್ಟಿದ್ದಾರೆ. ನಾವು ಯಾರನ್ನು ಈಗ ನಾವು ನಮ್ಮ ನಾಡು ಅಂತ ಹೇಳ್ಕೊಳ್ಳೋದು ಈಗ ನಮ್ಮ ಪರಿಸ್ಥಿತಿ ಹಾಗಿದ್ರೆ. ಬ್ಯಾಂಗ್ಳೂರಲ್ಲಿ ಇರುವಂತ ಸ್ವಾಮಿ, ಬ್ಯಾಂಗ್ಳೂರಲ್ಲಿ 1 ಕೋಟಿ ಜನಸಂಖ್ಯೆ ಅವರು ನಮ್ದು ಕನ್ನಡಿಗರು ಅಂತ ಹೇಳ್ತಾರೆ ಸ್ವಾಮಿ. ಬ್ಯಾಂಗ್ಳೂರಲ್ಲಿರುವ 1 ಕೋಟಿ ಜನರಲ್ಲಿ ಎಷ್ಟು ಜನ ಕರೆಕ್ಟ್ ಆಗಿ ಕನ್ನಡ ಮಾತಾಡುವರು ಇದ್ದಾರೆ? ಕನಿಷ್ಠ ಪಕ್ಷ 10 ಲಕ್ಷ ಕೂಡ ಜನಸಂಖ್ಯೆ ಇದ್ದಾರೆ ಕನ್ನಡ ಮಾತಾಡುವವರು, ಕನ್ನಡಿಗರು ಇದ್ದಾರೆ. ಅಲ್ಲಿ ತಮಿಳಿನವರಾಗಿರ್ಬೋದು, ಅಲ್ಲಿ ಗುಜರಾತಿ ಆಗಿರ್ಬೋದು, ಅಲ್ಲಿ ಎಲ್ಲ ತೆಲುಗು ಆಗಿರ್ಬೋದು, ಎಲ್ಲ ಸಾಧಾರಣ ಬ್ಯಾಂಗ್ಳೂರ್ ಇರುವುದು ಆಲ್ಮೋಸ್ಟ್ ಸಾಧಾರಣ 100% ಶೇಕಡ ಇರುವಂತ ಹೊರಗಡೆ. ಪ್ರಶಾಂತ್ರವರು ಇಲ್ಲಿ ಗಮನಿಸಬೇಕಂತ ಇನ್ನೊಂದು ವಿಷಯ ಅವ್ರು ಮಾತಾಡ್ತಾ ಹೇಳಿದ್ರು, ಇಲ್ಲಿ ತುಳು ಮಾತ್ರ ನಶಿಸ್ತಾ ಇಲ್ಲ, ಕನ್ನಡ ಕೂಡ ನಶಿಸ್ತಾ ಇದೆ. ಇವತ್ತು ಕನ್ನಡ ಶಾಲೆಗೆ ಸೇರುವಂತ ವಿದ್ಯಾರ್ಥಿಗಳು ಯಾರು ಇಲ್ಲ, ಕನ್ನಡದ ಮೇಲೆ ಕೂಡ ಹೊರೆ ಬೀಳ್ತಾ ಇದೆ. ಇಲ್ಲಿ ಕೇವಲ ಕರ್ನಾಟಕವನ್ನ ಅಥವಾ ಕರ್ನಾಟಕ ಸರ್ಕಾರವನ್ನ ಅಥವಾ ಕನ್ನಡವನ್ನ ದೂರುವುದು ಸರಿಯಲ್ಲ ಅನ್ನೋದು ಅವ್ರ ಮಾತು. ಅಲ್ಲ, ನಾನು ಅದನ್ನ ಒಪ್ಪುದಿಲ್ಲ. ಕನ್ನಡ ಸ್ಕೂಲ್ ಮುಚ್ಚುತ್ತಾ ಇದೆ ಅನ್ನೋದು ಅದು ಒಂದು ಕಡೆ ಇದೆ. ಆದ್ರೆ ನಮ್ಮದು ಪ್ರಶ್ನೆ ಏನಂದ್ರೆ, ನಾವು ಇಲ್ಲಿ ಈಗ ನಾನು ಒಬ್ಬ ವೈಯಕ್ತಿಕವಾಗಿ ಹೇಳುದಾದ್ರೆ, ನಾನು ಒಂದು ತುಳುನಾಡಿನಲ್ಲಿ ನನ್ನ ಜನ್ಮ ತಾಳಿದ್ದೇನೆ, ನನಗೆ ಕನ್ನಡ ಸಹ ಬೇಕು, ನಮ್ಮದು ತುಳು ಸಹ ಬೇಕು. ಆದ್ರೆ ನಾನು ಇಷ್ಟಪಡೋದು ಏನಂದ್ರೆ, ನಮಗೆ ಈಗ ನಾವು ಇವರು ನಮ್ಮ ಯೋಗೀಶವರು ಹೇಳಿದಂಗೆ, ನಾನು ಕನ್ನಡ ಮಾಧ್ಯಮದಲ್ಲಿ ಓದಿ ಬೆಳೆದವನು. ಆದರೆ ಈಗ ಏನಾಗಿದೆ ಅಂದರೆ, ನಮ್ಮ ಪರಿಸ್ಥಿತಿ ನಾವು ಈಗ ಅದನ್ನು ಒಪ್ಪಿಕೊಳ್ಳೋ ಸ್ಥಿತಿಯಲ್ಲಿಲ್ಲ. ಯಾಕೆ ಅಂದರೆ ನಮಗೆ ಆಗುತ್ತಿರೋ, ನಮ್ಮ ಮೇಲೆ ಆಗುತ್ತಿರೋ ದೌರ್ಜನ್ಯ ಅದು ಎಲ್ಲ ವಿಷಯದಲ್ಲಾಗಿರ್ಬೋದು. ನನ್ನ ಮಾತೃಭಾಷೆ ನನ್ನ ತುಳು, ನಾನು ಮಾತಾಡೋದು ತುಳು ಭಾಷೆ. ಹಾಗಾಗಿ ನಾವು ಎಲ್ಲ ಕಡೆಯಿಂದ ನಮ್ಮ ಮೇಲೆ ಆಗಿರೋ ದೌರ್ಜನ್ಯಗಳಿಂದಾಗಿ ನಾವು ಬೇಸತ್ತು ನಾವು ಈ ರೀತಿ ತಗೊಂಡಿದ್ದೇವೆ. ನಮಗೆ ಅನಿಸುವುದು ಯಾಕೆಂದ್ರೆ, ನಾವು ತುಳು ಬಗ್ಗೆ, ನಾವು ಎಲ್ಲೋ ಒಂದು ಕಡೆ ನಮಗೆ ತುಳು ಬಗ್ಗೆ ಪ್ರೀತಿ ಇದೆ, ಅದನ್ನು ನಾವು ಉಳಿಸ್ಕೊಳ್ಬೇಕು. ನಮಗೆ ಅದು ನಾಡು ಬಗ್ಗೆ ಪ್ರೀತಿ, ನಾಡು, ತುಳು ನಾಡು ಮುಖ್ಯ, ತುಳು ಕರೆಕ್ಟ್. ಯಾಕಂದ್ರೆ ನಮ್ದು ಆಡಳಿತ ಭಾಷೆ, ನಮ್ಮದು ಆಡು ಭಾಷೆ ಎಲ್ಲ ತುಳು, ಬಟ್ ಆದ್ರೆ ತುಳುನಾಡು. ಯಾಕಂದ್ರೆ ನಮ್ದು ತುಳುನಾಡು ರಕ್ಷಣಾ ವೇದಿಕೆಯಲ್ಲಿರುವಂತ ನಮ್ದು ದೊಡ್ಡ ಎಲ್ಲ ಕಮ್ಯುನಿಟಿ ಅವರು ಇದ್ದಾರೆ ನಮ್ದು. ಯಾಕಂದ್ರೆ ಮಾತೃಭಾಷೆ ಅವರ ಮನೆಯಲ್ಲಿ ಮಾತಾಡುವಂಥದ್ದು, ಮುಸ್ಲಿಮ್ಸ್ ಬಯರಿ ಭಾಷೆ ಮಾತಾಡೋರು ನಮ್ಮ ಸಂಘಟನೆ. ಸಂಘಟನೆ ಬಗ್ಗೆ ಮಾತಾಡ್ತೇನೆ, ನಿಮ್ಮಲ್ಲಿ ಎಷ್ಟರ ಮಟ್ಟಿಗೆ ಒಗ್ಗಟ್ಟಿದೆ? ನಿಮ್ಮ ಬಹುಶಃ ಕಳೆದ ವರ್ಷದ ಹೋರಾಟದ ಒಂದು ಚಿತ್ರಗಳನ್ನು ನಾವು ತೋರಿಸ್ತಾ ಇದ್ವಿ. ನಿಮ್ಮ ಸಂಘಟನೆಯಲ್ಲಿ ಗುರುತಿಸಿಕೊಂಡಂತ ಅನೇಕ ಮಂದಿ ಇನ್ನೊಂದು ಸಂಘಟನೆಯಲ್ಲಿ ಇವತ್ತಿದ್ದಾರೆ, ಕನ್ನಡ ಪರ ಚಳವಳಿಯಲ್ಲಿದ್ದಾರೆ. ಇವತ್ತು ತುಳುವನ್ನ ಬಿಟ್ಟು ಇನ್ನೊಂದು ಕಡೆ ಬರ್ತಾರೆ, ಹಾಗಾದ್ರೆ ನಿಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತ ಆಯ್ತಲ್ಲ? ಕರೆಕ್ಟ್ ನೀವು ಹೇಳಿದ್ರಿ. ಯಾಕೆಂದ್ರೆ ಅದೇ ಪರಿಸ್ಥಿತಿ. ಯಾಕಂದ್ರೆ ನೋಡಿ, ತುಳುನಾಡು ರಕ್ಷಣಾ ವೇದಿಕೆಯಲ್ಲಿ ಯಾರು ನಾವು, ಯಾಕಂದ್ರೆ ತುಳುನಾಡು ರಕ್ಷಣಾ ವೇದಿಕೆ ಅಂದ್ರೆ ನಾವು ಕಾರ್ಯಕರ್ತರನ್ನು, ನಾಯಕರನ್ನ ಸೃಷ್ಟಿ ಮಾಡುವಂತ ಕಾರ್ಖಾನೆ ಇದ್ದ ರೀತಿಯಲ್ಲೇ. ಯಾಕಂದ್ರೆ ನಾವು 8 ವರ್ಷದಲ್ಲಿ ಹಲವಾರು ಜನರನ್ನ ನಾಯಕರನ್ನು ಅಂತ ಮಾಡಿದ್ದೇವೆ. ಅವರು ಅಂತವರು ಈಗ ಬೇರೆ ಸಂಘಟನೆಯಲ್ಲಿ ಈಗ ಗುರುತಿಸಿಕೊಂಡಿದ್ದಾರೆ, ಅದು ನಮ್ಗೆ ಗೊತ್ತುಂಟು, ನಮ್ಗೆ ಬೇಸರ ಸಹ. ಯಾಕಂದ್ರೆ ಬಟ್ ಆದ್ರೆ ಅವ್ರಿಗೆ ಎಂತ ಮಾಡುದು? ಯಾಕಂದ್ರೆ ಅವರಿಗೆ ಕನ್ನಡ ಪರ ಸಂಘಟನೆಯಲ್ಲಿ ಕೆಲಸ ಮಾಡಿದ್ರೆ ಅದರಲ್ಲಿ ಲಾಭ ಜಾಸ್ತಿ ಉಂಟು ಅಲ್ಲಿ ಅವರಿಗೆ. ಯಾಕಂದ್ರೆ ಎಂತ ಮಾಡುದು ಹೇಳಿ, ದ್ರೋಹ ಬಗೆಯವರಿದ್ದಾರೆ. ಅದೇ ರೀತಿಯಲ್ಲಿ 98% ಈಗ ಸಹ ನಮ್ಮಲ್ಲಿ, ನಮ್ಮ ಸಂಘಟನೆಯಲ್ಲಿದ್ದಾರೆ, ತುಳುನಾಡಿಗೋಸ್ಕರ ಜೀವ ಕೊಡುವವರಿದ್ದಾರೆ. ಯಾಕಂದ್ರೆ 2%, ಯಾಕಂದ್ರೆ ಈಗ ಕಾಣ್ತದೆ, ಯಾಕಂದ್ರೆ ಇಡೀ ದೊಡ್ಡ ವೈಟ್ ಬೋರ್ಡ್ ಅಲ್ಲಿ ಒಂದು ಕಪ್ಪು ಶಾಯಿ ಹಾಕಿದ, ಒಂದು ಬುಟ್ಟು ಹಾಕಿದ, ಅದು ಕಾಣುದು. ಬಟ್ ಆದ್ರೆ ಇಡೀ ನಾವು ಬಿಳಿ ಶಾಹಿ ನಮ್ಗೆ ಕಾಣುದಿಲ್ಲ. ಈಗ ನಮ್ಮ ಪರಿಸ್ಥಿತಿಯಲ್ಲಿ ಸಾಗೆ ಒಗ್ಗಟ್ಟಿಲ್ಲ ಅಂತ ಒಪ್ಪಿಕೊಳ್ಳುದಿಲ್ಲ. ಯಾಕಂದ್ರೆ 99% ನಮ್ಮಟ್ಟಿಗೆ ಇದ್ದಾರೆ, ಇವತ್ತು ಸಹ ವಿಶ್ವಾಸದಲ್ಲಿದ್ದಾರೆ. ಸಾಧಾರಣ 35-40 ನಮ್ಮ ಶಾಖೆಗಳಿದ್ದೇವೆ. 8 ವರ್ಷದಲ್ಲಿ ನಾವು ಅಷ್ಟು ಸ್ಪೀಡಲ್ಲಿ ಹೋಗ್ತಿದ್ದೇವೆ, 1000+ ಕಾರ್ಯಕರ್ತರು ನಮ್ಮೊಟ್ಟಿಗೆ ಇದ್ದಾರೆ. ಅದರಿಂದಾಗಿ ತುಳು ಬೆಳೀತಾ ಉಂಟು. ಯಾಕಂದ್ರೆ ನೀವು ಯೋಜನೆ ಮಾಡಿದ್ರೆ, ಈ ಹಿಂದೆ ನಮ್ಗೆ ತುಳು ಮಾತನಾಡಿದ್ರೆ ನಮ್ಗೆ ಶಾಲೆಯಲ್ಲಿ ಪೆಟ್ಟು ಕೊಡ್ತಿದ್ರು. ನಾನು ಸಹ ಕೆಲವು ಸಲ ನಮ್ಮ ಟೀಚರಿಂದ, ಗಿರಿಜಾ ಟೀಚರ್, ಬೇರೆ ಬೇರೆ ಟೀಚರಿಂದ ನಾವು ಪೆಟ್ಟು ತಿಂದಿದ್ದೇವೆ. ತುಳು ಮಾತಾಡಿದ ಕೂಡಲೇ ಪೆಟ್ಟು ತಿನ್ನೋದು ನಮ್ಮನ್ನು ಹೊರಗೆ ಕೂತ್ಕೊಳಿಸುದು. ಇವತ್ತು ಒಂದು ಪರಿಸ್ಥಿತಿ ಉಂಟು, ತುಳುವನ್ನು ನಾವು ಶಾಲೆಯಲ್ಲಿ ಕಲಿಸುವಂತ ಹಂತಕ್ಕೆ ಬಂದಿದ್ದೇವೆ.
ತುಳು ದೇವರದಯದಲ್ಲಿ ತುಳು ಬಗ್ಗೆ ಒಂದು ಎಂಟನೇ ಪರಿಚಯದಗೆ ಸೇರುವ ಲೆವೆಲ್ ತನಕ ಬಂದಿದೆ, ಸೇರ್ತಾ ಇಲ್ಲ. ಬಟ್ ಆದರೆ ಮೊನ್ನೆ ಕೂಡ ಸಾಗೆ ನರೇಂದ್ರ ಮೋದಿ ಅವರಿಗೆ ನಮ್ಮದು ಸಹ ಸಂಘಟನೆಗೆ ಕೂಡ ಲೆಟರ್ ಬಂದಿದೆ. ನಾವು ಹಲವಾರು ಒಂದು ಎರಡು ಮೂರು ವರ್ಷದಿಂದ ನಾವು ಲೆಟರ್ಗಳನ್ನು ಹಾಕ್ತಿದ್ದೆ, ನಮಗೆ ಲೆಟ್ರೇ ಬರ್ತಾ ಉಂಟು. ಆದರೆ ಮೊನ್ನೆ ಸಂತೋಷ ಕಾವಂದ್ರ ಆಗಿರ್ಬೋದು ಎಲ್ಲರ ಸಹ ನಮ್ಮದು ವೀರೇಂದ್ರ ಹೆಗ್ಗಡೆಯವರೊಟ್ಟಿಗೆ ಹೋಗಿ ನರೇಂದ್ರ ಮೋದಿ ಅವರಿಗೆ ಕೂಡ ಒತ್ತಾಯವನ್ನು ಹಾಕುವಂಥ ಕೆಲಸವನ್ನು ಆಗಿದೆ. ಬೇರೆ ಬೇರೆ ರೀತಿಯಿಂದ ತುಳುನಾಡು ತೇರಾಗಿರ್ಬೋದು ಅಥವಾ ತುಳುನಾಡಿನ ಭಾಷಾ ಬಗ್ಗೆ ಆಗಿರ್ಬೋದು, ತುಳುನಾಡಿನ ಐಕ್ಯತೆ ವಿಷಯದಲ್ಲಿ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದ ಕಾರ್ಯಕ್ರಮಗಳು ನಡೀತಾ ಉಂಟು. ಅಲ್ಲಿ ಅಲ್ಲಿ ಜಾತ್ರೆಗಳಾಗ್ತಾ ಉಂಟು, ಅಲ್ಲಲ್ಲಿ ಆಟಿದೊಂದು ಕೂಟ ಅಂತ ಆಗಿರ್ಬೋದು, ಅಲ್ಲಿ ಅಲ್ಲಿ ಒಂದು ಬೇರೆ ಬೇರೆ ರೀತಿಯಲ್ಲಿ ತುಳುವಿನ ಬಗ್ಗೆ ಕೆಲಸ ಆಗ್ತಾ ಉಂಟು. ಮೊದಲು ಒಂದು ಟೈಮಲ್ಲಿ ತುಳು ಮಾತಾಡ್ಲಿಕ್ಕೆ ಒಂದು ಶೇಮ್ ಅಂತ ನೆನೆಸಿದ್ರು. ನನಗೆ ಗೊತ್ತುಂಟು ಕೆಲವರು, ಏ ತುಳು ಎಂತ ಮಾಡೋದು ಮಾರೆ, ತುಳು ಪಾತೇರ್ನಾಂಡ ಹೆಂಗ್ಲು ಎಲ್ಲಿ ಅಂತ ನೆನೆಸಿ. ಇವತ್ತು ಎಲ್ಲ ಕಡೆಯಲ್ಲಿ ಸಭೆಗಳಲ್ಲಿ ಭಾಷಣಗಳಲ್ಲಿ ತುಳುವನ್ನು ಮಾತಾಡ್ತಾರೆ, ಅವರ ಮನಸ್ಸಲ್ಲಿ ಸೊಂಟು ತುಳು ಮಾತಾಡಿದರೆ ಇಲ್ಲಿ ಸ್ವಲ್ಪ ಒಳ್ಳೆಯದಾಗ್ತದೆ. ಮೊದಲು ಬಾಂಬೆಯಿಂದ ಬರುವವರು ಹಿಂದೆ ಮಾತಾಡೋದು, ತೂ ಕ್ಯಾಯ ತೂ ಆಯ ಅಂತ ಹೇಳಿ. ಇವತ್ತು ಬಾಂಬೆಯಿಂದ ಬಂದ ಎಲ್ಲ ಶೆಟ್ರ್ ಮನೆ ಆಗಿರ್ಬೋದು, ಪೂಜಾರಿ ಮನೆ ಆಗಿರ್ಬೋದು, ಬಿಲ್ಲೋ ಮನೆ ಆಗಿರ್ಬೋದು, ಮಗುವಿನ ಮನೆ ಆಗಿರುತ್ತೆ, ಎಲ್ಲ ಸಹ ಇವತ್ತು ತುಳು ಮಾತಾಡ್ತಾರೆ. ಫೇಸ್ಬುಕ್ ಆಗಿರ್ಬೋದು, ಇಂಟರ್ನೆಟ್, ಟ್ವಿಟರಲ್ಲಿ ನೋಡಿದರೆ ಸಹ ನಮ್ಮ ಎಷ್ಟೇ ಜನ ಯುವಕರು ತುಳು ಬಗ್ಗೆ ಜೀವ ಕೊಡ್ತಾರೆ, ತುಳು ಬಗ್ಗೆ ಮಾತಾಡ್ತಾರೆ. ನಮಗೆ ನಾನು ಒಂದ್ಸಲ ಆನ್ ಮಾಡಿದರೆ ಮೊಬೈಲ್ ಆನ್ ಮಾಡಿದರೆ ಸಾಧಾರಣ ಅಷ್ಟು ಒಂದು ಗ್ರೂಪ್ಸ್ ಉಂಟು, ಸಾಧಾರಣ ನೂರಕ್ಕಿಂತ ಹೆಚ್ಚು ತುಳುನಾಡಿನ ಗ್ರೂಪ್ಸ್ ಉಂಟು. ನಮ್ಮ ಬಗ್ಗೆ ಅಭಿಮಾನ ಮಾಡ್ತಾರೆ. ಮಸ್ಕತ್ತಲ್ಲಿ ಸಲಾಲದಲ್ಲಿ ನಮ್ಮ ತುಳುನಾಡು ರಕ್ಷಣಾ ವೇದಿಕೆ ಸಂಘಟನೆ ಮಾಡಿದ್ದಾರೆ. ಯಾಕಂದರೆ ನಾನು ಅಲ್ಲಿ ಹೋಗಲಿಲ್ಲ, ಬಟ್ ಆದರೆ ನಮ್ಮದು ಬ್ಯಾನರ್ ಹಾಕ್ಕೊಂಡು ನನ್ನ ಫೋಟೋ ಹಾಕ್ಕೊಂಡು ಸಲಾಲದಲ್ಲಿ ನಾವು ಒಂದು ಸಂಘಟನೆಯನ್ನು ಮಾಡಿದ್ದಾರೆ, ಬ್ಯಾರನ್ನಲ್ಲಿ ನಮ್ಮದು ಸಂಘಟನೆ ಮಾಡಿದ್ದಾರೆ. ಯಾಕೆ ತುಳುವಿನ ಮೇಲೆ ಅಭಿಮಾನದಿಂದ ಮಾಡಿದ್ದಾರೆ. ಪ್ರಶಾಂತ್ ಅವರಲ್ಲಿ ಈಗ ತುಳುನಾಡು ನಮಗೆ ಪ್ರತ್ಯೇಕವಾಗಿ ಬೇಕು ಅಂತ ಯಾಕೆ? ಕರ್ನಾಟಕ ರಾಜ್ಯ ಅಲ್ಲಿ ಇರಲಿ, ನಾವು ನಮ್ಮ ಆಚರಣೆಗಳನ್ನ ನಮ್ಮ ತುಳುಗಾಗಿ ಬೇಕಾದ್ರೆ ಹೋರಾಟವನ್ನ ಮಾಡುವ, ಕರ್ನಾಟಕಕ್ಕೂ ನಮ್ಗೂ ಸಂಬಂಧ ಇರಬಾರ್ದು. ಅದನ್ನ ನಾವು ಈಗಲೂ ಒಪ್ತೇನೆ ನಾನು, ನಮ್ದಿಗೆ ಪ್ರತ್ಯೇಕವಾಗಿ ಕೇಳಬೇಕೆನ್ನುವ ನಮ್ಗೆ ಪರಿಸ್ಥಿತಿ ಇಲ್ಲ. ಈಗಲೂ ಅದಕ್ಕೆ ರೆಡಿ ಈಗ ಸರ್, ನಾವು ಪ್ರೈವೇಟ್ ಸಪರೇಟ್ ತುಳು ರಾಜ್ಯ ಬೇಕು ಅಂತ ನಾವು ಹೇಳ್ತಾ ಇಲ್ಲ. ಆದ್ರೆ ನಾವು ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ, ತುಳು ರಾಜ್ಯವನ್ನು ಕೇಳುವಂತ ಎಲ್ಲ ಕಡೆಯಲ್ಲಿ ಒಂದು ಕಡೆಯಲ್ಲಿ ಧ್ವನಿ ಕೇಳ್ತಾ ಉಂಟು. ಅದು ಇಡೀ ಎಲ್ಲ ವ್ಯಾಪಿಸಿದ ಮೊದಲು ನೀವು ಎಚ್ಚೆತ್ತುಕೊಳ್ಳಿ ಅಂತ ನಾವು ಹೇಳುದು. ನಾವು ಅಧಿಕೃತವಾಗಿ ತುಳುನಾಡು ರಕ್ಷಣಾ ವೇದಿಕೆ ವತಿಯಿಂದ ನಾವು ತುಳು ರಾಜ್ಯದ ಬಗ್ಗೆ ಹೋರಾಟವನ್ನ ನಾವು ಮಾಡ್ಕೊಳ್ಳಿಲ್ಲ. ನಾವು ಈಗ ಹೇಳುದು ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ, ಕರಾಳ ದಿನವನ್ನು ಆಚರಿಸುತ್ತಿದ್ದೇವೆ, ಕರ್ನಾಟಕ ರಾಜ್ಯೋತ್ಸವವನ್ನು ಒಪ್ಪುದಿಲ್ಲ ಅಂತ ಹೇಳಿದ್ದೇವೆ. ನಾವು ತುಳು ರಾಜ್ಯ ಕೊಡಿ ಅಂತ ಹೇಳಿ ಇಷ್ಟು ತನಕ ನಾವು ಅಂತ ಯಾವುದೇ ಒಂದು ಒಂದ್ ಕಡೆ ಬೇಸರ ಆಗ್ತದೆ. ಯಾಕೆಂದ್ರೆ ನಮ್ಮ ಮೇಲೆ ಪೆಟ್ಟು ಬೀಳ್ತಾ ಯಾಕಂದ್ರೆ ಅಂದ್ರೆ ಎಲ್ಲಾ ಕ್ಷೇತ್ರಗಳಲ್ಲೂ ನಮಗೆ ಬೇರೆ ಆಪ್ಷನ್ ಇಲ್ಲ. ನಾವು ಮಾನಸಿಕವಾಗಿ ನಾವು ಇನ್ನು ಅಲ್ಲ ಆಗ ಮಾತಾಡ್ತಾ ಉದ್ಯೋಗದ ಸಮಸ್ಯೆ ಅಂತ ಹೇಳಿದ್ರು. ಹೌದು ಹೌದು. ಯಾವ ರೀತಿ ಈಗ ಎಂ ಆರ್ ಪಿ ಎಲ್ ಬಂದದ್ರಿಂದ ಅಥವಾ ಎಂ ಎನ್ ಸಿ ಕೆಲವು ಕಾರ್ಖಾನೆಗಳು ಬಂದದ್ರಿಂದ ಇಲ್ಲಿ ಉದ್ಯೋಗ ಸಿಕ್ತೇ ಬಿಡ್ತು, ಉದ್ಯೋಗಕ್ಕೆ ಹೊಡೆದೇ ಹೇಗೆ ಬಿತ್ತು? ಈ ವಿಷಯದಲ್ಲಿ ನಾನು ಕ್ಲಿಯರ್ ಹೇಳ್ತೇನೆ. ಭಾರತ್ ಶಿಪ್ ಬ್ಯಾಡ್ ಅಂತ ಒಂದು ಕಂಪನಿ ಉಂಟು ತಣ್ಣೀರ್ ಬುವಿಯಲ್ಲಿ. ಅದೇ ಕಂಪನಿಯಲ್ಲಿ ಡಾಬಲ್ ಅಂತ ಅಲ್ಲಿ ಒಂದು ಮಹಾರಾಷ್ಟ್ರದಲ್ಲಿ ಒಂದು ಕಂಪನಿ ಉಂಟು. ಅಲ್ಲಿ ಸ್ಥಳೀಯರಿಗೆ 3,000 ಚಿಲ್ಲರೆ ಜನರಿಗೆ ಅಲ್ಲಿ ಉದ್ಯೋಗವನ್ನು ಕೊಟ್ಟಿದ್ದಾರೆ. ಅದೇ ತಣ್ಣೀರ್ ಬಾವಿಲಿರುವಂತಹ ಭಾರತ್ ಶಿಪ್ ಯಾರ್ಡ್ ಅಲ್ಲಿ 52 ಜನರಿಗೆ ಉದ್ಯೋಗ ಕೊಟ್ಟಿದ್ದಾರೆ ಸ್ವಾಮಿ. ಯಾಕೆ? ಯಾಕಂದ್ರೆ ಅಲ್ಲಿ ಸ್ಥಳೀಯರಿಗೆ ಉದ್ಯೋಗ ಕೊಡಬೇಕು, ಕೂಗು ಸ್ಟ್ರಾಂಗ್ ಆಗಿ ಕೇಳ್ತಾರೆ. ಇಲ್ಲಿ ಅದೇ ಇಲ್ಲಿ ಇನ್ಫೋಸಿಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಯಾವುದೇ ಎಂ ಆರ್ ಪಿ ಎಲ್ ಆಗಿರ್ಬೋದು, ಬಿ ಎಸ್ ಆಫ್ ಎಲ್ಲರೂ ಸಹ ಇಲ್ಲಿ ಬರುವಾಗ ಹೇಳ್ತಾರೆ ಸ್ಥಳೀಯರಿಗೆ ಉದ್ಯೋಗ, ಸ್ಥಳೀಯರಿಗೆ ಉದ್ಯೋಗ. ಸ್ವಾಮಿ ಸ್ಥಳೀಯರಿಗೆ ಉದ್ಯೋಗ ಅಂತ ಲಾಸ್ಟ್ಗೆ ನಾನು ತಮ್ಮಲ್ಲಿ ಮಾತನ್ನು ಮುಂದುವರಿಸ್ತೇನೆ. ಇದೀಗ ಪ್ರಶಾಂತ್ ಅವರನ್ನ ಬೀಳ್ಕೊಡುವಂತ ಸಂದರ್ಭದಲ್ಲಿದ್ದೇವೆ. ಇದಾದ ನಂತರ ಜುನೈದ್ ಅವರು ನಮ್ಮೊಂದಿಗೆ ಸೇರ್ಕೊಳ್ಳಿಕ್ಕಿದ್ದಾರೆ. ಸರ್, ಕಡೆಯದಾಗಿ ತಾವು ಈ ಒಂದು ಹೋರಾಟದ ಬಗ್ಗೆ ಅಥವಾ ಪ್ರತ್ಯೇಕವಾದಂತಹ ರಾಜ್ಯವನ್ನು ನೀವು ಕೋರುವುದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಸರ್, ನಾನು ಆಕ್ಚುಲಿ ತುಳುನಾಡು ಪ್ರತ್ಯೇಕ ಬೇಕಂತೇಳಿ ನಮ್ಮ ಹೋರಾಟದ ಇದರಲ್ಲಿ ಇಲ್ಲ. ಆದರೆ ನಮಗೆ ಈಗ ಮಾನಸಿಕ ಪರಿಸ್ಥಿತಿ ನಮ್ದು ಹೇಗಿದೆ ಅಂದರೆ, ನಮ್ಮ ಮೇಲೆ ಸತತವಾಗಿ ಅದು ನಮ್ಮ ನೆಲ ಆಗಿರ್ಬೋದು, ನಮ್ಮ ಮಣ್ಣಿನ ಮೇಲೆ ಆಗಿರ್ಬೋದು, ನಮ್ಮ ಸಾಂಸ್ಕೃತಿಕ ಇದರ ಮೇಲೆ ಆಗಿರ್ಬೋದು, ನಮ್ಮ ಆರ್ಥಿಕ ಇದರ ಮೇಲೆ ಆಗಿರ್ಬೋದು, ಎಲ್ಲ ಕಡೆಗಳಿಂದನೂ ನಮ್ಮ ಕರಾವಳಿಯನ್ನು ನಿರ್ಲಕ್ಷಿಸುವುದರ ವಿರುದ್ಧವಾಗಿ ನಾವು ಇವತ್ತು ಒಂದು ರೀತಿಯಲ್ಲಿ ನಮಗೆ ಒಂಥರ ಮಾನಸಿಕವಾಗಿ ನಾವು ಯಾಕೆ ನಾವು ಸಪರೇಟ್ ಆಗಿ ತುಳುನಾಡು ಕೇಳಬಾರ್ದು, ಆಗ ನಮಗೆ ಸ್ವಲ್ಪ ಸಂಪನ್ಮೂಲ ಬರ್ತದೆ. ನಾವು ಯಾಕೆ ಬೇರೆಯವ್ರ ಈಗ ಗುಲಾಮಗಿರಿ ಥರ ಇವರ ಥರ ಎಲ್ಲದಕ್ಕೂ ನಾವು ಚಾಚಬೇಕೆನ್ನುವ ಒಂದು ಆ ಪರಿಸ್ಥಿತಿಗೆ ವಿರುದ್ಧವಾಗಿ ಮಾತ್ರ ನಾವು ಹೋರಾಟ ಮಾಡ್ತಿದ್ದೀವಿ ಹೊರತು ನಮಗೆ ಪ್ರತ್ಯೇಕ ತುಳುನಾಡು ರಾಜ್ಯದ ಬಗ್ಗೆ ಇದಿಲ್ಲ. ಈಗಲೂ ಸಹ ಅವರು ನಮ್ಮ ಸಮಸ್ಯೆಗಳನ್ನು ಕೇಳಿ ನಮ್ಮಲ್ಲಿರುವ ಇದಕ್ಕೆ ನಮ್ಮಲ್ಲಿರುವ ಸಂಪನ್ಮೂಲ ಆಗಿ ನಮ್ಮಲ್ಲಿರೋದನ್ನು ಕರೆಕ್ಟಾಗಿ ಯೂಸ್ ಮಾಡಿದರೆ ಮತ್ತು ನಮ್ಮಲ್ಲಿರುವ ಸ್ಥಳೀಯರಿಗೆ ಉದ್ಯೋಗ ಕೊಟ್ಟರೆ ಹಾಗೆ ನಮ್ಮ ತುಳುನಾಡು ನಮ್ಮ ಏನಿದೆ ಇದನ್ನು ಈಗ ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಈಗಿರೋ ಇಲ್ಲಿಯ ಪರಿಸ್ಥಿತಿ ಈಗ ಸರಿ ಇಲ್ಲ. ಇನ್ನು ಸ್ಮಾರ್ಟ್ ಸಿಟಿ ಅದು 20 ವರ್ಷದ ಕನಸು. ಮೊದಲು ಇಲ್ಲಿಯ ಮೂಲಭೂತ ಸೌಕರ್ಯಗಳಾಗಲಿ ಇಲ್ಲಿರುವ ಸಮಸ್ಯೆಗಳ ಬಗ್ಗೆ ಆಗಿ ಮೊದಲು ಅದನ್ನು ಸರಿ ಮಾಡಬೇಕು. ಆಮೇಲೆ ಅವರು ಇದು ಮಾಡಿದರೆ ಆಗ ನಮಗೆ ಏನಾಗ್ತದೆ ಅಂದರೆ ನಮಗೆ ನಮ್ಮ ಒಂದು ಮಾತಿಗೆ ಒಂದು ಸ್ಪಂದನೆ ಸಿಗ್ತಾ ಇದೆ
ಯಾವುದೇ ಸರ್ಕಾರ ಅದು ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಅಂತ ಹೇಳಿ ನಮಗೆ ಒಂದು ಆ ಒಂದು ಮಾನಸಿಕವಾಗಿ ನಾವು ರೆಡಿ ಆಗಿದ್ರೆ ನಾವು ಇವತ್ತು ಸಹ ನಾವು ರೆಡಿ ಇದ್ದೇವೆ ಒಪ್ಕೊಳ್ಳಿಕ್ಕೆ. ನಮಗೇನು ಪ್ರತ್ಯೇಕ ತುಳುನಾಡು ಮಾಡಿ ನಾವು ಏನಿದು ಅಂತಿಲ್ಲ. ಆದರೆ ಅವರು ನಮ್ಮ ಮೇಲೆ ಮಾಡ್ತಿರುವ ಇದನ್ನು ನಾವು ವಿರೋಧಿಸ್ತೇವೆ. ಹಾಗೆ ನಾನು ತುಳುನಾಡಲ್ಲಿ ಹುಟ್ಟಿರೋದ್ರಿಂದ ನಾನು ತುಳು ಪರವಾಗಿ ಮುಂದಿನ ಸಹ ಹೋರಾಡ್ತೇನೆ. ಎಲ್ಲಿವರೆಗೆ ಅಂದ್ರೆ ನಮ್ಮ ತುಳುನಾಡಿಗೆ ಅನ್ಯಾಯ ಆದ್ರೆ ನಾನಂತೂ ಸಹಿಸುವುದಿಲ್ಲ ಅಂತ ಹೇಳಿ ಈ ಮಾತನ್ನ ಹೇಳಿದ್ರವರೇ. ಇವತ್ತೇನು ತಮ್ಮ ಮಾತಿದೆ, ನಮಗೆ ಪ್ರತ್ಯೇಕ ರಾಜ್ಯ ಬೇಡ, ಬದಲಿಗೆ ನಮ್ಮ ಮೇಲೆ ಆಗ್ತಾ ಇರ್ತಕ್ಕಂತ ಹೊಡೆತಗಳು ಪೆಟ್ಟುಗಳು ಇವತ್ತು ನಿವಾರಣೆ ಆಗ್ಬೇಕು ಅಂತ ತಾವು ಸ್ಟುಡಿಯೋಗೆ ಬಂದು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಈಗ ಒಂದು ಪುಟ್ಟ ಒಂದು ವಿರಾಮವನ್ನು ತೆಗೆದುಕೊಳ್ತೇನೆ. ವಿರಾಮ ಆದ ನಂತರ ಜಿಲ್ಲಾ ಕಾರ್ಮಿಕ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಚುನೈದ್ರ ಅವರು ನಮ್ಮೊಂದಿಗೆ ಸೇರ್ಕೊಳ್ಳಿಕ್ಕಿದ್ದಾರೆ. ಪುಟ್ಟ ಒಂದು ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ವೀಕ್ಷಕರ ಚರ್ಚೆಗೆ ತಮ್ಮೆಲ್ಲರನ್ನು ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದೀಗ ಚರ್ಚೆಗೆ ನಮ್ಮೊಂದಿಗೆ ತುರಾವೆ ಕಾರ್ಮಿಕ ಘಟಕದ ಜಿಲ್ಲಾ ಕಾರ್ಮಿಕ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಜುನೈದ್ರ ಅವರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಯೋಗೀಶ್ ಅಣ್ಣನಿಗೂ ಹಾಗೂ ತುಳುನಾಡ ಸಮಸ್ತ ಜನತೆಗೂ ನನ್ನ ನಮಸ್ಕಾರಗಳು. ಎಸ್ ಸರ್, ಬಹುಶಃ ಇದ್ರ ಬಗ್ಗೆ ಮೊದಲಿಗೆ ನಿಮ್ಮೊಂದಿಗೆ ಚರ್ಚೆಗೆ ಹೋಗಕ್ಕೆ ಮೊದಲಿಗೆ ನಿಮ್ಮ ನಿಲುವೇನು ಈ ವಿಚಾರದಲ್ಲಿ ಅಂತ. ತುಳುನಾಡಿಗೆ, ತುಳುನಾಡಿನಲ್ಲಿ ಹುಟ್ಟಿ ಬೆಳೆದವರಿಗಿಂತ ಹೊರಗಿನವರಿಗೆ ಪ್ರಾಶಸ್ತ್ಯತೆ ಜಾಸ್ತಿ ಆಗಿದೆ ತುಳುನಾಡಿನಲ್ಲಿ. ಹುಟ್ಟಿ ಬೆಳೆದವರಿಗಿಂತ ಹೊರಗಿನವರಿಗೆ ಈಗ ಯಾವುದೇ ಒಂದು ಗೌರ್ಮೆಂಟ್ ಕೆಲಸ ನೋಡಿ, ಉಡುಪಿ ಆಗಲಿ ಮಂಗಳೂರಾಗಲಿ, ಯಾವುದೇ ಒಂದು ಆಯ್ಕೆ ಪ್ರಕ್ರಿಯೆ ಆಗಲಿ, ಹೊರಗಿನವರಿಗೆ, ಈಗ ಹೊರಗಿನವರಂದರೆ ನಮ್ಮ ನಾರ್ತ್ ಅವರು ಎಲ್ಲರೂ ಎಲ್ಲರಿಗೂ ಕೂಡ ಜಾಸ್ತಿ ಪ್ರಾಶಸ್ತ್ಯ ಸಿಗ್ತಾ ಉಂಟು. ಇಲ್ಲಿ ಹುಟ್ಟಿ ಬೆಳೆದವರಿಗೆ ಯಾವ ಇದರಲ್ಲಿ ಕೂಡ ಭಾರಿ ಕಮ್ಮಿ. ಯಾವುದೇ ನಿಮ್ಮದು ಡಿಪಾರ್ಟ್ಮೆಂಟ್ ಲೆವೆಲಲ್ಲಾಗಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ನಿಮ್ಮ ತಾಲೂಕು ಆಫೀಸ್ ಲೆವೆಲಲ್ಲಾಗಲಿ, ಎಲ್ಲ ಇದರಲ್ಲಿ ಕೂಡ ಹೊರಗಿನವರಿಗೆ ಜಾಸ್ತಿ ಪ್ರಾಶಸ್ತ್ಯ. ಇಲ್ಲಿ ಹುಟ್ಟಿ ಬೆಳೆದವರಿಗೆ ಆದಷ್ಟು ದಬ್ಬತಾ ಇದ್ದಾರೆ ನಮ್ಮನ್ನು. ಆದಷ್ಟು ನೀವು ಕೆಳಗೆ ಹೋಗಿ, ಆದಷ್ಟು ನೀವು ಕೆಳಗೆ ಹೋಗಿ ಅಂತೇಳಿ. ಅದೇ ನಮ್ಮ ಮುಂಚೆ ಕೂತ್ಕೊಂಡಾಗ ಗೆಸ್ಟ್ ಪ್ರಶಾಂತ್ ರಾವ್ ಹೇಳಿದಾಗೆ, ನೀವು ಬುದ್ಧಿವಂತರು ಬುದ್ಧಿವಂತರು ಅಂತ ಹೇಳಿ ನಮ್ಮನ್ನು ಆದಷ್ಟು ದಬ್ಬತಾ ಇದ್ದಾರೆ. ಹೌದು, ಆ ಕೆಲಸವನ್ನ ಇಲ್ಲಿ ನಡೀತಾ ಇದೆ. ನಾನು ಯೋಗೀಶ್ವರ್ ಕೇಳ್ತೇನೆ, ತಾವು ಇನ್ನೊಂದು ಧ್ವನಿಯನ್ನೇ ಎತ್ತಿದ್ರಿ. ಇವತ್ತು ತುಳು ಫಿಲ್ಮ್ ಚೇಂಬರ್ ಒಂದು ನಿರ್ಮಾಣ ಆಗ್ಬೇಕು, ಪ್ರತ್ಯೇಕವಾಗಿರತಕ್ಕಂಥ ತುಳು ಫಿಲ್ಮ್ ಚೇಂಬರ್ ಒಂದು ಆಗ್ಬೇಕು ಅಂತ. ಅದೇ ರೀತಿಯಾಗಿ ಹೋರಾಟ ಒಂದರಲ್ಲಿ ಇಲ್ಲ, ಕನ್ನಡ ಫಿಲ್ಮನ್ನೇ ನಾವು ಬಹಿಷ್ಕಾರ ಮಾಡ್ತೇವೆ ಅನ್ನುವ ಮಟ್ಟಿಗೆ ನೀವು ತಾವು ತಮ್ಮ ಹೋರಾಟವನ್ನು ತೆಗೆದುಕೊಂಡು ಹೋಗಿದ್ರಿ. ಸೊ ಅದು ಇವತ್ತು ಎಲ್ಲಿವರೆಗೆ ಬಂದಿದೆ ಆ ಹೋರಾಟ ಅಂತ ನೋಡಿ. ತುಳು ಫಿಲ್ಮ್ ಚೇಂಬರ್ ನಾವು ಯಾವಾಗ ನಮ್ಮ ತುಳುನಾಡಿನ ಜನರಿಗೆ ಆಗಿರ್ಬೋದು, ತುಳು ಸಂಸ್ಕೃತಿ ಆಗಿರ್ಬೋದು, ಆಚಾರ ಆಗಿರ್ಬೋದು, ಯಾವಾಗ ಅನ್ಯಾಯ ಆಗ್ತದೆ, ಆ ಧ್ವನಿ ಇಲ್ಲದವರ ಧ್ವನಿಯಾಗಿ ನಾವು ತುಳುನಾಡು ರಕ್ಷಣಾ ವೇದಿಕೆ ನಿಲ್ತಿದ್ದೇವೆ. ಯಾಕೆಂದರೆ ನಾವು ಧಾರ್ಮಿಕ ವಿಷಯದಲ್ಲಿ ಧಾರ್ಮಿಕ ಮುಖಂಡರು ಮಾತಾಡ್ತಾರೆ, ಅದೇ ತುಳುನಾಡು ವಿಷಯದಲ್ಲಿ ಈಗ ಒಂದು ಸಮರ್ಥವಾಗಿ ಚಳವಳಿ ಮಾಡುವ ಹೋರಾಟ ಸಂಘಟನೆ ಅಂದರೆ ತುಳುನಾಡು ರಕ್ಷಣಾ ವೇದಿಕೆ. ಅದರಿಂದಾಗಿ ತುಳುನಾಡಿನ ಸಂದರ್ಭದಲ್ಲಿ ಯಾರಿಗೆ ನೋವಾದ ಸಂದರ್ಭದಲ್ಲಿ ನಮ್ಮ ಹತ್ರ ಹೆಲ್ಪ್ ಕೇಳಿದಾಗ ನಾವು ಮಾತಾಡಿದ್ದೇವೆ. ಯಾಕೆಂದರೆ ತುಳುನ ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ಸ್ ಕೆಲವರು ನಮ್ಮ ಹತ್ರ ಆ ಸಂದರ್ಭದಲ್ಲಿ ಕೆಲವು ಕಡೆಯಲ್ಲಿ ನಮಗೆ ತುಳುಗೆಯಲ್ಲಿ ಮಾನ್ಯತೆ ಇಲ್ಲ, ನಾವು ಯಾಕೆಂದರೆ ನಾವೊಂದು ತುಳು ಫಿಲ್ಮ್ ಇದು ಫಿಲ್ಮ್ ತೆಗಿಬೇಕಾದ್ರೆ ನಾವು ಒಬ್ಬ ಕೋರಿಯೋಗ್ರಾಫರ್ ಅಸೋಸಿಯೇಷನ್ ಇದು ಮೆಂಬರ್ ಆಗಿರಬೇಕು, ಅವರಿಂದ ಮಾತ್ರ ಇಲ್ಲಿ ಮಾಡಿಸಬೇಕು. ಯಾಕಂದ್ರೆ ಅದರ ಮೆಂಬರ್ಸ್ ಆಗಿರುವವರು 300,000 ರೂಪಾಯಿಗೆ ಕೊಟ್ಟು ಅಲ್ಲಿ ಮೆಂಬರ್ ಆಗಿರಬೇಕು. ಕನ್ನಡ ಅಲ್ಲಿ ಚಲನಚಿತ್ರ ಮಂಡಳಿಯಲ್ಲಿ ಯಾರು ಅಸೋಸಿಯೇಷನಲ್ಲಿ ಮೆಂಬರ್ ಆಗಿದೆ ಅವ್ರ ಹತ್ರ ಪ್ರೊಡ್ಯೂಸರ್ ಹಾಗೆ ಅಲ್ಲಿ ಒಂದು ಮೆಂಬರ್ ಆದರೆ ಮಾತ್ರ ಅವ್ರು ಪ್ರೊಡ್ಯೂಸ್ ಮಾಡಬೇಕಾಗ್ತದೆ. ಕೋರಿಯೋಗ್ರಾಫರ್ಸ್ ಹಾಗೆ ಅಲ್ಲಿ ಯಾರು ಮೆಂಬರ್ಸ್ ಆಗಿದ್ರೆ ಹಾಗೆ ಅದೇ ಪ್ರತಿಯೊಂದು ವಿಷಯ ಸಹ ಒಬ್ಬ ತುಳು ಪಿಕ್ಚರ್ ತೆಗಿಬೇಕಾದ್ರೆ ಭಯಂಕರ ಖರ್ಚು ಉಂಟು. ಅಲ್ಲ ಎಂತ ಇದ್ರೆ ಸಹ ಬ್ಯಾಂಗ್ಳೂರಿಗೆ ಅವರೇ ಹಿಡಿತದೆ. ಖಂಡಿತ, ಅಲ್ಲಿ ಒಂದು ಸಾಧಾರಣ ಒಂದು ಬಾಲಿವುಡ್ ಹಾಲಿವುಡ್ ನ ಚಿತ್ರಗಳು ಯಾವ ರೀತಿ ನಿರ್ಮಾಣ ಆಗ್ತದೋ ಅದೇ ರೀತಿಯಲ್ಲಿ ತುಳು ಚಿತ್ರ ಕೂಡ ನಿರ್ಮಾಣ ಆಗ್ತದೆ, ಅದೇ ರೀತಿ ಸಾಲ ಮೂಲ ಮಾಡಿ ಚಿತ್ರವನ್ನು ನಿರ್ಮಾಣ ಮಾಡಿ. ಅದೇ ಇಲ್ಲಿ ಯಾಕೆಂದ್ರೆ ಪಾಪ ಅವರಿಗೆ ಅವರಿಗೊಂದು ರಿಲೀಸ್ ಮಾಡುವ ಟೈಮಲ್ಲಿ ಯಾವುದೇ ಸಹಕಾರ ಸಿಗ್ತಾ ಇಲ್ಲ. ಅವರಿಗೊಂದು ಸಬ್ಸಿಡಿ ಕೂಡ ಹಾಗೆ ಪ್ರಾದೇಶಿಕ ಚಿತ್ರಗಳಿಗೆ ಅಂತ 5 ಚಿತ್ರ ಅಂತ ಮಾಡ್ತಾರೆ. ಆ ಚಿತ್ರದಲ್ಲಿ ಲಂಬಾಣಿ ಆಗಿರ್ಬೋದು, ಕೊಡವ ಆಗಿರ್ಬೋದು, ಕೊಂಕಣಿ ಆಗಿರ್ಬೋದು, ಒಟ್ಟು 5 ಚಿತ್ರದಲ್ಲಿ
ಟೋಟ ಐದು ಚಿತ್ರಕ್ಕೆ ಮಾತ್ರ ಒಂದು ವರ್ಷದಲ್ಲಿ ಅವರಿಗೆ ಸಬ್ಸಿಡಿ ಕೊಡ್ತಾರೆ 10 ಲಕ್ಷ ರೂಪಾಯಿ. ಅದೇ ಕನ್ನಡ ಆದ್ರೆ 100 ಪಿಕ್ಚರ್ಗೆ ಕೊಡ್ತಾರೆ. ಅದೇ ಅದರಲ್ಲಿ ಪುನಃ ಮಕ್ಕಳಿಗೆ ಚಿತ್ರ ಅಂತ ಬೇರೆ ಉಂಟು, ಧಾರ್ಮಿಕ ಪಿಕ್ಚರ್ ಅಂತ ಬೇರೆ ಉಂಟು. ಆ ರೀತಿಯಲ್ಲಿ ಆ ಸಂದರ್ಭದಲ್ಲಿ ನಾವು ಹೇಳಿದ್ದೇವೆ, ಅದಕ್ಕೋಸ್ಕರ ನಮಗೆ ತುಳು ಫಿಲ್ಮ್ ಚೇಂಬರ್ ಬಾಡಿ ಒಳ್ಳೇದಂತ. ಆದರೆ ಪರವಾಗಿಲ್ಲ, ನಾವು ತುಳು ಫಿಲ್ಮ್ ಚೇಂಬರ್ನ ಬಗ್ಗೆ ನಾವು ವಾಯ್ಸ್ ಎತ್ತಿದ್ರಿಂದಾಗಿ ಕನಿಷ್ಠ ಪಕ್ಷ ಈಗ ತುಳು ಚಿತ್ರ ನಿರ್ಮಾಪಕ ಸಂಘ ಅಟ್ಲೀಸ್ಟ್ ಆಗಿದೆ, ಮುಂದೆ ಒಳ್ಳೇದಾಗ್ತದಂತ ಧೈರ್ಯ ಉಂಟು. ಅದೇ ರೀತಿಯಲ್ಲಿ ಮತ್ತೊಂದು ಮಾತು ಹೇಳಿದರು, ನೇತ್ರಾವತಿ ವಿಷಯದಲ್ಲಿ ಕೂಡ ಅವರಲ್ಲಿ ನಮ್ಮ ಎತ್ತಿನ ಒಳೆಯ ವಿರುದ್ಧವಾಗಿ ಅವರು ಹೋರಾಟಕ್ಕೆ ಬೆಂಬಲ ಕೋಲಾರದಲ್ಲಿ ಬೆಂಬಲ ಕೊಟ್ಟಿದ್ದರು. ಯಾರು? ಸಾರು ಗೋವಿಂದ್ರವರು. ಇಡೀ ತಂಡ ಫಿಲ್ಮ್ ಆ ಸಂದರ್ಭದಲ್ಲಿ ನಾವು ಹೇಳಿದ್ದೇವೆ ಅಂತಂದರೆ, ಸ್ವಾಮಿ ನಿಮ್ಮನ್ನು ಚಿತ್ರ ನಾಯಕರು ಮಾಡಿದ್ದು ಕೇವಲ ಕೋಲಾರದವರು ಮಾತ್ರ ಅಲ್ಲ, ನಾವು ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯವರು ಸಹ ನಿಮ್ಮ ಕನ್ನಡ ಪಿಕ್ಚರ್ ನೋಡಿದ್ದೇವೆ. ನಾವು ಸಹ ಇಲ್ಲಿ ವರ್ಷಗಟ್ಟಲೆ ನಮ್ಮ ಪಿಕ್ಚರ್ ಥಿಯೇಟರಲ್ಲಿ ಶಿವರಾಜ್ಕುಮಾರ್ ಇದು ಜೋಗಿ ಆಗಿರುವ ಬೇರೆ ಬೇರೆ ಪಿಕ್ಚರ್ಗಳು, ಬಂಗಾಳ ಮನುಷ್ಯ ಆಗಿರ್ಬೋದು, ಹಲವಾರು ತಿಂಗಳು ಕಟ್ಟಲೆ ವರ್ಷಗಟ್ಟಲೆ ನಮ್ಮದು ದಕ್ಷಿಣ ಕನ್ನಡದ ಫಿಲ್ಮಲ್ಲಿ ಸಹ ಓಡಾಡಿದೆ. ಕೋಟಿಗಟ್ಟಲೆ ಹಣವನ್ನ ನೀವು ಸಹ ಕೊಂಡೊಯ್ದಿದೆ. ಅದರಿಂದಾಗಿ ನಿಮ್ಮನ್ನು ನಿಮ್ಮನ್ನು ನಾಯಕರು ಮಾಡಿದ ಕೋಲಾರದವರು ಮಾತ್ರ ಅಲ್ಲ, ನಾವು ಸಹ ಮಾಡಿದ್ದೇವೆ. ಇಲ್ಲದಿದ್ರೆ ನಾವು ಕನ್ನಡ ಚಿತ್ರರಂಗವನ್ನು ನಿಷೇಧಿಸ್ತೇವೆ. ಇಮ್ಮಿಡಿಯೇಟ್ ಅವರು ನಮ್ಮ ಹತ್ರ ಮಾತುಕತೆ ಮಾತಾಡಿದ್ರು, ಇನ್ನು ಮುಂದೆ ನಾವು ಆ ಹೋರಾಟಕ್ಕೆ ಹೋಗುದಿಲ್ಲ ಅಂತ ಹೇಳಿದ್ದಾರೆ, ಪ್ರಾಮಿಸ್ ಕೊಟ್ಟಿದ್ದಾರೆ. ಆನಂತರ ಅವರಿಗೆ ಎತ್ತಿನ ಒಳೆಯ ಬಗ್ಗೆ ಮಾತಾಡುವುದಿಲ್ಲ ಅವರು. ಇನ್ನೊರು ಕಾಲರ್ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ ಸರ್, ಎಲ್ಲಿಂದ ಕಾಲ್ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಾನು ಸುನೀಲ್ ಅಂತ ಹೇಳಿ, ಮಂಗಳೂರಿಂದ. ಹಾ ಹೇಳಿ. ನಮಸ್ಕಾರ ಹೇಳಿ. ಯೋಗೀಶ್ ಶೆಟ್ರ ಅವರಿಗೆ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ಇದು ನೀವು ಮಾಡ್ತಾ ಇರುವ ಹೋರಾಟ ಅದು ನಿಜವಾಗಿ ನ್ಯಾಯಯುತವಾಗಿದೆ. ಯಾಕಂತ ಹೇಳಿದ್ರೆ, ಮಂಗಳೂರಲ್ಲಿ ಹುಟ್ಟಿದಂತ ಜನರಿಗೆ ಮರಳೊಂದು ಸಿಗಲಿಕ್ಕೆ, ಮರಳೊಂದು ತೆಗೆಯುವಂತ ಒಂದು ಇದಕ್ಕೆ ಇನ್ನೊಬ್ಬರ ಬೆಂಗಳೂರಿಂದ ಆದೇಶ ಬರಬೇಕು. ಎಸ್ ಕರೆಕ್ಟ್, ಆಬ್ವಿಯಸ್ಲಿ, ಖಂಡಿತ. ಇದಕ್ಕೆ ಅಂದ್ರೆ ಒಂದು ಸಣ್ಣ ಮನೆ ಕಟ್ಟಬೇಕಾದ್ರು. ಹ್ಮ್ ಸರಿ. ಈ ಅವರ ಬೆಂಗಳೂರಿನ ರೇಟ್ ಇವಾಗ ಇಲ್ಲಿ ಅವರು ಫಿಕ್ಸ್ ಮಾಡಿದ್ದಾರೆ. ಎಸ್ ಎಸ್ ಎಸ್. ಅಲ್ಲ, ಇದ್ರ ಬಗ್ಗೆ ನಾವು ಹಿಂದೆ ಸ್ಪಂದನದಲ್ಲಿ ಕೂಡ ಇದೊಂದು ಕಾರ್ಯಕ್ರಮವನ್ನು ಪ್ರಸಾರ ಮಾಡಿದ್ವಿ. ಇದನ್ನು ಫಿಕ್ಸ್ ಮಾಡ್ತಾ ಇದ್ದಾರೆ. ಅದು ಮಾತ್ರ ಅಲ್ಲ ನೋಡಿ, ಮಂಗಳೂರಲ್ಲಿ ಬಂದರ್ ಇದೆ, ನಮ್ಮ ನ್ಯೂ ಪೋರ್ಟ್ ಅಂತೇಳಿ ಬಂದರ್ ಇದೆ. ಆ ಬಂದರ್ ಒಳಗಡೆ ಅನ್ಯ ರಾಜ್ಯದ ಏನಿಲ್ಲದಿದ್ರು ಕಡಿಮೆ ಬಸ್ ಅಂತ ಹೇಳಿದ್ರೆ ಒಂದು 300-400 ಗಾಡಿಗಳು ಓಡಾಡ್ತಾ ಇದೆ ಒಳಗಡೆ, ಅಂದ್ರೆ ಒಳಗಿಂದ ಒಳಗಡೆ ಓಡಾಡ್ತಾ ಇದೆ. ಆಕ್ಚುಲಿ ಅದು ಮಾಡ್ಲಿಕ್ಕಿಲ್ಲ, ಯಾಕಂತ ಹೇಳಿದ್ರೆ 2 ಪಾಯಿಂಟ್ ಅಂತೇಳಿ ಆಗುತ್ತೆ. ಅವರು ಖಾಲಿ ಟಿಪಿ ಅನ್ನು ಇಟ್ಕೊಂಡು ಬರುವಂತವ್ರು. ನಮ್ಮ ಮಂಗಳೂರು ಗಾಡಿಗಳಿಗೆ ಅವರು ಪಾಸ್ ಕೂಡ ಕೊಡ್ತಾ ಇಲ್ಲ, ಒಳಗಡೆ ಹೋಗ್ಲಿಕ್ಕೆ ಕೂಡ ಕೊಡ್ತಾ ಇಲ್ಲ. ನಾವು ಮಂಗಳೂರವರು, ಮಂಗಳೂರವರ ಜನರಿಗೆ ಒಂದು ಉದ್ಯೋಗ ಬೇಕು, ಉದ್ಯೋಗ ಬೇಕಂತೇಳಿ ಓಡಾಡ್ತಾ ಇದ್ದೇವೆ. ನಮ್ಮ ಜನರಿಗೆ ಉದ್ಯೋಗ ಇಲ್ಲ, ನಮಗೆ ಗಾಡಿಗಳಿಗೆ ಇದು ಮಾಡ್ಲಿಕ್ಕೆ ಟ್ರಿಪ್ ಮಾಡ್ಲಿಕ್ಕೆ ಟ್ರಿಪ್ ನಾವು ನಮ್ಮ ಊರಿನವರಾಗಿ ನಮಗೆ ಯಾವ್ದು ಗಾಡಿಗಳು ನಿಲ್ತಾ ಇದೆ, ಅವರ ಗಾಡಿಗಳು ಓಡ್ತಾ ಇದೆ. ಎಸ್ ಎಸ್ ಎಸ್, ಖಂಡಿತ ಖಂಡಿತ. ಸುನೀಲ್ ರವರೇ, ತಮ್ಮ ಕರೆಗಾಗಿ, ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಜುನೇಂದ್ರ ಅವರು, ನೀವು ಆಗ ಮಾತಾಡ್ತಾ ಹೇಳಿದ್ರಿ ಇಲ್ಲಿ ನಮ್ಮನ್ನ ಒಳ್ಳೆಯವರು ಒಳ್ಳೆಯವರು ಅಂತ ಹೇಳಿ ನಮ್ಮನ್ನ ದೂಡ್ತಾ ಇದ್ದಾರೆ ಅಂತ. ಖಂಡಿತವಾಗಿ ಈ ವಿಚಾರಗಳನ್ನ ಗಮನಿಸಿದಾಗ ಇಲ್ಲಿ ಬೇರೆ ಈ ನಮ್ಮ ದಕ್ಷಿಣ ಕನ್ನಡ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದು, ತುಳುನಾಡಿನ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದು ಸಮುದ್ರ ಇದೆ ನಮ್ಮಲ್ಲಿ. ಇದನ್ನ ಲೆಕ್ಕಿಸದೆ ಎಲ್ಲ ಕಡೆ ಇರ್ತಕ್ಕಂಥ ಮರಳು ನೀತಿಯನ್ನ ಇಲ್ಲಿ ಕೂಡ ಮರಳು ತೆಗಿಲಿಕ್ಕಿಲ್ಲ ಅಂತ ಹೇಳಿದ್ರು. ಅಡಿ ಮೇಲೆ ಒತ್ತಾಯಗಳು ಬಿತ್ತು, ಅದಾದ ನಂತರ ನೇತ್ರಾವತಿ ತಿರುವನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಇಲ್ಲಿ ಕೂಡ ನಮ್ಮ ಈ ಜನರ ಒಂದು ಭಾವನೆಗಳಿಗೆ, ಈ ಜನರ ಒಂದು ಸ್ಪಂದನೆಗೆ ಯಾರೂ ಕೂಡ ಸ್ಪಂದಿಸಲೇ ಇಲ್ಲ ಅಂತ. ಒಟ್ಟಾರೆಯಾಗಿ ಇದೆಲ್ಲವನ್ನ ನೋಡಿದಾಗ ಎಲ್ಲೋ ಒಂದು ಕಡೆ ಗೌರ್ಮೆಂಟ್ ಇರ್ತಕ್ಕಂಥ ಒಂದು ಬೆಂಗಳೂರಿನ ವ್ಯಾಪ್ತಿಯಲ್ಲಾದ್ರಿಂದ ಬಹುಶಃ ಆ ವ್ಯಾಪ್ತಿಯ ಜನರನ್ನ ಮಾತ್ರ ಅವರೇನು ಕಿವಿ ಕೊಡ್ತಾ ಇದ್ದಾರಾ? ಇಲ್ಲಿ ವಿದ್ಯಾವಂತರು ವಿದ್ಯಾವಂತರು ಅಂತ ಹೇಳಿ ಕೇವಲ ನಮ್ಮನ್ನ ಹೋಟೆಲ್ಗೆ ಅಥವಾ ಕನ್ಸ್ಟ್ರಕ್ಷನ್ ಮಾತ್ರ ಸೀಮಿತಗೊಳಿಸಿದ್ದಾರಾ ಅಂತ. ಚುನೇಂದ್ರ ಅವರಲ್ಲಿ ಈಗ ಮರಳು ನೀತಿಯಿಂದ ಅವರು ಹೇಳಿದ್ರು ನೋಡಿ, ನಿಜವಾಗಿ ಕರೆಕ್ಟ್ ಆಗಿ ಹೇಳಿದ್ರು. ಮರಳು ನೀತಿ, ಈಗ ಬಡವರು ರೋಜ್ಗಾರ್ ಯೋಜನೆಯಲ್ಲಿ 1 ಲಕ್ಷ ರೂಪಾಯಿ ಏನಾದ್ರು ಲೋನ್ ಸಿಕ್ಕುತ್ತಿದ್ರೆ ಮರಳಿಗೆ 1 ಲೋಡಿಗೆ 15,000 ಫಿಕ್ಸ್ ಆಗ್ತದೆ ರೇಟ್. ಆ ಪಾಪ ಬಡವರು ಮನೆ ಕಟ್ಟುವಾಗ ಅವರಿಗೆ 1 ಲಕ್ಷ ರೂಪಾಯಿ ಪಾಸ್ ಆದ ಹಣ ಹೊಯ್ಗೆಗೆ ಭರ್ತಿ ಆಗ್ಲಿಕ್ಕಿಲ್ಲ ಈಗಿನ ರೀತಿಯಲ್ಲಿ. ಆಗ ಮನೆ ಕಟ್ಟುದು ಹೇಗೆ, ಮನೆ ಕಟ್ಟಿ ಕುತ್ಕೊಳ್ಳೋದು ಹೇಗೆ ಬಡವರು? ಇಂಥ ಒಂದು ನೀತಿಯನ್ನು, ಮರಳು ನೀತಿಯನ್ನು ಸಡಿಲಗೊಳಿಸಬೇಕು ಸರ್ಕಾರ, ಅಧ್ಯಕ್ಷರೇ. ಈ ವಿಚಾರದಲ್ಲಿ ಮಾತ್ರ ಖಂಡಿತವಾಗಿ ಕೂಡ ತುಳುನಾಡು ರಕ್ಷಣಾ ವೇದಿಕೆ ನಿಜವಾಗಿ ಕೂಡ ಜನರ ಎಲ್ಲ ಜನರ ಸ್ಪಂದನೆ ಇದೆ. ಯಾಕಂತ ಹೇಳಿದ್ರೆ ತುಂಬಾ ತತ್ತರಿಸ್ತಾ ಇದ್ದಾರೆ ಜನ, ಕೆಲಸ ಇಲ್ಲದೆ ಕೆಲಸ ಎಲ್ಲ ತತ್ತರಿಸ್ತಾ ಇದ್ದಾರೆ. ಯಾರಿಗೂ ಕೆಲಸ ಇಲ್ಲ, ಮುಂಚೆಯೇ ಉದ್ಯೋಗ ಇಲ್ಲ ತುಳುನಾಡಿನವರಿಗೆ, ಹೊರಗಿನವರಿಗೆ ಪ್ರಾಸೆಸ್ ಜಾಸ್ತಿ ಆಗಿದೆ. ಈ ಮರಳು ನೀತಿ ಅಂತ ಒಂದು ಬೇಸತ್ತು ಹೋಗಿದೆ. ಯಾಕೆಂದ್ರೆ ಒಯ್ಗೆ ಬೇಸಿಕ್, ಯಾವುದೋ ಒಂದು ಬಿಲ್ಡಿಂಗ್ ಆಗ್ಬೇಕಾದ್ರೆ
ಮೊದಲಿಗೆ ಒಯ್ಗೆ ಬೇಕು, ಒಯ್ಗೆದ ನಂತರ ಅದಕ್ಕೆ ಕಲ್ಲು, ಕಲ್ಲಿನ ನಂತರ ಪುನಃ ಅದಕ್ಕೆ ಫರ್ನಿಚರ್ ಕೆಲಸ. ಪ್ರತಿಯೊಬ್ಬರಿಗೆ ಸಹ ಒಂದು ಒಯ್ಗೆ ಇದ್ರೇನೆ ಆ ಬಿಲ್ಡಿಂಗ್ ಆಗ್ತದೆ, ಬಿಲ್ಡಿಂಗ್ ಅಲ್ಲಿ 10 ಜನರಿಗೆ ಕೆಲಸ ಸಿಗತ್ತೆ, ಆ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ನಡೀತದೆ. ಇಲ್ಲಿ ಮರಳು ಸ್ಟಾಪ್ ಆದ್ರಿಂದಾಗಿ ಆಲ್ಮೋಸ್ಟ್ ಜನ ಮತ್ತೊಂದು ಬೇಸರ ಆಗಿದೆ. ಈ ಮರಳನ್ನು ನಂಬಿಕೊಂಡು ಎಷ್ಟೇ ಜನರು ಬೇರೆ ಕಡೆಯಿಂದ ಪಾಪ ಕೆಲಸ ಮಾಡ್ತಿದ್ದಾರೆ, ಇಲ್ಲಿ ಎಷ್ಟೇ ಜನರು ಲಕ್ಷಗಟ್ಟಲೆ ಒಂದು ಸಾಲ ಮಾಡಿಕೊಂಡು ಪಾಪ ಕಾಂಟ್ರಾಕ್ಟ್ ಹಿಡಿದಿದ್ದಾರೆ. ಈಗ ಇಂಥ ಪರಿಸ್ಥಿತಿ ಲಾಸ್ಟ್ ಟೈಮ್ ನಾನು ಮೊನ್ನೆ ಡಿಸಿ ಆಫೀಸ್ ಎದುರುಗಡೆ ನಾವು ಪ್ರತಿಭಟನೆ ಸಭೆ ನಾನು ಹೇಳಿದ್ದೇನೆ, ಈಗ ರೈತರ ಆತ್ಮಹತ್ಯೆ ಕೇಳಿದೆ, ಇನ್ನು ಗುತ್ತಿಗೆದಾರ ಆತ್ಮಹತ್ಯೆ ಪ್ರಕರಣಗಳು ಬರಬಹುದು ಅಂತ. ಯಾಕಂದ್ರೆ ನೀವು ಅಂತ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತೀರಾ. ಯಾಕಂದ್ರೆ ಬೇಸರ ಅಂದ್ರೆ ನೋಡಿ, ಇಲ್ಲಿಯ ಯಾವುದೇ ಒಂದು ಇಲ್ಲಿ ಇನ್ನೊಂದು ಮರಳು ತೆಗೆದ ಇದ್ರೆ ಕೇವಲ ಗುತ್ತಿಗೆಗಾರರಿಗೆ ಮತ್ತು ಕಾರ್ಮಿಕರಿಗೆ ಮಾತ್ರ ಅಲ್ಲ, ಪರಿಸರಕ್ಕೂ ಹಾನಿ ಆಗ್ತದೆ. ನೀರು ಬತ್ತಿ ಹೋಗ್ತದೆ ನಮ್ಮ ಕರಾವಳಿ ಕ್ಷೇತ್ರದಲ್ಲಿ, ಮರಳು ತೆಗೆದೇ ಇದ್ರೆ ಏನಾಗ್ತದೆ, ನೀರು ಬತ್ತಿ ಹೋಗ್ತದೆ ಅಂತ. ನೋಡಿ, ಮೊದಲನೇದಾಗಿ ಇವರು ಮರಳು ನೀತಿಯನ್ನು ಜಾರಿ ಮಾಡಿದಾಗ ಎಷ್ಟೋ ಜನ ಪರ್ಮಿಷನ್ ಅಂತ ತಗೊಳ್ತಾರೆ ಈಗ ನಗರಸಭೆಯಿಂದ, ನಗರ ಪರ್ಮಿಷನ್ ಅನ್ನು ಇಷ್ಟೇ ದಿನ ಬಗ್ಗೆ ಮಾತಾಡೋಣ. ಇನ್ನೋರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ ಸರ್, ತಾವು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ, ತಮ್ಮ ಹೆಸರು? ಹಲೋ, ನಾನು ಅಲ್ವಿನ್ ಮಾತಾಡ್ತಾ ಇದ್ದೇನೆ, ಮಣಿಪಾಲದಿಂದ ಮಾತಾಡ್ತಾ ಇದ್ದೇನೆ. ಹೇಳಿ. ನಮಸ್ಕಾರ. ನಮಸ್ತೆ. ಇದು ನಮ್ಮ ತುಳುನಾಡಿನಲ್ಲಿ ತುಂಬಾ ಅಂದ್ರೆ ಸಮಸ್ಯೆಗಳು ಕೂಡ ಉಂಟು, ತುಳುನಾಡಿನ ಜನತೆಗೆ ತೊಂದರೆ ಕೂಡ ಆಗ್ತಾ ಉಂಟು. ಇದು ಸರ್ಕಾರ ಅವರಿಗೆ ಬೇಕಾದ ಬೆಂಬಲ ಕೊಡ್ಬೇಕು. ಯಾಕಂತ ಹೇಳಿದ್ರೆ ಎಲ್ಲ ಒಂದೊಂದು ಭಾಷೆಯವರಿಗೆ ಪರಿಚಯದ 8ರಲ್ಲಿ ಎಲ್ಲರಿಗೆ ಭರ್ತಿ ಮಾಡಿದ್ದಾರೆ. ಹಾಗೆ ತುಳು ಸಮಾಜದವರಿಗೆ ಕೂಡ ಹಾಗೆ ತುಳು ಭಾಷೆಯನ್ನು 8ನೇ ಪರಿಚಯಕ್ಕೆ ಅದಕ್ಕೆ ಸೇರಿಸಿ ಅವರಿಗೆ ಇದು ಗವರ್ಮೆಂಟ್ ನಿಂದ ಏನು ಸವಲತ್ತು ಬರಬೇಕು, ಮತ್ತೆ ಏನು ಅವರಿಗೆ ಕೆಲಸ ಸಿಗ್ಬೇಕು, ಇಂಥದ್ದೆಲ್ಲ ಕೊಡ್ಬೇಕು ಅವರು. ಮತ್ತೆ ಇದು ನಮ್ಮದು ತುಳುನಾಡು ಅಂತ ಹೇಳಿದೆ, ಇದು ಮಂಗಳೂರು ಉಡುಪಿ ಕಾರ್ಕಳ ಬೆಳ್ತಂಗಡಿ ಇಂಥದ್ದೆಲ್ಲ ಸೇರ್ತದೆ. ಅಂದ್ರೆ ರಾಣಿ ಅಬ್ಬಕ್ಕನ ಅವರಿಂದ ಮುಟಿಜನ್ನರ ನಾಡು ಇದು, ಮತ್ತೆ ಇದು ಇವರು ಬಪ್ಪ ಬ್ಯಾರಿ ಅವರ ನಾಡು ಅಂತ ನಾಡು. ಅಂದ್ರೆ ನಾವು ಒಬ್ಬಟ್ಟಿನಲ್ಲಿದ್ದೇವೆ, ಎಲ್ಲ ಜಾತಿ ಧರ್ಮದವರೆಲ್ಲ ಒಬ್ಬಟ್ಟಿನಲ್ಲಿದ್ದೇವೆ. ತುಳು ಅಂತ ಹೇಳಿದ್ರೆ ಒಂದು ಅದು ಧರ್ಮ ಅಂತ ಹೇಳಿಲ್ಲ, ಎಲ್ಲರೂ ಒಂದು ಅದು ಖಂಡಿತ ಸರ್. ಆದ್ರೆ ವಿಷಾದನೀಯ ಸಂಗತಿ ಅಂತ ಹೇಳಿದ್ರೆ ತುಳುನಾಡಿನ ಈ ಒಂದು ಕೋಮ ಸೌಹಾರ್ದ ವಾತಾವರಣವನ್ನ ಕೆಡಿಸುವ ಕಾರ್ಯ ಕೂಡ ಇವತ್ತು ಆಗ್ತಾ ಇದೆ ಅಂತ. ಅದು ಅದು ಪ್ಲಾನ್, ಯಾಕಂದ್ರೆ ಅದು ರಾಜಕೀಯ ಸೇರಿದ ರಾಜಕೀಯ ಮಾಡುವವರು. ನೋಡಿ, ಜನರ ರಕ್ತ ಎಲ್ಲ ಕೆಂಪೇ, ಅದು ಜನರ ರಕ್ತದಲ್ಲಿ ಎಲ್ಲ ಏನು ಭೇದ ಭಾವ ಇಲ್ಲ, ಇಲ್ಲಿ ಎಲ್ಲ ನಮ್ಮಲ್ಲಿ ಎಲ್ಲ ಒಟ್ಟು ಒಂದಾಗಿ ಇದ್ದಾರೆ. ಈ ರಾಜಕೀಯ ಸಂಗತಿಗಳು ಅದನ್ನೆಲ್ಲ ಇದು ಹಾಳು ಮಾಡುವಂತದ್ದು. ಎಸ್ 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 ಅಲ್ವಿನ್ ರಾವ್ರೇ, ನಮ್ಮ ಕೋಮು ಸೌಹಾರ್ದ ಅಂತ ಹೇಳಿದ್ರೆ ಈಗ ನೋಡಿ, ಕೆಲವೊಂದು ಕಡೆಯಲ್ಲಿ ಅಂದ್ರೆ ರಾಜಕೀಯ ಇದು ದುರುದ್ದೇಶದಿಂದ ಮಾಡುವಂತದ್ದು. ನಮ್ಗೆ ಈಗ ಅಂತಂದ್ರೆ ಒಗ್ಗಟ್ಟು ನೋಡಿ, ಈಗ ನೇತ್ರಾವತಿ ನದಿಯನ್ನು ಇದು ಮಾಡಿದ್ದಾರೆ, ಅದನ್ನು ನಾವು ನಿಲ್ಸಬೇಕು ಅಂತ ಯೋಜನೆಗಳನ್ನು. ನಮ್ಗೆ ಅದು ಈ ತುಳುನಾಡಿನವರಿಗೆ ಸಂಬಂಧಪಟ್ಟದ್ದು. ಎಸ್ ಎಸ್. ಹಾಗೆ ಈಗ ಅಂದ್ರೆ ಹಾಜಿ ಅಬ್ದುಲ್ಲನವರದ್ದು ಈಗ ಇದು ಆಸ್ಪತ್ರೆಯನ್ನು ಗವರ್ಮೆಂಟ್ ಇದು ಪ್ರೈವೇಟ್ ಅವರಿಗೆ ಕೊಡ್ತಾ ಇದ್ದಾರೆ. ಗವರ್ಮೆಂಟ್ ಅವರು ಹೇಗೆ ನಡೆಸಲಿಕ್ಕೆ ಆಗುದಿಲ್ಲ, ಈಗ ಅದನ್ನು ಕೊಡ್ತಾರೆ ಅಂತ ಹೇಳಿ ಎನಿಸುವ ಅಲ್ಲ, ಅದು ಕೊಡ್ಲಿಕ್ಕೆ ಇದು ಉಡುಪಿಯ ಒಂದು ಆಸ್ಪತ್ರೆ ಬೇಕಿತ್ತ ಅಂತ, ಅದು ಒಂದು ಪ್ರಶ್ನೆ ಈಗ ಮೂಡ್ತಾ ಇದೆ. ಅಲ್ವಿನ್ ರವರೇ, ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಈ ಕುರಿತಾಗಿ ನಾವು ಚರ್ಚೆ ಮಾಡ್ತಾ ಇವೆ. ನಿಜಕ್ಕೂ ಒಂದು ಅದ್ಭುತ ಮಾತನ್ನು ಅವರು ಹೇಳಿದ್ರು. ಇಲ್ಲಿ ನಾವು ಗಮನಿಸಿದಾಗ ಇಲ್ಲಿ ಅಧಿಕಾರಕ್ಕೆ ಬಂದಂತ ಸರ್ಕಾರ, ಅದು ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಜೆಡಿಎಸ್ ಆಗಿರ್ಬೋದು, ಯಾವುದೇ ಪಕ್ಷಗಳಾಗಿರ್ಬೋದು, ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ ಭೇಟಿ ನೀಡ್ತಾರೆ. ಆದ್ರೂ ಉಡುಪಿ ಮಂಗಳೂರು ಕುಂದಾಪುರ ಕ್ಷೇತ್ರಕ್ಕೆ ಯಾವಾಗ ಭೇಟಿ ನೀಡ್ತಾರೆ ಅಂದ್ರೆ ಯಾವುದೋ ಒಂದು ಸಮಾರಂಭದ ಉದ್ಘಾಟನೆಗೆ ಮಾತ್ರ ಅವರು ಸೀಮಿತಗೊಂಡಿರ್ತಾರೆ. ಅಷ್ಟಲ್ದೆ ಮತ್ತೆ ಇಲ್ಲಿ ಇಲ್ಲಿ ಬರ್ತಕ್ಕಂಥದ್ದು ಎಲ್ಲಿಂದಲೋ ಬರ್ತಾರೆ, ಇಲ್ಲಿ ಬಂದು ಯಾವುದೋ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾರೆ, ಇಲ್ಲಿ ಇರ್ತಕ್ಕಂಥ ಕೋಮು ಸೌಹಾರ್ದತೆಯನ್ನು ಕೆಡುವಂತ ಕಾರ್ಯ ಮಾಡ್ತಾರೆ. ಇಲ್ಲಿ ನಿಜವಾಗಿಯೂ ಕೂಡ ಅಣ್ಣ ತಮ್ಮರ ಆಗಿ ಇದ್ದಂತಹ ಈ ಕೋಮು ಸೌಹಾರ್ದ ಈ ನಾಡಿನಲ್ಲಿ ಕೆದಡುವಂತ ಕೋಮು ಸೌಹಾರ್ದತೆಯನ್ನು ಕೆದಡುವಂತ ಕಾರ್ಯಕ್ರಮ ಆಗ್ತಾ ಇದೆ. ಈಗ ಆಲ್ವಿನ್ ಅವರು ಒಂದು ಮಾತನ್ನ ಹೇಳಿದ್ರು, ಯಾಕೆಂದ್ರೆ ಅಬ್ಬಕ್ಕ ರಾಣಿಯವರ ಹೆಸರನ್ನು ಹೇಳಿದ್ರು, ಕೋಟಿ ಚೆನ್ನಯ್ಯರ ಬಗ್ಗೆ ಹೆಸರು ಹೇಳಿದ್ರು, ಮತ್ತೆ ಸೌಹಾರ್ದವಾದ ನಾಡನ್ನ ಬಗ್ಗೆ ಹೇಳಿದ್ರು, ಬಪ್ಪ ಬ್ಯಾರಿಯವರ ಹೆಸರು ಹೇಳಿದ್ರು. ಯಾಕೆಂದ್ರೆ ಯೋಚನೆ ಮಾಡಿ, ತುಳುನಾಡಿನ ಬಗ್ಗೆ ಎಷ್ಟು ಶ್ರೀಬದ್ಧಿಗೆ ಇರುವಂತ ನಾಡು, ತುಳುನಾಡಲ್ಲಿ ಎಷ್ಟು ಸೌಹಾರ್ದತೆ ಇತ್ತು, ತುಳುನಾಡಲ್ಲಿ ಜಾತಿಯಲ್ಲಿ ಬೇರೆ ಬೇರೆ ಇದ್ರೂ ಕೂಡ ಅವ್ರು ಒಂದ್ ವೇಳೆ ಒಬ್ಬ ದೈವಾರಾಧನೆ ಮಾಡುವವರ ದೈವದ ಮಾಡುವವ ಕೆಳಜಾತಿಯವ, ಆದ್ರೆ ಅವ ದೈವದ ಒಂದು ಸ್ಥಾನದಲ್ಲಿರುವಾಗ ಒಬ್ಬ ಎಷ್ಟು ದೊಡ್ಡ ಜಾತಿಯವ ಕೂಡ ಅವ್ರ ಹತ್ರ ಒಂದು ಅಪ್ಪನೆ ಕೇಳ್ತಾನೆ. ಯಾಕೆಂದ್ರೆ ಯಾವ ರೀತಿಯಲ್ಲಿ ನಮ್ಮ ಒಂದು ಸಂಪ್ರದಾಯ ನೋಡಿ, ಯೋಚನೆ ಮಾಡಿ, ಕೆಳಜಾತಿಯವ ಒಂದು ದೈವದ ಅವರ ದೇವರ ಒಂದು ಇದನ್ನು ಹಾಕಿರ್ತಾನ, ಪಾತ್ರಿ ಆಗಿರುವನ, ಆ ಸಂದರ್ಭದಲ್ಲಿ ಎಷ್ಟು ದೊಡ್ಡ ಒಬ್ಬ ದೊಡ್ಡ ಜಾತಿಯವ ಕೂಡ ಅವರತ್ರ ಒಂದು
ಪ್ರಸಾದ ಬೇರೆ ಯಾವ ಉದಾಹರಣೆಗಳು ಬೇಡ, ಬಹುಶಃ ನಮ್ಮ ಈ ಆಸ್ಪತ್ರೆಯನ್ನು ದಾನ ಮಾಡಿದಂತ ಹಾಜಿ ಅಬ್ದುಲ್ ರವರನ್ನು ಉದಾಹರಣೆ ತಗೊಂಡ್ಕೊಳ್ಬಹುದು. ಕೃಷ್ಣ ಮಠದ ಸಂದರ್ಭದಲ್ಲಿ ಆ ಪರ್ಯಾಯ ಸಂದರ್ಭದಲ್ಲಿ ಲಕ್ಷದೀಪಕ್ಕೆ ಅವರು ಎಣ್ಣೆಯನ್ನ ಹಣತೆಗಳನ್ನ ನೀಡಿದಂತ ಮಹಾದಾನಿ. ಇಂತಹ ಕೋಮ ಸೌಹಾರ್ದತೆ ನಾಡಿನಲ್ಲಿ ಇವತ್ತು ಒಟ್ಟಾರೆಯಾಗಿ ತುಳುನಾಡಿನ ಮೇಲೆ ಅನೇಕ ರೀತಿಯಾದಂತ ಆಕ್ರಮಣಗಳು ಆಗ್ತಾ ಇದೆ ಅಂತ ಹೇಳ್ಬಹುದು. ಈ ಕುರಿತಾಗಿ ನಾವು ಇನ್ನಷ್ಟು ಚರ್ಚೆಯನ್ನ ಮಾಡ್ತೇವೆ ಪುಟ್ಟದೊಂದು ವಿರಾಮದ ನಂತರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಎಸ್ ವೀಕ್ಷಕರೇ, ತುಳುನಾಡ ಜನತೆಗಾಗಿ, ತುಳುವರಿಗಾಗಿ, ದಕ್ಷಿಣ ಕನ್ನಡ ಪ್ರಾಂತ್ಯದ ತುಳುವನ್ನು ಮಾತಾಡುವವರಿರಲಿ ಮಾತಾಡದೇ ಇರುವವರಿರಲಿ, ಒಟ್ಟಾರೆಯಾಗಿ ಈ ಪ್ರಾಂತ್ಯದಲ್ಲಿ ಜನಿಸಿದಂಥ ಪ್ರತಿಯೋರ್ವರ ಕುರಿತಾಗಿ, ನಿಮ್ಮೆಲ್ಲರಿಗೂ ಕೂಡ ಸಂಬಂಧಪಟ್ಟಿರ್ತಕ್ಕಂತಹ ಈ ನಾಡಿನಲ್ಲಿ ಬದುಕ್ತಾ ಇರತಕ್ಕಂತಹ ಎಲ್ಲ ಜನರ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಕ್ರಮ ಚರ್ಚೆ ಇದೀಗ ಮುಂದುವರಿತಾ ಇದೆ. ನಾನು ಜುನೈದ್ ರವರಲ್ಲೇ ಬರ್ತೇನೆ. ಸರ್, ತಾವು ಕಾರ್ಮಿಕ ಸಂಘಟನೆಯಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥವರು, ರಾಜಕೀಯವನ್ನು ಕೂಡ ಒಂದು ರೀತಿಯಲ್ಲಿ ಅಳಿತವರು, ವಿದ್ಯಾರ್ಥಿ ದೆಸೆಯಿಂದ ಕೂಡ ಹೋರಾಟವನ್ನು ಮಾಡ್ತಾ ಬರ್ತಾ ಇರ್ತಕ್ಕಂಥವ್ರು, ತಮ್ಮಲ್ಲಿ ಪ್ರಶ್ನೆಯನ್ನು ಕೇಳ್ತೇನೆ. ಬೆಂಗಳೂರಿನಲ್ಲೋ ಮೈಸೂರಿನಲ್ಲೋ ಹಾರ್ಸ್ ರೇಸ್ಗಳಾದ್ರೆ ಅದು ಪ್ರತಿಷ್ಠೆಯ ಕಣ ಆಗ್ತದೆ, ಈ ದಕ್ಷಿಣ ಕನ್ನಡದಲ್ಲಿ ಆಗ್ತಕ್ಕಂಥ ಕಂಬಳ ಮಾತ್ರ ಅದು ಮೂಢನಂಬಿಕೆ ಆಗ್ತದೆ. ಬೇರೆ ಆಹಾರ ನನ್ನ ಹಕ್ಕು ಅಂತ ಅದೇ ಸರ್ಕಾರ ಹೇಳ್ತದೆ, ಕಾಪುವಿನ ಮಾರಿ ಪೂಜೆಯಲ್ಲಿ ಕೋಳಿ ಕಡಿಯುವಂತದ್ದು ಇವರಿಗೆ ಮೂಢನಂಬಿಕೆ ಆಗಿ ಪರಿಗಣಿಸ್ತದೆ. ಎಲ್ಲೋ ಅನೇಕ ಹಾರ್ಸ್ ರೇಸ್ ಆಗ್ಬಹುದು, ಬೇರೆ ಯಾವುದು ಆಗ್ಬಹುದು, ನಮ್ಮ ತುಳುನಾಡಿನಲ್ಲಿ ಕೋರ್ದ ಕಟ್ಟ ಆಗ್ಲಿಕ್ಕಿಲ್ಲ, ಕೋಳಿಪಡೆ ಆಗ್ಲಿಕ್ಕಿಲ್ಲ, ಯಾಕೆ ಇದೆಲ್ಲ ಯಾಕೆ ನಮ್ಗೆ ಮಾತ್ರ ಪ್ರತ್ಯೇಕ ಕಾನೂನ? ಅಥವಾ ಪ್ರತ್ಯೇಕ ಕಾನೂನು ತರುವುದಾದ್ರೆ ಎಲ್ಲದರಲ್ಲೂ ತರಲಿ, ಮರಳುಗಾರಿಕೆಯಲ್ಲೂ ನಮ್ಗೆ ಪ್ರತ್ಯೇಕ ಕಾನೂನು ತರಲಿ, ಕಂಬಳ ಬೇಡ ಅಂತ ಏನ್ ಹೇಳ್ತಾರೆ ಆಗ ನಾವು ಒಪ್ತೇವೆ, ಮರಳುಗಾರಿಕೆಗೆ ನಮ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಮಾರಯ್ಯ, ನಮ್ಮದು ಪ್ರತ್ಯೇಕ ಒಂದು ಕಾನೂನು ಇದೆ. ಸಮಸ್ಯೆ ಅಂದ್ರೆ ನೋಡಿ, ಈ ತುಳುನಾಡಿನ ಯಾವುದೇ ಗಂಡಗಾಳಿ ಗೊತ್ತಿಲ್ಲದ ಯಾರೋ ಒಬ್ರು ಡಿಸಿ ಬರ್ತಾರೆ, ಯಾರೊಬ್ಬರು ಪೊಲೀಸ್ ಕಮಿಷನರ್ ಬರ್ತಾರೆ, ಪಾಪ ಅವರಿಗೆ ಇಲ್ಲಿಯ ವಿಷಯನೇ ಗೊತ್ತಿರೋದಿಲ್ಲ. ಇಲ್ಲಿ ಅಲ್ಲಿ ಅವ್ರು ಯಾರೋ ಒಂದು ಅಲ್ಲಿಂದ ಬ್ಯಾಂಗ್ಳೂರಲ್ಲಿ ಕೂತ್ಕೊಂಡು ಏನೋ ಒಂದು ಮೀಟಿಂಗ್ ಮಾಡ್ತಾರೆ, ಅಲ್ಲಿ ಐಆರ್ ಆಫೀಸರ್ ಬರ್ತಾರೆ, ಅವ್ರು ಹೀಗೆ ಅಂತ ಹೇಳ್ತಾರೆ. ಅವ್ರಿಗೆ ಅವ್ರನ್ನ ಸರ್ ಕಂಬಳ ಅಂದರೆ ಎಂತ ಮಾರೆ ಕೋಣನಿಗೆ ಉಳಿತಾರೆ, ಹಿಂಸೆ ಆಗ್ತದೆ ಅಂತ. ಪಾಪ ಅವ್ರಿಗೆ ಗೊತ್ತಿಲ್ಲ ಕಂಬಳ ಮತ್ತೆ ಒಬ್ಬ ರೈತನಿಗೆ ಇರುವಂತ ಅವಿನಾಭಾವ ಸಂಬಂಧ. ಅವರಿಗೆ ಒಂದು ಅದರ ಭಾವನೆಗಳು ಅರ್ಥ ಆಗ್ತಾ ಇಲ್ಲ. ಅದೇ ರೀತಿಯಲ್ಲಿ ಒಂದು ಕೋಳಿ ಕಟ್ಟ ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ, ಅದೇ ರೀತಿಯಲ್ಲಿ ಮಾರಿಯಮ್ಮ ಟೆಂಪಲ್ ಅಲ್ಲಿ ಇದು ಮಾರಿ ಪೂಜೆ ಅಂತ ಯಾವ ರೀತಿಯಲ್ಲಿ ಮಾರಿಯನ್ನು ಓಡಿಸುವಂತ ಆಗಿರ್ಬೋದು, ಅದರ ಬಗ್ಗೆ ಅವರಿಗಿಲ್ಲ. ಅದೇ ರೀತಿ ತಿನ್ನುವಂಥದ್ದು ಪರವಾಗಿಲ್ಲ, ಅವ್ರು ಹೇಳ್ತಾರೆ ತಿನ್ನುವಂಥದ್ದು ಆಹಾರ ಹಕ್ಕು. ಅದೇ ದಿನನಿತ್ಯ ಒಂದು ಪರ್ ಡೇ ಸಾವಿರಾರು ಕೋಳಿಗಳನ್ನ ಬಲಿ ಕೊಡ್ತಾರೆ ಎಷ್ಟು ಮಾರ್ಕೆಟ್ ಅಲ್ಲಿ, ಪ್ರತಿ ಮಾರ್ಕೆಟ್ ಅಲ್ಲಿ ಅದು ಸಮಸ್ಯೆ ಅಲ್ಲ. ಅದೇ ಒಂದು ದಿನ ವರ್ಷಕ್ಕೆ ಒಂದ್ ಎರಡು ಸಲ ಮಾರಿ ಹಬ್ಬ ದಿನ ಒಂದೆಡೆ ಕೋಲಿಯನ್ನ ಕಟ್ ಮಾಡಿದ ಕೂಡಲೇ ಇವರಿಗೆ ದೊಡ್ಡ ಇದು. ಜುನೈದ್ ರವರು ಹೇಳ್ದಾಗೆ ನಮ್ಮನ್ನ ಅದೇ ಬುದ್ಧಿವಂತರು ಅಂತ ಹೇಳ್ತಾನೆ ಪೆಟ್ಟು ಬೀಳ್ತಾ ಇದೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಇದೇ ರಾಜಕಾರಣಿಗಳು ಐಷಿರಾಮಿ ಹೋಟೆಲ್ ನಲ್ಲಿ ಉಳಿದ್ರಂದ್ರೆ ಇವರಿಗೆ ಚಿಕನ್ ಸಲಾಡ್ಗಳು ಬೇಕು, ಚಿಕನ್ ಚಿಲ್ಲಿಗಳು ಬೇಕು, ಬಟ್ ನಾವು ಮಾತ್ರ ತಿನ್ನುವ ಹಾಗೆ ತಿನ್ನಬಾರ್ದು ಅದೇ ತರ. ಯಾಕಂತ ಹೇಳಿದ್ರೆ ಈಗ ಕೋಳಿ ಇದು ಹೇಳ್ತಾರಲ್ಲ ಕೋಳಿ, ಈಗ ನಮ್ಮ ಉಡುಪಿ ದಕ್ಷಿಣ ಕನ್ನಡ ಜನರು ತುಂಬಾ ಅಂದ್ರೆ ತುಂಬಾ ಪಾಪದವರು. ಹಾಗಾಗಿ ಇದೇ ನೀತಿಯನ್ನು ಎಲ್ಲಿ ಅದಕ್ಕೆ ಮರಳು ನೀತಿಯನ್ನು ಹೊರಗೆ ಮಾಡಿದ್ರೆ ಏನೆಲ್ಲ ಗಲಾಟೆ ಮಾಡ್ತಿದ್ರು ಅವರು, ಏನೆಲ್ಲ ಗಲಾಟೆ ಮಾಡಿ ಬಂದ್ ಮಾಡಿ ಅದನ್ನು ಮಾಡಲೇಬೇಕು, ಹುಡಿ ಹುಡಿ ಮಾಡಿ ಹಾಕ್ತಿದ್ರು. ಈ ಶಾಂತಿ ಪ್ರಿಯರಲ್ಲ ನಮ್ಮ ನಾಡಿನವರು, ಹಾಗಾಗಿ ಅವರಿಗೆ ಇವರು ಏನು ಮಾಡುದಿಲ್ಲ ಅಂತ, ಇವ್ರ ಹತ್ರ ಏನು ಆಗುದಿಲ್ಲ, ಅವರಿಗೆ ಒಂದು ಕೇರ್ಲೆಸ್ ಆಗಿ ಹೋಗಿದೆ ಅಂತ ಒಂದು ಪರಿಸ್ಥಿತಿ. ಕೇರ್ಲೆಸ್ ಕಾರಣ ಅಂದ್ರೆ ಇಲ್ಲಿಯ ರಾಜಕಾರಣಿಗಳು ಕೂಡ, ಇಲ್ಲಿಯ ರಾಜಕಾರಣಿಗಳು ಓಟು ತೆಗೆಯುವ ತನಕ ಅವರಿಗೆ ಆಗ್ತದೆ. ನಾವು ತುಳುನಾಡಿನವ ತುಳು ಅಂತ ಹೇಳ್ತಾರೆ, ವಿನ್ ಆದ ನಂತರ ಅಲ್ಲಿ ವಿಧಾನಸೌಧ ಪಾಪ ಮೆಟ್ಟಲು ಹತ್ತಿದ ಕೂಡಲೇ ಅವರಿಗೆ ಮರ್ತೋಗ್ತದೆ. ಯಾಕೆಂದ್ರೆ ಅದರಲ್ಲಿ ನಮ್ಮ ಜನರ ಪಾಲುಂಟು, ನಮ್ಮ ಜನರು ಕೂಡ ಅಲ್ಲಿಂದ ವಾಪಸ್ ಬಂದ ಕೂಡ ಏರ್ಪೋರ್ಟ್ ಅಲ್ಲಿ ಕಪ್ಪು ಬಾಟ ಇಟ್ಕೊಂಡು ಗೆಟ್ ಔಟ್ ಗೋ ಬ್ಯಾಕ್ ಅಂತ ಹೇಳ್ತಿದ್ರೆ ಆಗ ನಮ್ಮ ರಾಜಕಾರಣಿಗೆ ಎಂ ಎಲ್ ಎಗಳು ಮಿನಿಸ್ಟ್ರಿಗಳಿಗೆ ನಮ್ಮ ಬಗ್ಗೆ ಎದ್ರಿಕೆ ಇರ್ತಿತ್ತು. ಈಗ ಎಂತ ಮಂಗಳೂರಿನಲ್ಲಿ ಈಗ ಬರಿಸಿದ್ರೆ ಅವರಿಗೆ ಇಲ್ಲಿ ಮಂಗಳೂರು ಬಂದ ಕೂಡ ಅವರಿಗೆ ಅವು ಎಂತದೇ ಮಾಡ್ಲಿ,
ಇಲ್ಲೇ ಹೋಗಿ ನಮ್ಮ ಎಂತ ನದಿಯನ್ನೇ ಮಾರುವಾದ್ರೆ ಸಹ ಬರೋಗಿಲ್ಲ, ಅವನನ್ನು ನಮ್ಮ ದೊಡ್ಡ ದೊಡ್ಡ ಇದಕ್ಕೆ ಕಾಲೇಜು ಇನಾಗ್ರೇಷನ್ ಕರೀತಾರೆ, ಯಾಕೆ ಅವರನ್ನು ಸ್ಟಾಪ್ ಮಾಡಲಿಲ್ಲ? ನಮ್ಮ ಎರಡು ಜನ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ನಮಗೆ ಅದೃಷ್ಟ ಇತ್ತು, ನಾವು ಸಂತೋಷ ಪಟ್ಟಿದ್ದೆವು. ಎರಡು ಜನ ಮಾಜಿ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಖುಷಿ ಪಟ್ಟಿದ್ದೆವು, ತುಳುನಾಡಿಗೆ ಒಬ್ಬರು ಮುಖ್ಯಮಂತ್ರಿಗಳಾದ್ರಲ್ಲ ಅಂತ. ಆದರೆ ಇವತ್ತು ಪರಿಸ್ಥಿತಿ ಅಂದರೆ ಆ ಇಬ್ಬರು ಕೂಡ ಅವರು ಇಲ್ಲಿ ವಿನ್ ಆದ ನಂತರ, ಇಲ್ಲಿ ಸೋತ ನಂತರ ಇನ್ನೊಂದು ಕಡೆಯಲ್ಲಿ ಬಂದು ನಿಂತರು, ಅಲ್ಲಿ ವಿನ್ ಆದ್ರು. ಈಗ ಅಲ್ಲಿ ಸಂತೃಪ್ತಿ ಬೆಳಿಲಿಕ್ಕೋಸ್ಕರ ನಮ್ಮ ತುಳುನಾಡನ್ನು ನಾಶ ಮಾಡ್ತಿದ್ದಾರೆ. ಇಲ್ಲಿ ತಮಗೆ ಹೋರಾಟಕ್ಕೆ ಯಾವ ಕಡೆಯಿಂದ ಪ್ರತಿಕ್ರಿಯೆ ಬರ್ತಾ ಇದೆ ಅಂತ, ಯಾಕಂತ ಹೇಳಿದ್ರೆ ಇಲ್ಲಿ ಕುಂದಾಪುರ, ಬಾರ್ಕೂರು ಅಥವಾ ಕೊಲ್ಲೂರು ಈ ಪ್ರಾಂತ್ಯಗಳನ್ನ ನೋಡಿದಾಗ ಅಲ್ಲಿ ತುಳುವವರು ಹೆಚ್ಚಿಲ್ಲ, ತುಳು ಮಾತಾಡುವವರು ಹೆಚ್ಚಿಲ್ಲ. ನಿಜವಾಗಿ ಕೂಡ ತುಳುವಿನ ಉಗಮ ಸ್ಥಾನ ಎಲ್ಲಿ ಅಂತ ನೋಡಿದ್ರೆ ನಾವು ಕುಂದಾಪುರದ ಬಾರ್ಕೂರು ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ಅಲ್ಲಿ ತುಳು ಮಾತಾಡುವವರು ಹೆಚ್ಚಿಲ್ಲ, ಅಲ್ಲಿಂದ ನಿಮ್ಗೆ ಸ್ಪಂದನೆಗಳು ಸಿಗ್ತಾ ಇದೆಯಾ? ಸಿಗ್ತಾ ಇದೆ, ಸಿಗ್ತಾ ಇದೆ. ನಾವು ರೀಸೆಂಟ್ ಈಗ ನೀವು ಕಳೆದ ಬಾರಿ ನೀವು ಟಿವಿಯಲ್ಲಿ ಮೀಡಿಯಾದಲ್ಲಿ ಬಂದಿದ್ದೇವೆ, ನಾವು ತುಳುವೇಶ್ವರ ಅಂತ ಒಂದು ದೇವಸ್ಥಾನ ಉಂಟು ಬಾರ್ಕೂರಲ್ಲಿ, ಅಲ್ಲಿ ನಾವು ತುಳು ಆಯನ ಅಂತ ಒಂದು ಕಾರ್ಯಕ್ರಮಕ್ಕೆ ನಾವು ರಥಯಾತ್ರೆಯನ್ನು ಹೊರಡಿಸಿದ್ದೇವೆ. ಅಲ್ಲಿ ಅಡ್ಯಂತಾಯರು ಬಂದಿದ್ರು, ಅಲ್ಲಿ ನಮ್ಮ ಎಲ್ಲ ಪ್ರಮುಖರು ಬಂದಿದ್ರು, ಅವರೆಲ್ಲ ಹೇಳಿದ್ರು. ಯಾಕೆಂದ್ರೆ ಒಂದು ಸಂದರ್ಭದಲ್ಲಿ ಬಸ್ರೂರು ಮತ್ತು ಬಾರ್ಕೂರು ಎಂಬುದು ವ್ಯಾಪಾರದ ಸ್ಥಾನ, ಯಾಕೆಂದ್ರೆ ಇಲ್ಲಿ ಭಯಂಕರ ಅಭಿವೃದ್ಧಿ ಇತ್ತು. ಯಾಕೆಂದ್ರೆ ಬೇಸರ, ಯಾಕೆಂದ್ರೆ ಈಗ ರಾಜಧಾನಿ ಇಲ್ಲಿ ಇಲ್ಲೇ ಈಗ ಅಲ್ಲಿ ತುಳುವೇಶ್ವರ ಅಂತ ದೇವಸ್ಥಾನ ಕೂಡ ಉಂಟು, ಮಾಲಿಂಗೇಶ್ವರ ದೇವಸ್ಥಾನ ಎದುರುಗಡೆಯಲ್ಲೊಂದು ತುಳುವೇಶ್ವರ ದೇವಸ್ಥಾನ ಉಂಟು, ಇದು ಪಾಳು ಬಿದ್ದಿದೆ. ಅದರಿಂದಾಗಿ ಜಿಯೋಗ್ರಫಿಕಲಿ ನೋಡಿದ್ರೆ ಅದೆಲ್ಲ ತುಳುನಾಡು ಸೇರಿದೆ. ಇವನ್ ಶಿವಮೊಗ್ಗ ಕೂಡ ಒಂದು ಬಾರ್ಡರ್ ತುಳುನಾಡು. ನಿನ್ನೆ ನಮ್ದು ವಿಜಯಕುಮಾರ್ ಇವರ ಹತ್ರ ನಾನು ಮಾತಾಡಿದ್ದೆ, ವಿಜಯಕುಮಾರ್ ಹೆಗ್ಡೆ ಅವ್ರ ಹತ್ರ ಮಾತಾಡಿದ ನಮ್ದು ಯು ಪಿ ಸಿ ಎಲ್ ಹೋರಾಟ ಸಮಿತಿ ಅವರ ಅಧ್ಯಕ್ಷ ಆಗಿರುವಂತದ್ದು ವಿರೋಧಿ ಹೋರಾಟ, ಅವರು ಕೂಡ ನಿನ್ನೆ ನಾನು ಒಂದು ಬೇರೆ ವಿಷಯದ ಅವ್ರು ನಂಗೆ ಫೋನ್ ಮಾಡಿದ್ರು. ಆಗ ಕೂಡ ಅವರು ಹೇಳಿದ್ರು ತುಳುಗೋಸ್ಕರ ಬಗ್ಗೆ ಬೇರೆ ಬೇರೆ ಇಷ್ಟ ತಗೊಳ್ಳುವಾಗ ಅವ್ರು ಹೇಳಿದ್ರು, ಅವರು ಕೂಡ ಮಾತಾಡೋಕೆ ಹೇಳುದು ಸ್ವಾಮಿ ದಕ್ಷಿಣ ಕನ್ನಡ ಅಂತಲ್ಲ, ಇವನ್ ಚಿಕ್ಕಮಂಗಳೂರು ಶಿವಮೊಗ್ಗ ಇವನ್ ಕೊಡಗು ಕೂಡ ತುಳುನಾಡು ಅಂತ ಅವರು ಕೂಡ ನನ್ನ ಆರ್ಗ್ಯುಮೆಂಟ್ ಮಾಡಿದ್ರು. ನಾನು ಹೇಳಿದೆ ಯಾವ ರೀತಿಯಲ್ಲಿ ನೀವು ಹೇಳ್ತೀರಿ? ಇಲ್ಲ ಯೋಗಿಸ್ಟ್ರೆ ನಾನು ಸದನ 10-15 ವರ್ಷದಲ್ಲಿ ಇದರ ಬಗ್ಗೆ ಸ್ಟಡಿ ಮಾಡಿದೆ, ನನ್ನ ಹತ್ರ ಬೇಕಾದಷ್ಟು ಡಾಕ್ಯುಮೆಂಟ್ಸ್ ಉಂಟು. ನಾನು ಈಗ ತುಳುನಾಡಿನಂತೆ ಕೊಡಗು ಮತ್ತು ಮಡಿಕೇರಿಯಲ್ಲಿ ಕೂಡ ಅದೇ ರೀತಿಯಾದಂತಹ ಪ್ರತ್ಯೇಕತೆಯ ಒಂದು ದನಿ ಕೇಳಿ ಬರ್ತಾ ಇದೆ. ಸೊ ಕೊಡಗಿ ಮತ್ತು ಮಡಿಕೇರಿ ಅವರು ಯಾವ ರೀತಿ ಪ್ರತಿಕ್ರಿಯಿಸ್ತಾ ಇದ್ದಾರೆ? ನೋಡಿ, ಅವರ ನೀವು ಅಧ್ಯಕ್ಷರಾಗಿ ಸ್ಥಾಪನಾ ಅಧ್ಯಕ್ಷರಾಗಿ ಕೊಡಗಿನವರು ನಮ್ಮ ಹತ್ರ ಸಂಪರ್ಕದಲ್ಲಿದ್ದಾರೆ. ಅಲ್ಲಿ ಪ್ರತೀಕ್ ಅಂತ ಹೇಳ್ಕೊಂಡು ನನ್ನ ಒಬ್ಬ ಫ್ರೆಂಡ್ ಇದ್ದಾರೆ, ಅವರು ಕೊಡಗು ಸ್ಟೂಡೆಂಟ್ಸ್ ಲೀಡರ್ಸ್, ಅವರು ನಮ್ಮ ಹತ್ರ ಸಂಪರ್ಕದಲ್ಲಿದ್ದಾರೆ. ಅವರು ಕೂಡ ನಮ್ಮ ತುಳುನಾಡಿನ ಬಗ್ಗೆ ನಮ್ಮ ಹೋರಾಟದ ಬಗ್ಗೆ ಸಾಮರ್ಥ್ಯ ಹೊಂದಿದ್ದಾರೆ. ಲಾಸ್ಟ್ ಟೈಮ್ ಸಂಪಾಜಿಯಲ್ಲಿ ಕೂಡ ನನ್ನನ್ನು ಅಲ್ಲಿ ಕೆಸರು ಗದ್ದೆ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ದೇವಿಪ್ರಸ ಸಂಪಾಜಿ ಅವರು, ಅಲ್ಲಿ ಹಿರಿಯ ಸಾಹಿತಿಗಳು, ಅವರ ಕ್ರೀಡಾಕೂಟ ಕೂಡ ನನ್ನ ಹತ್ರ ಇನಾಗ್ರೇಷನ್ ಮಾಡಿದ್ದಾರೆ ಅಲ್ಲಿ ದೊಡ್ಡ ಒಂದು ಫಾರ್ಮ್ ಹೌಸ್ ಅಲ್ಲಿ. ಅಲ್ಲಿ ಕೂಡ ಕೆಸರು ಗದ್ದೆ ತುಳುನಾಡಿನ ಉತ್ಸವಗಳನ್ನಂತ ಆಟಗಳನ್ನ ಮಾಡಿದ್ದಾರೆ. ಅಲ್ಲಿ ಕೂಡ ಅವರಿಗೆ ಕೂಡ ನಮ್ಮ ಬಗ್ಗೆ ಒಳ್ಳೆ ತುಳುನಾಡಿನ ಬಗ್ಗೆ ಒಪಿನಿಯನ್ ಉಂಟು. ಯಾಕೆಂದ್ರೆ ಕದಂಬಡಿ ರಾಮಗೌಡರು ಮತ್ತೆ ನಾವು ಕಲ್ಯಾಣಪ್ಪರ ಬಗ್ಗೆ ಒಂದು ಇದು ಮಾಡಿದ್ದೇವೆ. ಯಾಕೆಂದ್ರೆ ಅವರು 1837ರಲ್ಲೇ ನಮಗೆ ಇಲ್ಲಿ ಸ್ವತಂತ್ರ ಸಿಕ್ಕಿದ್ದು, 13 ದಿನ ನಮ್ಮ ರಾಜ್ಯಭಾರ ಆಗಿದೆ. ಅದನ್ನು ಕೂಡ ನಾವು ನೆನೆಸಬೇಕಾಗ್ತದೆ. 5 April 1837ಕ್ಕೆ ನಮಗೆ ತುಳುನಾಡು ಒಂದು ಸಂದರ್ಭದಲ್ಲಿ ನಮ್ಮ ರಾಷ್ಟ್ರ ರಚನೆ ಆಗಿತ್ತು. ಯಾಕೆಂದ್ರೆ ಆ ಸಂದರ್ಭದಲ್ಲಿ ಬಾವುಟಗುಡ್ಡೆಯಲ್ಲಿ ಸುಳ್ಳ್ಯದಿಂದ ಮಡಿಕೇರಿಯಾಗಿ ಸುಳ್ಳ್ಯದ ಮೂಲಕ ಬಂಟ್ವಾಳಾಗಿಕೊಂಡು ಬಾವುಟಗುಡ್ಡೆ, ಇವತ್ತು ನಾವು ಬಾವುಟಗುಡ್ಡೆ ಅಂತ ಹೇಳ್ತೇವೆ, ಬಾವುಟವನ್ನು ಆರಿಸಿದ ಕದಂಬಾಡಿ ರಾಮಗೌಡರು ಮತ್ತೆ ಕಲ್ಯಾಣಪ್ಪರು 5 April ಧ್ವಜ ಆರಿಸಿದ ದಿನ ನಮ್ಮದು ಈಗ ಬಾವುಟಗುಡ್ಡೆ ಅಂತ, ಅದಕ್ಕೆ ಬಾವುಟಗುಡ್ಡೆ ಅಂತ. ಆಗ ಅದಕ್ಕೆ ಬಂದ ದೇವಿಪ್ರಸ ಸಂಪಾಜಿ ಅವರು ಅವರು ಕೂಡ ಹೇಳಿದ್ರು ತುಳುನಾಡಿನ ಬಗ್ಗೆ ಹಿರಿಯ ಬಗ್ಗೆ ಹೇಳಿದ್ರು. ಈಗ ನೀವು ಯೋಚನೆ ಮಾಡಿ ನಮ್ದು ಪೇಜಾವರ ಮಠದ ಸ್ವಾಮೀಜಿಗಳು ಕೂಡ ಅವರು ಸಹಿ ಕೂಡ ಹಾಕುದು, ಈಗ ತುಳುವಿದ ಸಹಿ ಹಾಕುದು. ಅಲ್ಲಿರುವಂತಹ ಹಲವಾರು ಪ್ರತಿಗಳು, ತಾಳೆಗರಿ ಪ್ರತಿ ಆಗಿರ್ಬೋದು, ಬೇರೆ ಬೇರೆ ಪ್ರತಿಗಳು ನೋಡಿದ್ದೆ, ಅಥವಾ ಈ ಹಿಂದಿನ ಜಾತಕ ಆಗಿರ್ಬೋದು, ನಮ್ಮ ಕುಂಡಲಿಗಳಾಗಿರ್ಬೋದು, ಎಲ್ಲ ತುಳು ಲಿಪಿಯಲ್ಲಿ ಅನೇಕ ಶಾಸನಗಳು ಕೂಡ. ಅದರಿಂದಾಗಿ ಸಮಸ್ಯೆ ಆಗಿ ಎಂತಂದ್ರೆ, ಯಾವಾಗ ರಾಜಾಶ್ರಯ ಕಮ್ಮಿ ಆಗ್ತದೆ ಆಗ ನಮ್ಗೆ ಒಡತೆ ಬೀಳ್ತ ಬರ್ತದೆ. ಈಗ ನೋಡಿ ಕರ್ನಾಟಕ ನೋಡಿ, ನಮ್ದು ಈಗ ತುಳುನಾಡಿನ ಬದಲು ಕರ್ನಾಟಕದ ಒಳಗೆ ಎಂಟ್ರದ ಮೇಲೆ ನಾವು ತುಳುವನ್ನು ಡೌನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಈಗ ಯಾರು ನಾವು ತುಳುನಾಡಿಗೋಸ್ಕರ ಹೋರಾಟ ಮಾಡ್ತಾನ, ಮರುದಿನ ಕರ್ನಾಟಕ ರಾಜ್ಯೋತ್ಸವದ ಅವರಿಗೆ ಪ್ರಶಸ್ತಿ ಕೊಡ್ತಾರೆ, ಅದಕ್ಕೆ ಕೆಲವರು ಜನ ಇದ್ದಾರೆ. ಅಲ್ಲ, ತಮ್ಮ ಪ್ರಕಾರ ಈಗ ತುಳು ಕನ್ನಡಕ್ಕೂ ಆಗ್ಬರುದಿಲ್ಲ ಅಂತ ಹೇಳುದು ಇಲ್ಲ, ನಾವು ಕನ್ನಡವನ್ನು ನಮ್ಗೆ ಬೇಸರ, ಕನ್ನಡಕ್ಕೆ ನಮ್ಗೆ ನಮ್ಮ ವಿರೋಧ ಇಲ್ಲ. ಆದ್ರೆ ಕನ್ನಡದಲ್ಲಿರುವಂತ ಕೆಲ ವ್ಯಕ್ತಿಗಳು ತುಳುವನ್ನು ಮತ್ತೆ ಕನ್ನಡಗದ ನಮ್ಮ ಸೌಹಾರ್ದತೆಯನ್ನು ಹಾಳು ಮಾಡ್ತಾ ಇದ್ದಾರೆ ಕೆಲ ವ್ಯಕ್ತಿಗಳು. ನಾವು ಕನ್ನಡಕ್ಕೆ ಯಾವ ವಿರೋಧ ಇಲ್ಲ, ಯಾಕಂದ್ರೆ ಕನ್ನಡ ಇವತ್ತು ಸಾಹಿತ್ಯ ಪರಿಷತ್ತಿನ ಪ್ರಭಗ ಪ್ರದೀಪ್ ಕುಮಾರ್ ಕಲ್ಕೂರ್ ಆಗಿರ್ಬೋದು, ನಮ್ದು ಹಲವಾರು ಕಾರ್ಯಕ್ರಮಕ್ಕೆ ಕರಿತೇವೆ, ಹರಿಕೃಷ್ಣ ಪುನರೂರ್ ಆಗಿರ್ಬೋದು, ನಮ್ಮ ಕನ್ನಡ ಪರಿಷತ್ ರಾಜ್ಯಾಧ್ಯಕ್ಷರಾಗಿರುವಂತದ್ದು, ಹಲವಾರು ಜನರು ತುಳು ಮತ್ತೆ ಕನ್ನಡವನ್ನು ಒಳ್ಳೆದ್ರಲ್ಲಿ ನೋಡ್ತಾರೆ. ನಾವು ಸಹ ಈಗ ಕನ್ನಡ ವಿರೋಧವನ್ನು ನಾವು ಇಷ್ಟು ತನಕ ಯಾವುದೇ ಕನ್ನಡ ಬಾವುಟಕ್ಕೆ ನಾವು ಅಪಮಾನ ಮಾಡುವಂತ ಕೆಲಸ ಮಾಡಿಲ್ಲ.
ಆದ್ರೆ ತುಳುವಿದು ಅಪಮಾನ ಮಾಡ್ತಾ ಇದ್ದಾರೆ, ಅದೇ ಬೇಸರ. ನಾವು ಕನ್ನಡದ ಧ್ವಜಕ್ಕೆ ಆಗಿರ್ಬೋದು, ಕನ್ನಡಕ್ಕೆ ನಾವು ಈಗಲೂ ಕೂಡ ಗೌರವ ಕೊಡ್ತೇವೆ. ಆದ್ರೆ ತುಳುನಾಡನ್ನ ಇಡೀ ಅವರು ಬೈತಾ ಇದ್ದಾರೆ. ಹಿಗ್ಗಾಮುಗ್ಗ ಒಂದು ತುಳುವನ್ನು ಬ್ಯಾಡ್ ಲ್ಯಾಂಗ್ವೇಜ್ ಅಲ್ಲಿ ಯೂಸ್ ಮಾಡ್ತಾರೆ. ಕೆಲವು ನಾವು ಫೇಸ್ಬುಕ್ ಅಲ್ಲಿ ಕೆಲವೊಂದು ನಾವು ಗ್ರೂಪ್ ಅಲ್ಲಿ ನೋಡುವಾಗ ತುಳುನಾಡು ಬಗ್ಗೆ ಅವರು ಒಂದು ಬೇರೆ ರೀತಿಯಲ್ಲಿ ಮಾತಾಡ್ತಾರೆ. ಮತ್ತೊಂದು ಬೇಸರ, ನಮ್ದು ಕನ್ನಡದ ಕೆಲವು ಕನ್ನಡ ಪರ ನಾಯಕರಿದ್ದಾರೆ, ನಾನು ಅವರೊಟ್ಟಿಗೆ ಭಾರಿ ಆತ್ಮೀಯರು. ಒಂದು ಸಂದರ್ಭದಲ್ಲಿ ನಾನು ಒಂದು 8 ವರ್ಷದ ಮೊದಲು ನಾನು ಕೂಡ ಕನ್ನಡ ಪರ ಸಂಘಟನೆಯಲ್ಲಿ ನಾನು ಗುರುತಿಸಿಕೊಂಡವ. ಆ ಸಂದರ್ಭದಲ್ಲಿ ನನಗೆ ಇಲ್ಲಿ ಈಗ ಯಾರು ನಾನು ಹೆಸರು ಹೇಳಲಿಕ್ಕೆ ಬಯಸುದಿಲ್ಲ, ಬ್ಯಾಂಗ್ಳೂರಿನ ದೊಡ್ಡ ಒಬ್ಬರು ಕನ್ನಡ ಪರದ ಹೋರಾಟಗಾರರೊಟ್ಟಿಗೆ ನಾನು ಒಟ್ಟಿಗಿದ್ದವ. ಆದರೆ ನನಗೆ ನಾನು ಕೂಡ ಹೊರಗೆ ಬರಲಿಕ್ಕೆ ಕಾರಣ ಅಂದರೆ ಬೇಸರ. ನಾನು 8 ವರ್ಷದ ಹಿಂದೆ ನಾನು ತುಳುನಾಡು ರಕ್ಷಣಾ ವೇದಿಕೆ ಪ್ರಾರಂಭ ಮಾಡಲಿಕ್ಕೆ ಕಾರಣನೇ ಅದು. ಯಾಕೆಂದರೆ ಅವರದ್ದು ನಾನು ಹಲವಾರು ಬಾರಿ ನಾವು ತುಳುನಾಡಿನ ಬಗ್ಗೆ ಸಮಸ್ಯೆ ಬಗ್ಗೆ ಹೇಳಿದೆ. ಅವ್ರಿಗೆ ಯಾವುದೇ ಇಂಟ್ರೆಸ್ಟ್ ಇಲ್ಲ. ಅವರಿಗೆ ನಾವು ಬ್ಯಾಂಗ್ಳೂರಿಂದ ಬರುವಾಗ ನಾನು ಅವರಿಗೆ ಏರ್ಪೋರ್ಟಿಗೆ ಹೋಗಬೇಕು, ಅವರಿಗೆ ಮಾಲೆ ಹಾಕಬೇಕು, ಅವರನ್ನು ಇಲ್ಲಿ ತಿರುಗಿಸಬೇಕು, ಬಸದಿ ಜೈನ ಬಸದಿ ಎಲ್ಲ ನಮ್ಮ ಫೇಸ್ಬುಕ್ ನೋಡಿದ ಗೊತ್ತಾಗತ್ತೆ. ಅವ್ರನ್ನ ಕರ್ಕೊಂಡು ಹೋಗಬೇಕು. ಯಾವುದೇ ಇಲ್ಲಿ ತುಳುನಾಡಿನ ಬಗ್ಗೆ ಯಾವುದೇ ವಿಷಯದಲ್ಲಿ ಅವರಿಗೆ ಹೋರಾಟ ಮಾಡಲಿಕ್ಕೆ ಇಷ್ಟ ಇಲ್ಲ. ಇಲ್ಲಿ ಬಂದು ಒಂದು ಸ್ಟೇಟ್ಮೆಂಟ್, ಸ್ವಾಮಿ ಇಲ್ಲಿ ಕನ್ನಡ ಪರ ಚಳವಳಿಯ ಸಂಘಟನೆ ಅಂತ ಹೇಳ್ತಾರೆ, ಆ ಹೆಸರನ್ನು ಹೇಳುವುದಿಲ್ಲ. ಅಲ್ಲಿ ಒಂದು ಕನ್ನಡ ಪರ ಸಂಘಟನೆ, ಸೇಮ್ ಸಂಘಟನೆ ಇಲ್ಲಿ ಬಂದು ಹೇಳ್ತಾರೆ ನೇತ್ರಾವತಿ ಬಗ್ಗೆ ನೀವು ಹೋರಾಟ ಮಾಡಿ ಅಂತ ಹೇಳ್ತಾರೆ. ನೇತ್ರಾವತಿಯ ಎತ್ತಿನಹೊಳೆ ವಿರುದ್ಧ ಹೋರಾಟ ಮಾಡಿದ್ದ, ಅದೇ ಅಲ್ಲಿಯ ನಾಯಕರು ಹೋಗಿ ಅಲ್ಲಿ ಎತ್ತಿನ ಹೊಳೆಯ ಪರವಾಗಿ ಅಲ್ಲಿ ಹೋರಾಟ ಮಾಡ್ತಾರೆ, ಇಲ್ಲಿಂದ ನೀರು ಬೇಕು ಅಂತ. ಅಲ್ಲಿ ಎರಡು ಕಡೆ ಕಿಚ್ಚು ಹಾಕಿ ನೋಡ್ತಾ ಕೂತ್ಕೊಳ್ಳಿ. ಅಲ್ಲಿ ಕಂಬಳದ ವಿಷಯದಲ್ಲಿ ಇದು ಮಾಡ್ತಾರೆ, ಇಲ್ಲಿ ಕಂಬಳನ ಹೋರಾಟಕ್ಕೆ ಅವರ ಫ್ಲಾಗ್ ಅನ್ನು ಹಾಕೊಂಡು ಇಲ್ಲಿ ನಮ್ಮೊಟ್ಟಿಗೆ ಸೇರ್ತಾರೆ ಸ್ವಾಮಿ. ಯಾಕಂದ್ರೆ ನಾವು ಹೇಳುದು ಎರಡು ಸೇಮ್ ಒಂದೇ ಪಾರ್ಟಿ ಅಲ್ವಾ, ಸಂಘಟನೆ ಒಂದೇ ಅಲ್ವಾ, ಅಲ್ಲಿ ಮತ್ತೆ ಇಲ್ಲಿ ಬೇರೆ ಬೇರೆ ಅಂತ ಸ್ಟ್ರಾಟಜಿ. ಇಲ್ಲಿ ಮರಳನ್ನು ಜುನೈದ್ರ ಅವರಲ್ಲಿ ಇಲ್ಲಿ ಇನ್ನೊಂದು ವಿಚಾರ ಗುರುತಿಸಬೇಕು. ಸೊ ಈ ಹೋರಾಟ ಇವೆಲ್ಲವನ್ನ ಬದಿಗಿಟ್ಟಾಗ ಓರ್ವ ಮಂಗಳೂರಿನ ಅಥವಾ ಉಡುಪಿಯ ಓರ್ವ ವೈಯಕ್ತಿಕ ವ್ಯಕ್ತಿಯಾಗಿ ಆ ಹಿನ್ನೆಲೆಯಲ್ಲಿ ವೀಕ್ಷಿಸಿದಾಗ ಎಲ್ಲೋ ಒಂದು ರೀತಿ ಕೋಮುವಾದದ ಹೆಸರು ಹೇಳಿಕೊಂಡು ಕೂಡ ಇಲ್ಲಿ ಇನ್ನರ್ ಪೀಸ್ ಅನ್ನು ಕದಡುವಂತ ಕಾರ್ಯ ಆಗ್ತಾ ಇದೆ ಅಂತ. ಖಂಡಿತ 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 ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಖಂಡಿತ ಖಂಡಿತ. ಬಹುಶಃ ಇದು ಎಲ್ಲಿ ಇದು ತುಳುವಿಗೆ ಮಾನ್ಯತೆ ನೀಡುವುದಿಲ್ಲ ಅಥವಾ ಇಲ್ಲಿ ಯಾವುದೋ ಒಂದು ಪ್ರತ್ಯೇಕತೆಯ ಒಂದು ನ್ಯಾಯವನ್ನ ಒದಗಿಸುವಲ್ಲಿ ಯಾರು ಕೂಡ ಹೋರಾಟವನ್ನ ಮಾಡುವುದಿಲ್ಲ, ಬದಲಿಗೆ ಇಲ್ಲಿ ಯಾವುದೋ ಒಂದು ರೀತಿ ಕಾರ್ಯಾಗಾರವನ್ನಾಗಿ ಪರಿವರ್ತನೆ ಮಾಡ್ಲಿಕ್ಕೆ ಎಲ್ಲರೂ ಬರ್ತಾ ಇದ್ದಾರೆ, ಮುಂದಾಗ್ತಾ ಇದ್ದಾರೆ. ಒಂದು ಮಾತನ್ನು ಹೇಳಿಕ್ಕೆ ಇಚ್ಛಿಸ್ತೇನೆ. ಈಗ ಕಾಲರ್ ಹೇಳಿದ ಮಾತಿಗೂ ನಮ್ಮ ಸ್ಥಾಪಕ ಅಧ್ಯಕ್ಷ ಹೇಳಿದ ಮಾತಿಗೂ ಬಾರ್ಕಿರ್ನಲ್ಲಿ ನಾನು ಒಂದಿಗೆ ನಾನು ಒಬ್ಬ ಮುಸಲ್ಮಾನ. ಬಾರ್ಕಿರ್ನ ಒಂದು ಮನೆಗೆ ವ್ಯಾಪಾರ ದೃಷ್ಟಿಯಿಂದ ಹೋದಾಗ ಆ ಮನೆಯ ಸಂಸ್ಕೃತಿ ಹೇಗಂತೇಳಿದರೆ ಶೆಟ್ರ ಮನೆ ಅವರದ್ದು ಮನೆ ಸಂಸ್ಕೃತಿ ಅಂತ ಹೇಳಿದರೆ ಒಂದು ಮಧ್ಯಾಹ್ನ ಹೊತ್ತಿಗೆ ಯಾರು ಹೋದರು, ಈಗ ನಾನು ವ್ಯಾಪಾರ ದೃಷ್ಟಿ ಹೋದವ, ಯಾರು ಹೋದರು ಅವರ ಮನೆಯಲ್ಲಿ ರಾಜಮನೆತದವರು 10 ಜನರದ ಹೆಚ್ಚು ಊಟ ಅವರ ಮನೆಯಲ್ಲಿ ಇರ್ತದೆ. ಯಾರು ಬಂದರೂ ಆ ಹೊತ್ತಿಗೂ ಊಟ ಮಾಡಿಯೇ ಹೋಗಬೇಕು. ನಾನು ಹೋದ ಸಂದರ್ಭದಲ್ಲಿ ನನ್ನನ್ನು ಫೋರ್ಸ್ ಮಾಡಿದರು. ಈಗ ಹಲ್ವಿನ ಹೇಳಿದಾಗ ನನಗೆ ಆ ಮಾತನ್ನು ಹೇಳಲಿಕ್ಕೆ ಆಗ್ತದೆ, ಯಾಕಂತೇಳಿದರೆ ಅಷ್ಟು ಸೌಹಾರ್ದಲ್ಲಿ ನಾವು ಇದ್ದೇವೆ. ನನ್ನನ್ನು ಫೋರ್ಸ್ ಮಾಡಿ ಕೂತ್ಕೊಳ್ಸಿದ್ರು ಊಟಕ್ಕೆ ಅಂತೇಳಿ. ಎಷ್ಟು ಐಟಮ್ ಇತ್ತು ಅಂತೇಳಿದರೆ ಈ ಮದುವೆ ಸಮಾರಂಭಗಳಿಗೆ ಇದ್ದಕ್ಕಿಂತ ಜಾಸ್ತಿ 2 ಐಟಮ್ ಜಾಸ್ತಿ ಇರ್ಬೋದು. ಅಷ್ಟು ರುಚಿಕರ ನಾವು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ ಕ್ಷಣ ಉಂಟು. ಯಾಕಂತೇಳಿದ್ರೆ ಇದು ನಮ್ಮ ತುಳುನಾಡು ರೀ, ಇದು ನಮ್ಮ ಸಂಸ್ಕೃತಿ. ಇದನ್ನು ಆದಷ್ಟು ನಮ್ಮನ್ನು ದಬ್ಬಲಿಕ್ಕೆ ನೋಡ್ತಾರೆ. ಆದರೂ ನಾವು ತುಳುನಾಡು ರಕ್ಷಣಾ ವೇದಿಕೆ ಯಾವತ್ತಿಗೂ ಅದ ವಿರೋಧ ಇದೆ. ಮತ್ತೊಂದು ನಾವು ಅವರು ಆಲ್ಲಿನ ಒಂದು ಮಾತಾಡಿ ಹೇಳಿದ್ರು, ಅಬ್ಬಕ್ಕ ರಾಣಿ ಬಗ್ಗೆ ಕೋಟಿ ಜನರ ಬಗ್ಗೆ ಹೇಳಿದ್ರು. ಸ್ವಾಮಿ ನಮಗೆ ಭಾರಿ ಬೇಸರ ಆಗ್ತದೆ, ಇದೇ ತುಳುನಾಡು ಇವತ್ತು ರಾಜ್ಯ ಆಗಿತ್ತಿದ್ರೆ ಇವತ್ತು ಅಬ್ಬಕ್ಕ ರಾಣಿದು ಎಲ್ಲ ಬಸ್ ಸ್ಟ್ಯಾಂಡ್ ಹೆಸರಲ್ಲಿ ಅಬ್ಬಕ್ಕ ರಾಣಿ ಹೆಸರು ಇತ್ತು. ಇವತ್ತು ಬಾಂಬೆ ಹೋಗುವಂತ ಮತ್ಸ್ಯಗಂಧ ಆಗಿರ್ಬೋದು, ಬೇರೆ ಬೇರೆ ಟ್ರೈನಿನ ಹೆಸರು ಅಬ್ಬಕ್ಕ ರಾಣಿದು ಅಥವಾ ಇರ್ಬಿದ್ದು ಕೋಟಿ ಜನರ ಹೆಸರು ಇರಬೇಕು. ಸ್ವಾಮಿ ಇವತ್ತು ನೋಡಿ ಝಾನ್ಸಿ ರಾಣಿದು ಎಲ್ಲ ರೈಲ್ವೆ ಸ್ಟೇಷನ್ಗೆ ಹೆಸರುಂಟು, ಶಿವಾಜಿ ಮಹಾರಾಜರದು ಏರ್ಪೋರ್ಟ್ಗೆ ಹೆಸರುಂಟು ಸ್ವಾಮಿ, ನಾ ಚಿಕ್ಕ ಕಿತ್ತೂರು ಚೆನ್ನಮ್ಮರದು ಎಲ್ಲ ಕಡೆಯಲ್ಲಿ ಸರ್ಕಲ್ ಬೇರೆ ಕಡೆ ಎಲ್ಲ ಕಡೆ ಸಹ ಹೆಸರುಂಟು ಸ್ವಾಮಿ. ಅದು ಇವತ್ತು ಏನೋ ದೌರ್ಭಾಗ್ಯ, ಮೊದಲನೇ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿಯಾಗಿರುವಂಥ ಅಬ್ಬಕ್ಕ ರಾಣಿದು ಎಲ್ಲಿಂಟು ಸ್ವಾಮಿ, ಎಲ್ಲಿ ಅವರಿಗೆ ಮಾನ್ಯತೆ ಸಿಕ್ಕಿದೆ? ಕೋಟಿ ಜನರ ಎಷ್ಟು ಕಡೆಯಲ್ಲಿ ಉಂಟು ಹೇಳಿ, ಸಾರಿ ಸರ್ಕಾರಿ ಇದಕ್ಕೆ ಇಲಾಖೆಗಳಿಗೆ ಎಷ್ಟು ಹೆಸರು ಕೊಟ್ಟಿದ್ದಾರೆ ಅದೆಲ್ಲ ನಮಗೆ, ಅದೇ ನಮಗೆ ಬೇಸರ ಆಗುದು. ಯಾಕಂದ್ರೆ ಅದೇ ತುಳುನಾಡು ರಾಜ್ಯ ಆಗಿದ್ರೆ ಇವತ್ತು ಪ್ರತಿಯೊಂದಕ್ಕೆ ಸಹ ಗೌರವ ಸಿಗ್ತಿತ್ತು, ನಮ್ಮ ಸಂಸ್ಕೃತಿಗೆ ಗೌರವ ಸಿಗ್ತಿತ್ತು, ನಮ್ಮ ಹಿರಿಯರಿಗೆ ಗೌರವ ಸಿಗ್ತಿತ್ತು, ಎಲ್ಲರಿಗೆ ಗೌರವ ಸಿಗ್ತಿತ್ತು. ಅಲ್ಲ ಇದ್ರ ಬಗ್ಗೆ ನೀವೇ ಹೇಳಿದಾಗ 8 ವರ್ಷಗಳಿಂದ ನೀವು ಹೋರಾಟವನ್ನು ಮಾಡುತ್ತಿದ್ದೆ, ಹಾಗಾದ್ರೆ ನಿಮ್ಮ ಮಾತಿಗೆ ಬೆಲೆಯೇ ಕೊಡ್ಲಿಲ್ವಾ ಅಥವಾ ಹೋರಾಟ ಅಷ್ಟು ಪ್ರಭಾವವಾಗಿ ಇರಲಿಲ್ಲ? ನಮ್ಮ ಮಾತಿಗೆ ಬೆಲೆ ಸಿಕ್ಕಿದೆ, ನಮ್ಮ ಲೆವೆಲಲ್ಲಿ ಸಿಕ್ಕಿದೆ. ಆದರೆ ಬ್ಯಾಂಗ್ಳೂರು ತನಕ ರೀಚ್ ಆಗಲಿಕ್ಕೆ ಆಗಬೇಕಾದ್ರೆ ನಮ್ಮ ಮಂತ್ರಿಗಳು ಮತ್ತು ನಮ್ಮ MLA ಅವರು ಸ್ವಲ್ಪ ಅವರನ್ನು ಸ್ವಲ್ಪ ಅವರಿಗೆ ಒಂದು ಅವರ ಕಿವಿಯನ್ನು ಗೆ ಚುರುಕು ಮುಟ್ಟಿಸುವಂಥ ಕೆಲಸವನ್ನು ಸ್ಟಾರ್ಟ್ ಆಗಿದೆ. ಅದು ಏನಿಲ್ಲದಿದೆ, ಒಂದು ಸ್ವಲ್ಪ ಸಮಯದಲ್ಲಿ ಅವರಿಗೆ ಸ್ಟಾರ್ಟ್ ಆಗ್ತದೆ. ಮಾಡಿಯೇ ಸಿದ್ಧ ನಾವು ತುಳುನಾಡು ರಕ್ಷಣಾ ವೇದಿಕೆಯಿಂದ ಆಗ್ತದೆ. ಈಗ ಅಟ್ ಲೀಸ್ಟ್ ಅವರು ಸ್ವಲ್ಪ ಆದರೂ ಕೂಡ ತುಳು ಬಗ್ಗೆ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಹಲವಾರು ತುಳುಪಾಯರ ವಿಶ್ವ ತುಳುವ ಆಯನ ಅಂತ ಆಗ್ತದೆ, ವಿಶ್ವ ತುಳು ಪರ್ಬಗಳಾಗ್ತದೆ,
ತುಳುವಿನ ಬಗ್ಗೆ ಬೇರೆ ಬೇರೆ ಕಾರ್ಯಕ್ರಮಗಳಾಗ್ತದೆ, ಎಲ್ಲ ರೀತಿಯಲ್ಲಿ ಆಗ್ತಾ ಇದೆ. ಆದರೆ ಮತ್ತೊಂದು ನೀವು ಹೇಳಿದ್ದೀವಿ, ಸಂವಾದವನ್ನು ಕೆದಕ್ಕುದುರು ಸಹ ನಮ್ಮ ತುಳುನಾಡಿಗೆ ಒಡೆತ ಬಿದ್ದಿದೆ. ಯಾಕೆಂದ್ರೆ ನಾವು ತುಳು ಬಗ್ಗೆ ಒಂದು ಹೋರಾಟ ಮಾಡ್ತೇವೆ, ತುಳುವನ್ನು ಒಗ್ಗ ಎಲ್ಲರೂ ಸಹ ತುಳುನಾಡಿನವರು ಎಲ್ಲರೂ ಸಹ ಒಗ್ಗಟ್ಟು ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡಿದಾಗ ಅಲ್ಲಿ ಕಮ್ಯುನಲ್ ಗಲಾಟೆ ಆಗ್ತದೆ, ನಮ್ಮ ಬ್ರೇಕ್ ಆಗ್ತದೆ. ಒಬ್ಬ ಬೇರೆ ಸೈಡ್ ಇನ್ನೊಂದು ನಮ್ಮ ನೇತ್ರಾವತಿ ಬಗ್ಗೆ ಹೋರಾಟ ನಡೀತಾ ಇತ್ತು, ಅಲ್ಲಿ ಇಮಿಡಿಯೇಟ್ ಅಲ್ಲಿ ಗಲಾಟೆಗೆ ಸ್ಟಾರ್ಟ್ ಆಯಿತು. ಇಮಿಡಿಯೇಟ್ ನಮ್ಮ ಹೋರಾಟಕ್ಕೆ ದೊಡ್ಡ ಒಡೆತ ಬಿಟ್ಟು. ಯಾಕೆಂದ್ರೆ ನಾವು ಒಗ್ಗಟ್ಟಲ್ಲಿ ಎಲ್ಲ ಸಮುದಾಯದವರು, ಎಲ್ಲ ಧರ್ಮದವರು, ಎಲ್ಲ ಜನರು ಸಹ ಒಟ್ಟಿಗೆ ನಾವು ಒಂದೇ ಕಡೆಯಲ್ಲಿ ಹೋಗಿದ್ದೆ. ನಮ್ಮ ನಳಿನ್ ಕುಮಾರ್ ಕಟೀಲ್ ಆಗಿರ್ಬೋದು, ಎಲ್ಲ ವಿಜಯಕುಮಾರ್ ಶೆಟ್ಟರು, ಎಲ್ಲ ಕಾಂಗ್ರೆಸ್ BJP ಅಂತ ನೋಡದೆ, ಅಥವಾ ನಮ್ಮ ಯಾರು ಮೌಲ ಆಗಿರ್ಬೋದು, ಫಾದರ್ ಆಗಿರ್ಬೋದು, ಬಿಷಪ್ರ ಆಗಿರ್ಬೋದು, ಅಥವಾ ನಮ್ಮ ಸ್ವಾಮೀಜಿಗಳು, ಒಟ್ಟಿಗೆ ನಾವು ಪಾದಯಾತ್ರೆಗಳನ್ನು ಮಾಡಿದ್ದೇವೆ ಹೈವೇ ಬಂದಾಗ ಬೇರೆ ಬೇರೆ ರೀತಿಯಲ್ಲಿ. ಆಗ ನಾವು ಒಗ್ಗಟ್ಟು ನಾವು ಪ್ರದರ್ಶನ ಮಾಡಿದ್ದೇವೆ. ನಾವು ತುಳುನಾಡಿನವರು ಎಲ್ಲ ಸಹ ನಾವು ನಮ್ಮ ಪ್ರದೇಶದ ಸಂದರ್ಭ ಬಂದಾಗ, ನಮ್ಮ ನೆಲದ ಬಗ್ಗೆ, ನಮ್ಮ ನೀರಿನ ಬಗ್ಗೆ ತೊಂದರೆ ಬಂದಾಗ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ಅಂತ ಹೇಳ್ಕೊಂಡು ಮೆಸೇಜ್ ಕೊಟ್ಟಿದ್ದೇವೆ. ಸ್ವಲ್ಪ ಸಮಯದಲ್ಲಿ ನಾವಲ್ಲಿ ಪುನಃ ಕಮ್ಯುನಲ್ ಗಲಾಟೆ ಆಯಿತು. ಇಮಿಡಿಯೇಟ್ ಕನಿಷ್ಠ ಪಕ್ಷ 2-3 ತಿಂಗಳು ನಮ್ಮ ಹೋರಾಟಕ್ಕೆ ಹಿನ್ನಡೆ ಬಂತು. ಅದೆಲ್ಲ ಇದರ ಬಗ್ಗೆ ಇಡನ್ ಎಜೆಂಡಾ ಉಂಟು. ದೊಡ್ಡ ರೀತಿಯಿಂದ ನಮ್ಮನ್ನು ಬ್ರೇಕ್ ಮಾಡುವಂಥ ಕೆಲಸಗಳು ನಡೀತಾ ಇದೆ. ಸತತವಾಗಿ 8 ವರ್ಷದಿಂದ ನಮ್ಮ ಮಂಗಳೂರಿನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ತೃಣ ರಕ್ಷಣ ಸಮಿತಿಯವರು. ಆದಷ್ಟು ಕಂಪನಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ನಮ್ಮ ಸ್ಥಾಪಕ ಅಧ್ಯಕ್ಷರು. ಆದರೂ ಅವರವರ ಸ್ವಾರ್ಥಕ್ಕಲ್ಲ, ತುಳುನಾಡಿನ ಏಳಿಗೆಗೋಸ್ಕರ ಅವರು ಹೋರಾಡ್ತಾ ಇದ್ದಾರೆ, ಇನ್ನು ಮುಂದಕ್ಕೂ ಹೋರಾಡ್ತಾರೆ. ಎಲ್ಲ ಕಡೆಯಲ್ಲಿ ನಮ್ದು ಈಗ 8 ವರ್ಷದಲ್ಲೇ ಕನಿಷ್ಠ ಪಕ್ಷ 45-50 ಕಡೆ ನಮ್ದು ಬ್ರಾಂಚಸ್ ಆಗಿದೆ. ಸ್ವಇಚ್ಛೆಯಿಂದ ಎಲ್ಲ ಸಂಘಟನೆಗಳಿಗೆ ಸೇರ್ಕೊಳ್ತಿದ್ದಾರೆ. ಯಾಕೆಂದ್ರೆ ನಾವು ಯಾವುದೇ ಒಬ್ಬ MLA ಅಥವಾ ಯಾವುದು ರಾಜಕಾರಣಿಗಳ ಹಿನ್ನೆಲೆ ಬಂದದಲ್ಲ, ಆದ್ರೆ ಕೂಡ ತುಳುನಾಡಿನಲ್ಲೇ ಮಣ್ಣಿನ ಮಗನಾಗಿ ನನ್ನನ್ನು ಎಲ್ಲ ಸಹ ಬೆಂಬಲಿಸಿದ್ದಾರೆ. ಇವತ್ತು ಉಡುಪಿಯಲ್ಲಿ ಸಹ ಹಾಗೆ, ನಿನ್ನೆ ಕೂಡ ಇಷ್ಟು ಜನರು ಸೇರಿದೆ. ಎಲ್ಲ ಕಡೆಯಲ್ಲಿ ಸಹ ಇದು ಒಳ್ಳೆ ರೆಸ್ಪಾನ್ಸ್ ಇದೆ. ಇವನ್ ಬ್ಯಾಂಗ್ಳೂರಲ್ಲಿ ಸಹ ಕೊತ್ತನೂರು ಎಂಬ ಪ್ಲೇಸಲ್ಲಿ ಸಹ ನಮ್ದು ಸಂಘಟನೆ ಆಗಿದೆ. ಬ್ಯಾಂಗ್ಳೂರಲ್ಲಿ ಸಹ ಆಗಿದೆ, ಎಲ್ಲ ಕಡೆಯಲ್ಲಿ ನಮ್ದು ಶಾಖೆ ಹಾಕ್ತಾನೆ. ಇವನು ಮೈಸೂರಲ್ಲಿ ಕರಿತಾ ಇದ್ದಾರೆ, ಇವನು ಮಡಿಕೇರಿಯಲ್ಲಿ ಸಹ ದೇವದಲ್ಲೇ ನಮ್ದು ಸ್ವಲ್ಪ ದಿನದಲ್ಲೇ ನಮ್ದು ಸಂಘಟನೆ ಸ್ಥಾಪನೆ. ಈತ ನಡುವೆ ಈಗ ತುಳುನಾಡು ಅಂತ ನಾವು ಪ್ರತ್ಯೇಕವಾಗಿ ಹೋರಾಟ ಮಾಡೋದಕ್ಕಿಂತ ನಾವು ಕಾರ್ಕಳದಲ್ಲಿ ಒಂದು ಸಮಸ್ಯೆ ಆಯಿತು, ಕಾರ್ಕಳದಲ್ಲಿ ಸಮಸ್ಯೆ ಆಯಿತು ಅಂತ ಹೋರಾಟ ಮಾಡ್ಬೋದಾಗಿತ್ತು, ಅಥವಾ ಉಡುಪಿಯಲ್ಲಿ ಸಮಸ್ಯೆ ಆದ ಉಡುಪಿಯಲ್ಲಿ ಸಮಸ್ಯೆ ಆಯಿತು, ಮಂಗಳೂರಿನಲ್ಲಿ ಇಂಥ ಸಮಸ್ಯೆ ಆಯಿತು ಅಂತ ಹೋರಾಟ ಮಾಡ್ಬೋದಾಗಿತ್ತು. ಬಟ್ ಇಲ್ಲೆಲ್ಲೇ ಸಮಸ್ಯೆ ಆದರೂ ಕೂಡ ಟೋಟಲ್ ಆಗಿ ಒಂದು ತುಳುನಾಡು ಅಂತ ಯಾಕೆ ಪರಿಗಣಿಸಿದೆ? ಬರ್ತದೆ ಯಾವುದೋ ಒಂದು ರೀತಿ ಪ್ರತ್ಯೇಕವಾಗಿರ್ತಕ್ಕಂಥ ನೋಡಿ, ಎರಡು ರೀತಿಯ ಹೋರಾಟ ಇರ್ತದೆ, ಒಂದು ಸಾಮಾಜಿಕ ಹೋರಾಟ, ಒಂದು ಸಾಂಪ್ರದಾಯಿಕ ಹೋರಾಟ. ಸಾಮಾಜಿಕ ಹೋರಾಟ ಅಂದ್ರೆ ಈಗ ನಾವು ಬಾರಶಿಪ್ ಯಾರ್ಡ್ ವಿರುದ್ಧ ಹೋರಾಟ ಮಾಡಿದ್ದೇವೆ, ಅದಲ್ಲಿ ನಾವು ಸ್ಥಳೀಯ ಸಮಸ್ಯೆ ಬಗ್ಗೆ ನಾವು ಅಲ್ಲಿ ರೈಲ್ವೆ ರೋಕ ಮಾಡಿದ್ದೇವೆ, ರೈಲನ್ನು ನಿಲ್ಲಿಸಿದ್ದೇವೆ. ನಾವು ಅಲ್ಲಿ ರೈಲ್ ಬಗ್ಗೆ ಕ್ಯಾರೆ ಮಾಡಿದಾಗ 1-6 ತಿಂಗಳ ತನಕ ಸಹ ಒಂದು ಗೇಟ್ ಹಾಳಾಗ್ತಾ ಇರೋದು, ಅಲ್ಲಿ ಸಾವಿರಾರು ಜನರು ಪ್ರಯಾಣಿಕರ ಒದ್ದಾಡೋ ಸಂದರ್ಭದಲ್ಲಿ ರೈಲ್ ರೋಕ ಮಾಡಿದ್ದೇವೆ, ನಾವು ಅಲ್ಲಿ ಜಯ ಕಂಡಿದ್ದೇವೆ. ಅಥವಾ ಹೈವೇಯಲ್ಲಿ ಸಾಧಾರಣ ಪರಿಹಾರ ಕೊಟ್ಟ ಸಂದರ್ಭದಲ್ಲಿ ಒಂದೊಂದು ತಾಯಿ ತೆಂಗಿನ ಮರಗೆ 3,000 ಅಂತ ರೇಟ್ ಹಾಕಿದ ಸಂದರ್ಭದಲ್ಲಿ ಅವರಿಗೆ ನಾವು ಅವರ ಪರವಾಗಿ ಹೋರಾಟ ಮಾಡಿದ್ದೇವೆ. ಲಕ್ಷಗಟ್ಟಲೆ ಒಂದು ಸಂಸಿಗೆ 2-3 ಲಕ್ಷದ ಬದಲು ಅದಕ್ಕೆ 50,000-60,000 ಹಿಡಿದ ಸಂದರ್ಭ ನಾವು ಹೈವೇ ನಿರಶಿತರ ಪರವಾಗಿ ಹೋರಾಟ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ವೃಕ್ಷ ಅಂತ ಎಂಬ ಕಂಪನಿ ಮೂಲಕ ಸಾವಿರಾರು ಜನರು ಒಂದು 5,000-6,000 ಕುಟುಂಬಗಳನ್ನು ಅವರ ಹತ್ರ ಹಣವನ್ನು ವಸೂಲು ಮಾಡಿಕೊಂಡು ಮೋಸ ಮಾಡಿದ ಸಂದರ್ಭದಲ್ಲಿ ಆ ಕಂಪನಿ ಪರವಾಗಿ ಯಾರು ಏಜೆಂಟ್ರು ಇದ್ದಾರೆ, ಯಾರು ಅಲ್ಲಿ ನಿರಶಿತರೆ, ಅವರ ಪರವಾಗಿ ಹೋರಾಟ ಮಾಡಿಕೊಂಡು ನ್ಯಾಯ ತೆಗೆದುಕೊಟ್ಟಿದ್ದೇವೆ. ಬೇರೆ ಬೇರೆ ರೀತಿಯಲ್ಲಿ ಅದು ಸಾಮಾಜಿಕ ಹೋರಾಟಗಳು. ಅದೇ ರೀತಿಯಲ್ಲಿ ನಾವು ನಮ್ಮ ನೆಲದ ಮೇಲೆ ಬಗ್ಗೆ, ನಮ್ಮ ನೀರಿನ ಬಗ್ಗೆ ಹೋರಾಟ ಮಾಡಿದಾಗ ನಾವೆಲ್ಲರನ್ನು ತುಳುನಾಡಾಗಿ ಪರಿಗಣಿಸ್ತೇವೆ. ಮತ್ತೊಂದು ಕಡೆಯ ಕರೆಯನ್ನು ನಾವು ಸ್ವೀಕರಿಸ್ತಾ ಇದ್ದೇವೆ. ಹಲೋ ಹಲೋ ಹಲೋ, ನಮಸ್ತೆ ಸರ್, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕುಂದಾಪುರದಿಂದ ಹೇಳಿ ಸರ್. ಇವತ್ತು ಡಿಸ್ಕಷನ್ ಮಾಡ್ತಿದ್ದಾರಲ್ಲ ತುಳು ರಾಜ್ಯ ಬೇಕಂತ. ಇದಿಷ್ಟಂತ ನಾನ್ ಸೆನ್ಸ್ ಇನ್ನು ಬೇರೆ ಏನು ಇಲ್ಲ. ಅರ್ಥ ಆಯ್ತಾ? ಹೇಗೆ ಹೇಳ್ತೀರಾ? ಅಖಂಡ ಕರ್ನಾಟಕ ಅಂತನ ಅದನ್ನ ಮೈಸೂರು ಸಂಸ್ಥಾನ ಅಖಂಡ ಕರ್ನಾಟಕ ಅಂತ ಮಾಡಿ ಕನ್ನಡ ರಾಜ್ಯೋತ್ಸವ ಆಚರಿಸ್ಬೇಕಾದ್ರೆ ಇವ್ರು ಕರ್ನಾಟಕ ಡಿವೈಡ್ ಮಾಡ್ಲಿಕ್ಕೆ ಕೊಟ್ಟಿದಾರಲ್ಲ, ಈಗ ಸ್ವಲ್ಪ ಏನಕ್ಕೆ ತಲೆಯಲ್ಲಿ ಈ ಬುದ್ಧಿ ಇಲ್ಲ ಕೇಳ್ತೇನೆ. ಸ್ವಾಮಿ ಸ್ವಾಮಿ ಹಲೋ, 1 ಮಿನಿಟ್ ಸ್ವಾಮಿ, ನೀವು ಯಾವ ರೀತಿಯಲ್ಲಿ ಮಾತಾಡ್ತೀವಿ ಸ್ವಾಮಿ? ನಿಮ್ಗೆ ಅಖಂಡ ಕರ್ನಾಟಕ ಬಗ್ಗೆ ನಿಮ್ಗೆ ಈಗ ನೆನಪಾಗತ್ತೆ. ತಮಿಳ್ನಾಡಿಗೆ ನೀರು ಕೊಡುವಾಗ ಯಾಕೆ ಸ್ವಾಮಿ ನಿಮ್ಗೆ ಕಾವೇರಿ ಅಂತ ನೀರು ಕೊಡ್ಲಿಕ್ಕೆ ಕರೆದಿಲ್ಲ? ನಿಮ್ಗೆ ಯಾಕೆ ಕೊಡ್ಲಿಕ್ಕೆ ಆಗುದಿಲ್ಲ ಸ್ವಾಮಿ? ಕೇಳ್ತಿದ್ದೇವೆ ನಿಮ್ಗೆ, ನಿಮ್ಗೆ 1 ಮಿನಿಟ್ ಸ್ವಾಮಿ, ನಿಮ್ಮ ಹತ್ರ ನಾನು ಕೇಳ್ತಿದ್ದೇನೆ. ನಿಮ್ಗೆ ಬ್ಯಾಂಗ್ಳೂರಲ್ಲಿ ಎಷ್ಟು ಜನ ತಮಿಳರ ನೀವು ಅಂಗಡಿಯನ್ನ ಉಡಿ ಮಾಡಿದ್ದೀರಾ? ಆಬ್ಗ ನಿಮ್ಗೆ ಯಾಕೆ ಆಗುದಿಲ್ಲ? ಅವರು ತಮಿಳು ಕೂಡ ಪ್ರಶ್ನೆ ಇನ್ನೊಮ್ಮೆ ಕರೆಕ್ಟ್ ಆಗಿ ಕೇಳೋಣ. ಹಲೋ ಸರ್, ಹೇಳಿ, ಮಾತಾಡಿ. ಇವರು ಯಾವುದೇ ವಿಚಾರಕ್ಕೆ ಯಾವುದನ್ನ ತಮಿಳುನಾಡಲ್ಲಿ ಏನಾಗಿರೋದಲ್ಲಿ ಬೇಡ. ಅಖಂಡ ಕರ್ನಾಟಕದ ಬಗ್ಗೆ ನಿಮ್ಗೆ ಸ್ವಾಮಿ, ತುಳುನಾಡು ರಾಜ್ಯ ಬೇಕು ಯಾಕೆ ನೀವು ಅಂತ ಕೇಳೋದಷ್ಟೇ ಸ್ವಾಮಿ. ಅದೇ ನೆಸೆಸಿಟಿ ಇದೆಯಾ?
ಬೇರೆ ಸಮಾಜದ ಬಗ್ಗೆ ಬೇರೆ ಆಲೋಚನೆ ಮಾಡಿ. ಅದನ್ನ ಬಿಟ್ಟು ಯಾಕೆ ಸುಮ್ಮನೆ ಕರ್ನಾಟಕ ಹೊರದ ಇನ್ನೊಂದು ಮಣ್ಣು ಮಣ್ಣು ಮಾಡ್ಲಿಕ್ಕೆ ಕೊಟ್ಟಿದಾರೆ ನಿಮಗೆ? ಬೇರೆ ಕೆಲಸ ಇದ್ರೆ ನಿಮ್ ಕೆಲಸ ಮಾಡ್ಕೊಂಡು ಇರ್ರಿ. ಅಲ್ಲ, ಅವರಿಗೆ ನಾನು ಉತ್ತರ ಕೊಡ್ತೇನೆ. ಲೈನ್ ಅಲ್ಲಿ ರೀ ಸ್ವಾಮಿ, ನೀವು ಲೈನ್ ಅಲ್ಲಿ ರೀ. ನೀವು ಹೇಳಿದ ಒಂದು ಒಳ್ಳೆ ವಿಷಯ, ನೀವು ತುಳು ರಾಜ್ಯವನ್ನ ಯಾಕೆ ಕೇಳ್ತೀರಾ ಕೇಳಿದ್ರಿ ಸ್ವಾಮಿ. ನೀವು ಕರೆಕ್ಟ್ ಆಗಿ ಟಿವಿ ನೋಡ್ಲಿಲ್ಲ ಕಾಣಬೇಕು. ನಾವು ಇದಕ್ಕಿಂತ ಮೊದಲೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ದೇವೆ, ನಾವು ತುಳು ರಾಜ್ಯವನ್ನು ಕೇಳ್ತಾ ಇಲ್ಲ ಅಂತ ಹೇಳ್ತೇವೆ. ನಾವು ಹೇಳಿದ್ದೇವ ಯಾವಾಗ ತುಳು ರಾಜ್ಯ ಕೇಳಿದ್ದೇವೆ ಸ್ವಾಮಿ? ನೀವು ಕರೆಕ್ಟ್ ಆಗಿ ಟಿವಿಯನ್ನು ನೋಡ್ಕೊಂಡು ನೀವು ಹೇಳಬೇಕು. ಅವ್ರು ಫೇಸ್ಬುಕ್ ನೋಡಿ. ಒಂದ್ ಮಿನಿಟ್, ನೀವು ತುಳು ರಾಜ್ಯವನ್ನು ನಾವು ಯಾವಾಗ ನಮ್ಮ ಬಾಯಲ್ಲಿ ಬಂದಿತ್ತ? ಹಲೋ, ನಿಮ್ಮ ಹತ್ರ ನೀವು ಯಾವ ರೀತಿಯಲ್ಲಿ ನಮ್ಮ ಮೇಲೆ ತುಳು ರಾಜ್ಯದ ಬಗ್ಗೆ ಮಾತಾಡಿ ನಾವು ಯಾವಾಗ ತುಳು ರಾಜ್ಯವನ್ನು ಕೇಳಿದ್ದೇವೆ? ನಾವು ಒಂದ್ ಮಿನಿಟ್ ಕೇಳಿ, ನೀವು ತುಳು ರಾಜ್ಯದ ಬಗ್ಗೆ ಕೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ನಿಮ್ಗೆ ಇಷ್ಟು ಟೆನ್ಷನ್ ಆಯ್ತು ಸ್ವಾಮಿ. ಮದ್ರಾಸ್ ಗವರ್ಮೆಂಟ್ ಅಲ್ಲಿ ಇದ್ದಾಗ ನಿಮ್ಗೆ ಕರ್ನಾಟಕ ಅಂತ ಯಾಕೆ ಮಾಡ್ಬೇಕು ಅಂತ ಆಯ್ತು? ಮದ್ರಾಸ್ ಗವರ್ಮೆಂಟ್ ಅಲ್ಲಿ ಇರ್ಬೋದಿತ್ತಲ್ಲ ನಾವು ಕರ್ನಾಟಕ. ಅರುಣ್ ರವರೇ, ತಮ್ಮ ಕಡೆಯದಾಗಿ ತಾವೇನ್ ಹೇಳ್ತಾ ಇದ್ದೀರಾ? ಇಲ್ಲಿ ಕೇಳಿ ಸರ್, ಮದ್ರಾಸ್ ಗವರ್ಮೆಂಟ್ ಆಗಿರ್ಬೇಕಾದ್ರೆ ನಾವು ಹೋಗ ಹುಟ್ಟಲಿಲ್ಲ. ಇವಾಗ ನಾವು ತಿಳ್ಕೊಂಡ ವಿಷಯನ ಅಖಂಡ ಕರ್ನಾಟಕವಾಗಿರೋದನ್ನ ನಾವು ಇಷ್ಟಪಡ್ತೇವೆ. ಅದು ತುಳು ರಾಜ್ಯ. ಈಗ ಅವ್ರು ಹೈದರಾಬಾದ್ ಕರ್ನಾಟಕ ಇನ್ನೊಂದು ರಾಜ್ಯ ಕೇಳ್ತಾರೆ. ನಾಳೆ ಮತ್ತೆ ಈ ಕಡೆ ನಮ್ಮ ಮುಂಬೈ ಕರ್ನಾಟಕ ಮತ್ತೊಂದು ರಾಜ್ಯ ಕೇಳಿದೆ. ಬೆಳಗಾವಿಯಲ್ಲಿ ಅವರೊಂದು ರಾಜ್ಯ ಕೇಳ್ತಾರೆ. ಕರ್ನಾಟಕ ಹಂಪಿ ತಿಂದ್ರೆ ಏನ್ ಉಳಿಸಿದೆ? ಹಾಗಾದ್ರೆ ಸರ್, ಒಟ್ಟಾರೆ ಆಗಿ ತಮ್ಗೆ ತುಳು ಬೇಡ ಅಂತ ಹೇಳ್ತಾ ಇದ್ದೀರಾ? ತುಳು ರಾಜ್ಯ ಬೇಡ. ಓಕೆ ಸರ್, ತಮ್ಮ ಕರೆಗಾಗಿ ಧನ್ಯವಾದಗಳು. ಇದಕ್ಕೆ ಅವರಿಂದ ಉತ್ತರ ಪಡ್ಕೊಳ್ತೇನೆ. ಅವರು ನೋಡಿ, ಅದೇ ತಮ್ಮ ಉತ್ತರ ಬೇಕಾಗಿದೆ. ಈಗ ಅವ್ರು ಹೇಳಿದ್ರು ತುಳು ರಾಜ್ಯ ಯಾಕೆ ಕೇಳ್ತಾ ಇದ್ದಾರೆ, ಅಖಂಡ ಕರ್ನಾಟಕ ಇದ್ರೆ ಒಳ್ಳೇದು. ನಾವು ಅಖಂಡ ಕರ್ನಾಟಕ ಕೇಳಿದ್ರೆ ನಾಳೆ ಮಹಾರಾಷ್ಟ್ರದವ್ರು ಕೇಳ್ತಾರೆ, ಇನ್ನೊಂದು ಕೇಳ್ತಾರೆ. ಸ್ವಾಮಿ, ಅವರು ಕರೆಕ್ಟ್ ಆಗಿ ನಾವು ಅವರಿಗೆ ಸರಿಯಾಗಿ ಸ್ವಲ್ಪ ಅದು ಜ್ಞಾನ ಇದ್ರೆ ಅವ್ರಿಗೆ ಹೇಳ್ತಾರೆ. ತಲೆಯ ಬಗ್ಗೆ, ನಮ್ಮ ತಲೆಯ ಬಗ್ಗೆ ಹೇಳ್ತಿದ್ದಾರೆ. ಸ್ವಾಮಿ, ನಾವು 26 ವರ್ಷದಲ್ಲಿ ನಾವು ಈ ಸಂಘಟನೆ ರಾಜಕೀಯ ಎಲ್ಲ ನೋಡಿದವರು, ಎಲ್ಲ ಬೇಕಾದಷ್ಟು ಇಡೀ ಕರ್ನಾಟಕವಲ್ಲ ಭಾರತ ದೇಶದ ಎಲ್ಲ ವಿಭದ್ರಗಿಂತ ಆಗಿರ್ಬೋದು, ಬೇರೆ ಬೇರೆ ರಾಜ್ಯದಲ್ಲಿ ದೇಶದಲ್ಲಿ ಯಾರ್ಯಾರು ರಾಜ್ಯಗಳನ್ನು ಕೇಳ್ತಾರೆ, ಗೂರ್ಖಾಲ್ಯಾಂಡ್ ಬೇರೆ ಬೇರೆ ರೀತಿಯಲ್ಲಿ, ಅದರ ಬಗ್ಗೆ ನಮಗೆ ಅನುಭವ ಉಂಟು. ಸ್ವಾಮಿ, ತುಳುನಾಡು ನಾವು ಈಗಲ್ಲ, ಕೇವಲ ಈಗಕ್ಕೆ ಇತ್ತೀಚೆಗೆ ಕೇಳೋದಲ್ಲ, ಇದು ಸ್ವತಂತ್ರ ಪೂರ್ವದಲ್ಲೇ ನಮ್ಮದು ತುಳುನಾಡ ಬಗ್ಗೆ ಹೋರಾಟ ಇತ್ತು. ಪನಿಯಾಡಿ ಅವರು ಇದ್ರ ಬಗ್ಗೆ ಹೋರಾಟ ಮಾಡಿದ್ದಾರೆ. ತುಳು ರಾಜ್ಯ ಆಗಬೇಕು ಅಂತ ಈಗಂತಲ್ಲ, 1956ರಲ್ಲಿ ಕನ್ನಡ ರಾಜ್ಯೋತ್ಸವ ಆಗುವ ರಚನೆ ಆಗುವ ಮೊದಲೇ ನಮ್ಮದು ತುಳುನಾಡು ರಾಜ್ಯ ಬೇಕಂತ ಕೇಳ್ತಿದ್ರು. ಆದರೆ ನಾವು ಕನ್ನಡದೊಟ್ಟಿಗೆ ಸೇರಿಕೊಂಡೆವು. ಒಂದು ಈ ಸೈಡ್ ನಾವು ದಕ್ಷಿಣ ಕನ್ನಡ ಉಡುಪಿ ಈ ಸೈಡ್ನವರು ನಾವು ಕರ್ನಾಟಕದೊಟ್ಟಿಗೆ ಸೇರಿಕೊಂಡೆವು, ಆ ಸೈಡ್ ಕಾಸರಗೋಡಿನವರು ನಾವು ಕೇರಳದೊಟ್ಟಿಗೆ ಸೇರಿಕೊಂಡ್ರು. ನಾವು ಅವರಿಗೆ ಈಗ ಅವ್ರ ಅಖಂಡ ಕರ್ನಾಟಕ ಬಗ್ಗೆ ಮಾತಾಡ್ತಾರೆ ಸ್ವಾಮಿ. ನಮ್ಮ ತುಳುನಾಡು ಈಗ ಭಾಗ ಆಗಿದ್ದೇವಲ್ಲ, ಅದೇ ಮತ್ತೆ ನಾವು ಭಾಗದವರಿಗೆ ಕೂಡ ಆ ಸೈಡ್ ಕೇರಳದಲ್ಲಿ ಕೂಡ ನಮಗೆ ಕರೆಕ್ಟ್ ಮಾನ್ಯತೆ ಸಿಗ್ತಾ ಇಲ್ಲ. ಈ ಸೈಡ್ ಇದು ಅದು ತುಳುನಾಡಿಗೆ ಅನ್ಯಾಯ ಆಗುವ ಬಗ್ಗೆ ಅವ್ರು ಯಾಕೆ ಮಾತಾಡ್ತಾ ಇಲ್ಲ? ನಾವು ಇಷ್ಟು ಸ್ಟೋರಿಗಳನ್ನು ಹೇಳ್ತೇವೆ. ನಮ್ಗೆ ಯಾವ್ರು ಯಾತಕ್ಕೋಸ್ಕರ ನಮ್ಮವರು ಕೆಲವರು ಕೇಳ್ತಾ ಇದ್ದಾರೆ, ನಾವು ತುಳು ರಾಜ್ಯ ಕೇಳಲಿಲ್ಲ, ಬಟ್ ನಮ್ಮವರು ಇವತ್ತು ತುಳುವ ರಾಜ್ಯವನ್ನು ಕೇಳುವಂತ ಅನಿವಾರ್ಯವನ್ನು ಯಾಕೆ ಸೃಷ್ಟಿಸಿ ಆಯ್ತು, ಅದ್ರ ಬಗ್ಗೆ ಉತ್ತರ ಕೇಳಲು ರೆಡಿ ಇಲ್ಲ ಅವರು. ಜುನೈದ್ ರವರೇ, ಕಾರ್ಯಕ್ರಮವನ್ನು ಮುಗಿಸುವ ಹಂತದಲ್ಲಿದ್ದೇವೆ. ಕಡೆಯದಾಗಿ ತಮ್ಮ ಅನಿಸಿಕೆ ಈ ಒಂದು ಹೋರಾಟದ ಬಗ್ಗೆ? ಒಂದನೇದಾಗಿ ಸಂಘಟನೆಯ ಬಗ್ಗೆ, ಒಂದನೇದಾಗಿ ಅವರಿಗೆ ಕರೆಕ್ಟ್ ಆಗಿ ಮಾಹಿತಿ ಇಲ್ಲ ಕರಾಳ ದಿನಾಚರಣೆದು. ಯಾಕಂತ ಹೇಳಿದ್ರೆ ಕರಾಳ ದಿನಾಚರಣೆ ತುಳುನಾಡಿಗೆ ಆಗುವ ಅನ್ಯಾಯದ ವಿರುದ್ಧ ನಾವು ಮಾಡ್ತಾ ಇದ್ದೇವೆ, ವಿನಃ ತುಳು ರಾಜ್ಯಕ್ಕೋಸ್ಕರ ಅಲ್ಲ. ಇದರ ಮಾಹಿತಿಯನ್ನು ಪಡ್ಕೊಂಡದೇ ಅವರು ನಮ್ಮ ಹತ್ರ ಕ್ವಶನ್ ಮಾಡಿದ್ದಾರೆ. ಯಾಕಾಗಿ ಅವರು ಕರೆಕ್ಟ್ ತಿಳ್ಕೊಳ್ಳಿಲ್ಲ ಆ ಬಗ್ಗೆ. ಮತ್ತೆ ಇನ್ನೊಂದು ಅವರಲ್ಲಿ ಇರ್ತಕ್ಕಂಥ ಪ್ರಶ್ನೆ ನಾವು ಕಡೆಯದಾಗಿ ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ. ಅವರಲ್ಲಿ ಇರ್ತಕ್ಕಂಥದ್ದು ಅದೇ, ಈಗ ಹಿಂದೆ ನೀವು ಒಮ್ಮೆ ಸ್ಪಷ್ಟಪಡಿಸಿದ್ರೆ ಇನ್ನೊಮ್ಮೆ ಸ್ಪಷ್ಟಪಡಿಸುವ ಅಗತ್ಯ ಇದೆ. ನವೆಂಬರ್ 1ನೇ ತಾರೀಕು ಯಾಕೆ ಅಂತ? ನಾವು ನವೆಂಬರ್ 1ಕ್ಕೆ ಮಾಡೋದು ಯಾಕಂದ್ರೆ ಸ್ವಾಮಿ, ಇಲ್ಲಿ ನಾವು ಕನ್ನಡ ರಾಜ್ಯೋತ್ಸವ ದಿನನೇ ನಾವು ಕರಾಳ ದಿನಾಚರಣೆ ಆಚರಿಸಿದ್ರೆ ನಮ್ಮ ನೋವು ಗೊತ್ತಾಗತ್ತೆ ಅವರಿಗೆ. ಅದೇ ಉದ್ದೇಶದಿಂದ ನಾವು ಮಾಡಿದ್ದೇವೆ. ನಾವು ಯಾವುದೇ ಕನ್ನಡ ಬಾವುಟವನ್ನು ಅರಿಯುವಂತ ಕೆಲಸವನ್ನು ನಾವು ಮಾಡಿಲ್ಲ. MES ಅವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದ್ದುಕೊಂಡು ಅವರ ಬಗ್ಗೆ ಮಾತಾಡಲಿ, ಯಾಕಂದ್ರೆ ಅವರಿಗೆ ಸಪ್ರೇಟ್ ಮಹಾರಾಷ್ಟ್ರ ಒಂದು ಗೌರ್ಮೆಂಟ್ ಅನ್ನು ಕೊಟ್ಟಿದ್ದೇವೆ. ಖಂಡಿತ ಸ್ವಾಮಿ, ನಮಗೆ ಇಲ್ಲ, ನಾವು ಯಾವುದೋ ಕನ್ನಡ ಬಾವುಟವನ್ನು ಅರ್ಧ ಹಾಕೊಂಡು ಅಥವಾ ಕನ್ನಡ ಬಾವುಟವನ್ನು ಬೆಂಕಿಯಲ್ಲಿ ಸುಟ್ಟುಕೊಂಡಂತ ನಾವು ಕೆಲಸ ಮಾಡಲಿಲ್ಲ. ನಾವು ನಮ್ಮ ಕರಾಳ ದಿನಾಚರಣೆ ನಮಗೆ ಇವತ್ತು ನಾವು ನೋವಲ್ಲಿದ್ದೇವೆ. ನಾವು ಇವತ್ತು ಕಪ್ಪು ಬಟ್ಟೆಯನ್ನು ಹಾಕುವಂಥ ಪರಿಸ್ಥಿತಿ ಆಗಿದೆ. ನಮ್ಮ ದುಃಖಾಚರಣೆಯನ್ನು ಮಾಡುವಂಥ ಪರಿಸ್ಥಿತಿ. ಇವತ್ತು ಸಂತೋಷ ಆಚರಣೆ ಬದಲು ನಾವು ಇವತ್ತು ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ನಾವು ಕಾಸರಗೋಡು ನಾವು ಎರಡು ಜಿಲ್ಲೆಗಳು ಬೇರೆ ಬೇರೆ ರಾಜ್ಯಗಳಿಗೆ ಹಂಚಿಕೋದ ದಿನ, ನಾವು ಹಂಚಿ ಹೋದ ದಿನ ಅಂತ ಸಂತೋಷ ಪಡುವಂಥ ದಿನ ಅಲ್ಲ. ನಮ್ಮ ಇಷ್ಟಿಷ್ಟು ತೊಂದರೆಗಳಾಗ್ತಾ ಇದ್ದೇವೆ ಎಂದು ದೊಡ್ಡ ದೊಡ್ಡ ಪಟ್ಟಿ ಇಟ್ಕೊಂಡೇ ನಾವು ಹೋರಾಟ ಮಾಡಿದ್ದೇವೆ. ಇವತ್ತು ನಾವು ಹೇಳುದು ಮರುದಿನ ನಾವು ಇನ್ನೂ ಕನ್ನಡ ರಾಜ್ಯೋತ್ಸವವನ್ನು ಒಪ್ಪುವಂಥ ದಿನವನ್ನು ನಿರ್ಮಾಣ ಮಾಡುವಂಥ ಜವಾಬ್ದಾರಿ ಕರ್ನಾಟಕ ಸರ್ಕಾರಕ್ಕೆ ಸೇರಿದ್ದವು. ಅಷ್ಟೇ. ತಮ್ಮಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ, ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ, ಸ್ಪಂದನ ಚಾಲನ ಪರವಾಗಿ ತಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ವೀಕ್ಷಕರೇ, ಇದು ಈ ಹೊತ್ತಿನ ಚರ್ಚೆಯ ವಿಚಾರ. ಇದೇ ರೀತಿಯಾಗಿ ಹೋರಾಟ ಯಾವ ರೀತಿಯಾಗಿ ಸಾಗ್ತದೆ,
ಅಥವಾ ಈ ತುಳುನಾಡಿನ ಒಂದು ಪ್ರಾಂತ್ಯದ ಬಗ್ಗೆ ಅಥವಾ ತುಳು ಭಾಷೆಯ ಬಗ್ಗೆ ತುಳು ಅಭಿಮಾನದ ಬಗ್ಗೆ ಯಾವ ರೀತಿಯ ನಡೆಗಳನ್ನು ಯಾವ ರೀತಿಯಾದಂತಹ ಈ ಮುಂದಿನ ಹಂತಗಳು ಇದು ತಲುಪ್ತದೆ ಅಂತ ನಾವು ನಿಮಗೆ ಪ್ರಖರವಾದಂತಹ ಮಾಹಿತಿಗಳನ್ನು ನೀಡ್ತಾ ಇರ್ತೇವೆ. ಇದುವರೆಗೆ ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪೇ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.